Dear student, welcomes you to all. Today, we discussed a new chapter. We are well known in industries. There are so many materials used, like raw materials, machineries, tools and equipments, finished goods, everything. ಈ ಎಲ್ಲ ಐಟಮ್ಗಳನ್ನು ನಾವು ಇಂಡಸ್ಟ್ರೀಸ್ನಲ್ಲಿ ಉತ್ಪಾದನೆಯನ್ನು ಮಾಡುವಾಗ ರಾ ಮೆಟೀರಿಯಲ್ಸ್ ಇರ್ಬೋದು, ಕಚ್ಚಾ ಪದಾರ್ಥಗಳು, ಟೂಲ್ಸು, ಎಕ್ವಿಪ್ಮೆಂಟು, ಮೆಷಿನರೀಸು, ಪ್ರೊಡಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಲೋಡಿಂಗು, ಅನ್ಲೋಡಿಂಗು, ಮತ್ತು ಪ್ರೊಡಕ್ಟ್ ಫಿನಿಶ್ ಆದ ನಂತರ ಆ ಗೂಡ್ಸನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಸಾಗಾಣಿಕೆ ಮಾಡಲಿಕ್ಕೆ ಅನೇಕ ಡಿವೈಸಸ್ಗಳನ್ನ, ಯಂತ್ರಗಳನ್ನ ನಾವೇನು ಮಾಡ್ತೀವಿ, ಬಳಕೆಯನ್ನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಇವೆಲ್ಲದಕ್ಕೂ ಒಟ್ಟಾರೆಯಾಗಿ ನಾವೇನಂತ ಕರಿತೀವಿ, ಮೆಟೀರಿಯಲ್ಸ್ ಹ್ಯಾಂಡ್ಲಿಂಗ್ ಅಂತ ನಾವು ಕರಿತೀವಿ. ಟುಡೇ ವಿ ಡಿಸ್ಕಸ್ಡ್ ಅಬೌಟ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಅಂಡ್ ಲಿಫ್ಟಿಂಗ್ ಇಕ್ವಿಪ್ಮೆಂಟ್ಸ್. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಟು ಆಲ್ ಆಫ್ ಯು. After completions of your course and join in different industries, and also it is useful to examinations. So material handling means lifting and moving the loads like raw materials, heavy machine tools and equipments, finishing goods or a product under the time of assembly involved material handling. ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಅಲ್ಲಿ ಏನೆಲ್ಲ ಸೇರಿರುತ್ತೆ ಅಂದ್ರೆ, ಮೆಟೀರಿಯಲ್ ಅನ್ನ ಲಿಫ್ಟ್ ಮಾಡೋದು, ಮೆಟೀರಿಯಲ್ ಅನ್ನ ಒಂದ್ ಕಡೆಯಿಂದ ಒಂದ್ ಕಡೆಗೆ ಸಾಗಿಸ್ತಕ್ಕಂಥದ್ದು, ಅದು ರಾ ಮೆಟೀರಿಯಲ್ ಇರ್ಬೋದು, ಹೆವಿ ಮೆಷಿನ್ಸ್ ಇರ್ಬೋದು, ದೊಡ್ಡ ದೊಡ್ಡ ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ ಇರ್ಬೋದು, ಫಿನಿಶ್ಡ್ ಗೂಡ್ಸ್ ಇರ್ಬೋದು. ಸೊ ದಿಸ್ ಆರ್ ಆಲ್ ದ ಥಿಂಗ್ಸ್ ಇನ್ವಾಲ್ವ್ ಇನ್ ದಿ ಮೆಟೀರಿಯಲ್ ಹ್ಯಾಂಡ್ಲಿಂಗ್. ಸೊ ನಿಮಗೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಅಕಾರ್ಡಿಂಗ್ ಟು ದ ಬ್ಯೂರೋ ಆಫ್ ಲೇಬರ್ ಸ್ಟ್ಯಾಟಿಕ್ಸ್, More than 10 lakhs workers suffering back injuries from wrong material handling each year. ಪ್ರತಿ ವರ್ಷ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಜನ ಬ್ಯಾಕ್ ಇಂಜುರಿ ಒಳಪಡ್ತಾರೆ. ಯಾಕೆ? ಈ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಸರಿಯಾದ ಉಪಕರಣಗಳನ್ನ, ಡಿವೈಸ್ಗಳನ್ನ ಬಳಸದೇ ಇರೋದ್ರಿಂದ. ಇದರಿಂದ ಏನಾಗ್ತಾ ಇದೆ, which cost employers to billions of dollars. Employers, ಇದರಿಂದ ಅನೇಕ ನಷ್ಟಗಳಾಗ್ತವೆ. ಅದರಿಂದ ಪ್ರತಿಯೊಬ್ಬರೂ ಕೂಡ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಮಾಡತಕ್ಕಂಥ ಅಥವಾ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಅಲ್ಲಿ ಬಳಸ್ತಕ್ಕಂಥ ಇಕ್ವಿಪ್ಮೆಂಟ್ಗಳ ಬಗ್ಗೆ ಸರಿಯಾದ ಜ್ಞಾನವನ್ನು ತಿಳ್ಕೋಬೇಕು. ಈ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಅನ್ನು ನೀವು ಸರಿಯಾಗಿ ಮಾಡದೇ ಇದ್ರೆ, ದಿಸ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಅಂಡ್ ಲಿಫ್ಟಿಂಗ್ ಇಂಜುರೀಸ್ ಆರ್ ಎಕ್ಸ್ಟ್ರೀಡಿಂಗ್ಲಿ ಪೈನ್ಫುಲ್, ಡಿಫಿಕಲ್ಟ್ ಟು ಹೀಲ್ ಅಂಡ್ ಹ್ಯಾವ್ ಎಕ್ಸ್ಪೆಕ್ಟ್ ಆನ್ ಎವ್ರಿಥಿಂಗ್ ಯು ಡೂ. ದಟ್ಸ್ ವೈ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಇಕ್ವಿಪ್ಮೆಂಟ್ಸ್ ಬಗ್ಗೆ ನಾವು ಅತಿ ಈ ಕರಾರುವಕ್ಕಾದ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇವತ್ತು ತರಗತಿಯಲ್ಲಿ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಅಂಡ್ ಲಿಫ್ಟಿಂಗ್, ಹಾಯಿಸ್ಟಿಂಗ್ ಇಕ್ವಿಪ್ಮೆಂಟ್ಸ್, ಪ್ಯಾಲೆಟ್ಸ್, ಫೋರ್ಕ್ಲಿಫ್ಟ್ಸ್, ಕ್ರೇನ್ಸ್, ಇವುಗಳ ಬಗ್ಗೆ ನೋಡೋಣ. ಇವು ಹೇಗೆ ಇರ್ತದೆ, ಯಾವ ರೀತಿ ಬಳಸ್ತಾರೆ, ಏನೇನು ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ತಗೊಳ್ಬೇಕು, ಮತ್ತು ಅಂತಿಮವಾಗಿ ಪರೀಕ್ಷೆಯಲ್ಲಿ ನಿಮಗೆ ಯಾವ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ನೋಡೋಣ. ದಿ ಸ್ಟೂಡೆಂಟ್, ಫಸ್ಟ್ ವಿ ಡಿಸ್ಕಸ್ಡ್ ಅಬೌಟ್ ದಿ ಹಾಯಿಸ್ಟಿಂಗ್ ಇಕ್ವಿಪ್ಮೆಂಟ್, ಹಾಯಿಸ್ಟಿಂಗ್ ಇಕ್ವಿಪ್ಮೆಂಟ್ ಅಂಡ್ ದೇರ್ ಅಪ್ಲಿಕೇಶನ್ಸ್. ಅದರಲ್ಲಿ ನಂಬರ್ ಒನ್ ಚೈನ್ ಆಯಿಸ್ಟ್ ಅಂತ ಬರುತ್ತೆ. ಸೊ ಚೈನ್ ಆಯಿಸ್ಟ್, ಲಿಫ್ಟಿಂಗ್ ಅಂಡ್ ಮೂವಿಂಗ್ ಆಫ್ ಲೋಡ್ಸ್ ಬೈ ಹಾಯಿಸ್ಟಿಂಗ್ ಇಕ್ವಿಪ್ಮೆಂಟ್ ಇಸ್ ಎ ರಿಗ್ಗಿಂಗ್ ಆಪರೇಷನ್. ವಾಟ್ ಇಸ್ ಎ ರಿಗ್ಗಿಂಗ್ ಆಪರೇಷನ್? ರಿಗ್ಗಿಂಗ್ ಆಪರೇಷನ್ ಮೀನ್ಸ್ ಲಿಫ್ಟಿಂಗ್ ಅಂಡ್ ಮೂವಿಂಗ್ ಆಫ್ ಲೋಡ್ಸ್ ಬೈ ದ ಹೆಲ್ಪ್ ಆಫ್ ಹಾಯಿಸ್ಟಿಂಗ್ ಇಕ್ವಿಪ್ಮೆಂಟ್. ದಟ್ ಇಸ್ ಕಾಲ್ಡ್ ರಿಗ್ಗಿಂಗ್. ರಿಗ್ಗಿಂಗ್ ಮೀನ್ಸ್ ಲಿಫ್ಟಿಂಗ್ ಅಂಡ್ ಮೂವಿಂಗ್. In rigging, many types of
hoisting equipment like hoist, derricks and cranes are used. ಈ ವಸ್ತುಗಳನ್ನು ಎತ್ತಲಿಕ್ಕೆ ಅಥವಾ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಸಾಗಿಸ್ಲಿಕ್ಕೆ ನಾವು ಅನೇಕ ಇಕ್ವಿಪ್ಮೆಂಟ್ಸ್ ಅನ್ನು ಬಳಸ್ತೀವಿ. ಅದು ಹಾಯಿಸ್ಟ್ ಆಗಿರ್ಬೋದು, ಡೆರಿಕ್ಸ್ ಆಗಿರ್ಬೋದು, ಕ್ರೇನ್ಸ್ ಆಗಿರ್ಬೋದು, ಫೋರ್ಕ್ ಲಿಫ್ಟ್ಸ್ ಆಗಿರ್ಬೋದು. ಈ ರೀತಿ ಅನೇಕ ಇಕ್ವಿಪ್ಮೆಂಟ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ. ದಿಸ್ ಇಕ್ವಿಪ್ಮೆಂಟ್ಸ್ ಆರ್ ಆಪರೇಟೆಡ್ ಬೋತ್ ಎಲೆಕ್ಟ್ರಿಕಲಿ ಅಂಡ್ ಹ್ಯಾಂಡ್ ಹ್ಯಾಂಡ್ ಆಪರೇಟೆಡ್ ಇದೆ, ಎಲೆಕ್ಟ್ರಿಕಲ್ ಆಪರೇಟೆಡ್ ಹಾಯಿಸ್ಟಿಂಗ್ ಇಕ್ವಿಪ್ಮೆಂಟ್ಸ್ ಕೂಡ ನಾವು ವೈಡ್ಲಿ ನಾವು ಇಂಡಸ್ಟ್ರೀಸ್ ನಲ್ಲಿ ಯೂಸ್ ಮಾಡ್ತೀವಿ. ಈ ಚೈನಾಯಿಸ್ಟ್ ಅಂತ ಹೇಳಿದೆ ನಾನು, ದ ಚೈನಾಯಿಸ್ಟ್ ಇಸ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಡಿವೈಸ್ ಫಾರ್ ಲಿಫ್ಟಿಂಗ್. ಸಾಮಾನ್ಯವಾಗಿ ಕೈಗಾರಿಕೆಗಳಲ್ಲಿ ಇಂಡಸ್ಟ್ರೀಸ್ ನಲ್ಲಿ ಅತಿ ಹೆಚ್ಚು ಬಳಸ್ತಕ್ಕಂಥದ್ದು ಚೈನಾಯಿಸ್ಟ್. ಇಟ್ ಇಸ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಡಿವೈಸ್ ಫಾರ್ ಲಿಫ್ಟಿಂಗ್ ಲೋಡ್ಸ್. ಲೋಡ್ ಅನ್ನು ಲಿಫ್ಟ್ ಮಾಡಲಿಕ್ಕೆ, ಸ್ವಲ್ಪ ಪ್ರಮಾಣದಲ್ಲಿ ಮೂವ್ ಮಾಡಲಿಕ್ಕೆ ಈ ಚೈನಾಯಿಸ್ಟ್ ಅನ್ನು ನಾವು ಯೂಸ್ ಮಾಡ್ತೀವಿ. ಈ ಚೈನಾಯಿಸ್ಟ್ ಆರ್ ಡಿಪೆಂಡಬಲ್ ಅಂಡ್ ಯೂಶ್ವಲಿ ಪೋರ್ಟಬಲ್. ಈ ಚೈನಾಯಿಸ್ಟ್ ಅನ್ನು ನಾವು ಒಂದು ಕಡೆಯಿಂದ ಒಂದು ಕಡೆಗೆ ತೆಗೆದುಕೊಂಡು ಕೂಡ ಹೋಗ್ಬೋದು, ಮೆಟೀರಿಯಲ್ ಅನ್ನ ಲಿಫ್ಟ್ ಮಾಡಲಿಕ್ಕೆ ಮತ್ತೆ ಮೂವ್ ಮಾಡಲಿಕ್ಕೆ. ಈ ಚೈನಾಯಿಸ್ಟ್ ಅಲ್ಲಿ ಫರ್ದರ್ ಈ ಕ್ಯಾಟಗರೈಸ್ಡ್ ತ್ರೀ ಟೈಪ್ಸ್. ಒನ್ ಡಿಫ್ರೆನ್ಸಿಯಲ್ ಚೈನಾಯಿಸ್ಟ್, ನಂಬರ್ ಟೂ ಇಸ್ ಸ್ಕ್ರೂ ಗೇರ್ಡ್ ಚೈನಾಯಿಸ್ಟ್, ಸಾರಿ ಚೈನಾಯಿಸ್ಟ್ ನಲ್ಲಿ ಮುಖ್ಯವಾಗಿ ಮೂರು ತರದ ಆಯಿಸ್ಟ್ ಅನ್ನು ನಾವು ಯೂಸ್ ಮಾಡ್ತೀವಿ. ನಂಬರ್ ಒನ್ ಡಿಫ್ರೆನ್ಸಿಯಲ್ ಚೈನಾಯಿಸ್ಟ್, ನಂಬರ್ ಟೂ ಸ್ಕ್ರೂ ಗ್ರೇಡ್ ಚೈನಾಯಿಸ್ಟ್, ನಂಬರ್ ತ್ರೀ ಸ್ಪರ್ ಗೇರ್ಡ್ ಚೈನಾಯಿಸ್ಟ್ ಅಂತ ನಾವು ಕರಿತೀವಿ. ಮೊದಲನೇದಾಗಿ ಡಿಫ್ರೆನ್ಸಿಯಲ್ ಚೈನಾಯಿಸ್ಟ್ ಅಂದ್ರೆ ಏನು? ವಾಟ್ ಇಸ್ ಕಾಲ್ಡ್ ಡಿಫ್ರೆನ್ಸಿಯಲ್ ಚೈನಾಯಿಸ್ಟ್? ವಾಟ್ ಇಸ್ ದ ಯೂಸ್? ಹೌ ಲೈಕ್ ದಿಸ್ ನೋಡ. ಸೊ ಇಟ್ ಇಸ್ ಮೇಡ್ ಆಫ್ with two sieves on upper black and one on the lower or working black ಅಂತ ಹೇಳ್ತೀವಿ. ನೋಡಿ ಚೈನಾಯಿಸ್ಟ್ ಚಿತ್ರ ನಿಮಗೆ ಬಂತು. ಈ ಚೈನಾಯಿಸ್ಟ್ ನಲ್ಲಿ ಮೇಲ್ಗಡೆ ಲಾರ್ಜರ್ ವೀಲ್ ಇದೆ, ಕೆಳಗಡೆ ಎಂಡ್ಲೆಸ್ ಚೈನ್ ಅಂತ ಇದೆ, ಇಲ್ಲಿ ಉಕ್ಕಿದೆ, ಈ ಕಡೆ ಒಂದು ಸ್ಮಾಲ್ ಸ್ಯೂಸ್ ಇದೆ. ಇಟ್ ಇಸ್ ಮೇಡ್ ವಿತ್ ಟೂ ಸ್ಯೂಸ್ ಆನ್ ಅಪ್ಪರ್ ಬ್ಲ್ಯಾಕ್. ಎರಡು ಸ್ಯೂಸ್ ಇದೆ. ಎರಡು ಸ್ಯೂಸ್ ಮೀನ್ಸ್ ಗ್ರೂಸ್ ಅಂಡ್ ದ ಲೋವರ್ ಆಫ್ ವರ್ಕಿಂಗ್ ಬ್ಲಾಕ್, ಕೆಳಗಡೆ ಒಂದು ಉಕ್ಕಿರೋ ಕಡೆಗೆ ಲಿಫ್ಟಿಂಗ್ ಕಡೆಗೆ. ದಿಸ್ ಈಸ್ ಅವರ್ ರೋಲರ್ ಇನ್ ವಿಚ್ ದ ಚೈನ್ ಟರ್ನ್ಸ್. ಇಲ್ಲಿ ರೋಲರ್ ಟೈಪ್ ಇರುತ್ತೆ, ಯಾಕಂದ್ರೆ ಚೈನ್ ಟರ್ನಿಂಗ್ ಮಾಡ್ಲಿಕ್ಕೋಸ್ಕರ. ದ ಚೈನ್ ಇಸ್ ಒನ್ ಪೀಸ್ ಯೂನಿಟ್ ಆರ್ ಎಂಡ್ಲೆಸ್. ಈ ಡಿಫ್ರೆನ್ಸಿಯಲ್ ಚೈನಾಸ್ ನಲ್ಲಿ ನಾವು ಯೂಸ್ ಮಾಡೋದು ಇದು ಎಂಡ್ಲೆಸ್ ಚೈನ್. ಸೇಮ್ ನಿಮ್ಗೆ ಟೇಪ್ ಒಂದು ರಿಂಗ್ ತರ ಇರುತ್ತೆ ಚೈನು. ಸೊ ಇಟ್ ಇಸ್ ಎಂಡ್ಲೆಸ್ ಚೈನ್, ಒನ್ ಯೂನಿಟ್ ಒನ್ ಪೀಸ್ ಇರುತ್ತೆ ಇದು. ಎಂಡ್ಲೆಸ್ ಚೈನ್ ಅನ್ನು ನಾವು ಡಿಫ್ರೆನ್ಸಿಯಲ್ ಆಯಿಸ್ ನಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ದ ಥ್ರೋಟ್ ಅಂಡ್ ಗ್ರೂಸ್ ಆಫ್ ದ ಅಪ್ಪರ್ ಸ್ಯೂಸ್ ಆರ್ ಮೇಡ್ ವಿತ್ ಪಾಕೆಟ್ಸ್ ದಟ್ ಜಸ್ಟ್ ಫಿಟ್ ದ ಲಿಂಕ್ಸ್ ಆಫ್ ದ ಚೈನ್. ಒನ್ ಆಫ್ ದ ಸ್ಯೂಸ್ ಹ್ಯಾಸ್ ಒನ್ ಆರ್ ಟೂ ಪಾಕೆಟ್ಸ್ ಲೆಸ್ ದೆನ್ ದಿ ಅದರ್. ನೋಡಿ ಇದರಲ್ಲಿ ಡಿಫ್ರೆನ್ಸಿಯಲ್ ಚೈನ್ ಆಯಿಸ್ ನಲ್ಲಿ ಮೇಲ್ಗಡೆ ಥ್ರೋಟ್ ಗ್ರೂಸ್ ಇದೆಯಲ್ಲ, ಅಲ್ಲಿ ಅಪ್ಪರ್ ಸ್ಯೂಸ್ ಅಂತ ನಾವೇನ್ ಕರಿತೀವಿ, ಅಲ್ಲಿ ಇಟ್ ಇಸ್ ಮೇಡ್ ವಿತ್ ಪಾಕೆಟ್ಸ್. ಒನ್ ಆಫ್ ದ ಸ್ಯೂಸ್ ಹ್ಯಾಸ್ ಒನ್ ಆರ್ ಟೂ ಪಾಕೆಟ್ಸ್. ಒನ್ ಸ್ಯೂಸ್ ನಲ್ಲಿ ಕೆಲವರಲ್ಲಿ ಒನ್ ಇರುತ್ತೆ, ಕೆಲವರಲ್ಲಿ ಟೂ ಪಾಕೆಟ್ ಲೆಸ್ ದೆನ್ ಅದರ್ ಇರುತ್ತೆ. ದಿಸ್ ಡಿಫ್ರೆನ್ಸ್ ಇನ್ ನಂಬರ್, ಈ ಸ್ಯೂಸ್ ನಲ್ಲಿ ಪಾಕೆಟ್ಸ್ ಡಿಫ್ರೆನ್ಸ್ ಇರುತ್ತಲ್ಲ, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ದ ಡಿಫ್ರೆನ್ಸಿಯಲ್ ಚೈನಾಯಿಸ್ಟ್ ಅಂತ ನಾವು ಕರಿತೀವಿ. ದ ಡಿಫ್ರೆನ್ಸ್ ಇನ್ ದ ನಂಬರ್ ಆಫ್ ಪಾಕೆಟ್ಸ್ ಇಸ್ ಕಾಲ್ಡ್ ಡಿಫರೆನ್ಸಿಯಲ್, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಡಿಫ್ರೆನ್ಸಿಯಲ್ ಚೈನಾಯಿಸ್ಟ್. ಕೇಳ್ತಾರೆ ವೈ ಇಟ್ ಇಸ್ ಕಾಲ್ಡ್ ಡಿಫ್ರೆನ್ಸಿಯಲ್ ಚೈನಾಯಿಸ್ಟ್, ಬಿಕಾಸ್ ದ ಡಿಫ್ರೆನ್ಸ್ ಇನ್ ದ ನಂಬರ್ ಆಫ್ ಪಾಕೆಟ್ ಇಸ್ ಕಾಲ್ಡ್ ಡಿಫ್ರೆನ್ಸಿಯಲ್ ಚೈನ್. ಈಚ್ ಟೈಮ್ ದ ಸೀವ್ ರೊಟೇಟ್
one full turn, one side of the chain becomes one link shorter. ಇದು ನೋಡಿ ಚೈನ್ ಅನ್ನು ನಾವು ಹಿಂಗೆ ಎಳಿತಾ ಇರ್ತೀವಿ, ಎಳಿದಾಗ ಪ್ರತಿ ಬಾರಿನೂ ಸೀವ್ ರೊಟೇಟ್ ಆದಾಗ ಒನ್ ಫುಲ್ ಟರ್ನ್ಗೆ ಒನ್ ಸೈಡ್ ಆಫ್ ದ ಚೈನ್ ಬಿಕಮ್ಸ್ ಒನ್ ಲಿಂಕ್ ಶಾರ್ಟರ್, ಒನ್ ಲಿಂಕ್ ಏನಾಗುತ್ತೆ ಅದು ಶಾರ್ಟ್ ಆಗ್ತಾ ಹೋಗುತ್ತೆ, ಶಾರ್ಟ್ ಆಗ್ತಾ ಹೋಗುತ್ತೆ. ದೆನ್ ಸ್ಮಾಲ್ ಸೀವ್, ಇದರಲ್ಲಿ ಆ ಸ್ಮಾಲ್ ಸೀವ್ ಅಂತಿದೆ ಕೆಳಗಡೆ ಇದೆಯಲ್ಲ, ಸೊ ದಿಸ್ ಇಸ್ ದ ಸ್ಮಾಲ್ ಸೀವ್. ಅಲ್ಲಿ ಅದನ್ನ ಲೋಡ್ ಸೈಡ್ ಸೀವ್ ಅಂತ ಕರಿತೀವಿ, ಲೋಡ್ ಸೈಡ್ ಆಫ್ ದಿ ಆಯಿಸ್ಟ್ ಅಂತ ಕೂಡ ನಾವು ಅದನ್ನ ಕರಿತೀವಿ. Generally, the differential oist is the least efficient of all oist, but probably the most common. It is the least efficient of all oist, but common age idana use madtare. Common age this differential chain oist can be used. Number two, second type of oist is called screw geared chain oist anta now karithivi. So this is screw geared chain oist. See the difference between differential and screw chain oist. Alli endless chain ittu, erdu pockets ittu, that's why it is a differential pockets. Illu kuda ondu hook ide, melgade ondu hook ide, kelagade ondu hook ide. Idu melgade adanna hang madlikke use martare. This screw gear chainized use two separate chains. ಇದರಲ್ಲಿ ಎರಡು ಸಪರೇಟ್ ಚೈನ್ಸ್ ಅನ್ನ ಯೂಸ್ ಮಾಡ್ತಾರೆ. ಒನ್ ಈಸ್ ಎಂಡ್ಲೆಸ್ ಚೈನ್, ಅದರಲ್ಲಿ ಒಂದು ಎಂಡ್ಲೆಸ್ ಚೈನ್ ಇರುತ್ತೆ, ಇನ್ನೊಂದು ಸಿಂಗಲ್ ಎಂಡ್ ಇರತಕ್ಕಂತ ಚೈನ್ ಅನ್ನು ನಾವು ಕಾಣಬಹುದು. ದ ಚೈನ್ ಡ್ರೈವ್ಸ್ ಎ ಸಿಂಗಲ್ ಸೀವ್ಸ್ ವಿತ್ ಪಾಕೆಟ್ಸ್ ದ ಸ್ಪಿಟ್ ದ ಚೈನ್. ಈ ಸೀವ್ಸ್ ಒಳಗಡೆಗೆ ಈ ಚೈನ್ ಕುತ್ಕೊಳ್ಳುತ್ತೆ ಪಾಕೆಟ್ ಒಳಗಡೆಗೆ. ಆಸ್ ದಿಸ್ ಸೀವ್ಸ್ ಟರ್ನ್, ಈ ಸೀವ್ಸ್ ಟರ್ನ್ ಆದಾಗ ಇಟ್ ಡ್ರೈವ್ಸ್ ದ ವರ್ಮ್ ಗೇರ್ ಅರೇಂಜ್ಮೆಂಟ್ಸ್. ಇದರಲ್ಲಿ ವರ್ಮ್ ಗೇರ್ ಅರೇಂಜ್ಮೆಂಟ್ ಮಾಡಿರ್ತಾರೆ, ಅದು ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವರ್ಮ್ ಅಂಡ್ ವರ್ಮ್ ವೀಲ್ ಅಂತ ಹೇಳಿದ್ದೀನಿ ಹಿಂದೆ, ಆ ವರ್ಮ್ ಗೇರ್ ಮೆಕಾನಿಸಮ್ ಅನ್ನು ಮಾಡಿರ್ತಾರೆ. ವಿಚ್ ಫರ್ನಿಸ್ ದ ಪವರ್ ಟು ರೈಸ್ ಆರ್ ಲೋವರ್ ದ ಲೋಡ್ ಆಫ್ ದ ಚೈನ್. ಅದೇನ್ ಮಾಡುತ್ತೆ, ಈ ವರ್ಮ್ ಅಂಡ್ ವರ್ಮ್ ಗೇರು ನಾವು ಚೈನ್ ಅನ್ನ ಡ್ರಾಪ್ ಮಾಡಿದಾಗ ಮೇಲೆ ಕೆಳಗಡೆ ಎಳೆದಾಗ ಇದು ಲೋಡ್ ಮೇಲ್ಗಡೆ ಹೋಗಕ್ಕೆ ಮತ್ತೆ ಲೋಡ್ ಕೆಳಗಡೆ ಹೋಗಕ್ಕೆ ಇದು ಹೆಲ್ಪ್ ಅನ್ನ ಮಾಡುತ್ತೆ. ದ ಲೋಡ್ ಚೈನ್ ಇಸ್ ಲಿಫ್ಟೆಡ್ ಅಟ್ ಒನ್ ಎಂಡ್. ಒನ್ ಎಂಡ್ ಅಲ್ಲಿ ನೀವು ನೋಡ್ತಾ ಇದ್ದೀರಿ ಲೋಡ್ ಚೈನ್ ಅನ್ನ ನಾವು ಕಾಣ್ತಾ ಇದ್ದೀವಿ ಅಟ್ ಒನ್ ಎಂಡ್ ವಿತ್ ಎ ಹುಕ್. ಹುಕ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಕನೆಕ್ಟೆಡ್ ಟು ದ ಲೋಡ್. ಥರ್ಡ್ ಒನ್ ದಟ್ ಇಸ್ ಕಾಲ್ಡ್ ಸ್ಪರ್ ಗೇರ್ಡ್ ಚೈನ್ ಆಯಿಸ್ಟ್ ಅಂತ ಕರಿತೀವಿ. ಸೊ ಇಟ್ ಇಸ್ ಡಿಫರೆನ್ಸ್ ದಟ್ ಒನ್ ಸ್ಪರ್ ಗೇರ್ಡ್ ಚೈನ್ ಆಯಿಸ್ಟ್. Here also load chain, one is load chain, another one is hand chain and a hook. The spur geared oist is the most efficient type of oist, which uses an endless chains to drive a pocket sieves. Pocket sieves nalla idunu one of the most efficient chain oist used in industries to lift the load in rigging operations. Rigging means already I told lifting and moving the load. This pocket sieves, illirthakkanta pocket sieves enide, drives a gear reduction unit. Illi gear reductions unit, stainless speed ana reduce madthakkanta ondu mechanism. It is fitted with the second or load chain. Load chain ge adanna fitted martare. One end of the load chain is fitted with a hook. Innond end anna load chain. Load chain andre hook elli neevu objects galanna, padarthagalanna athwa equipments galanna athwa load anna lift madlikke balisiralla adanna ಹುಕ್ ಅಂತ ನಾವೇನ್ ಕರಿತೀವಿ. ಅದು ಮೇಲ್ಗಡೆ ಒಂದು ಹುಕ್ ಇರುತ್ತೆ, ಕೆಳಗಡೆ ಒಂದು ಹುಕ್ ಇರುತ್ತೆ. ಕೆಳಗಡೆ ಹುಕ್ ಇರೋದನ್ನೇ ನಾವು ಲೋಡ್ ಎಂಡ್ ಅಂತ ಕರಿತೀವಿ, ಲೋಡ್ ಚೈನ್ ಅಂತ ಕರಿತೀವಿ. ಅನದರ್ ಒನ್ ಒನ್ ಚೈನ್ ದಟ್ ಇಸ್ ಕಾಲ್ಡ್ ಕಮ್ ಅಲಾಂಗ್ ಚೈನ್ ಆಯಿಸ್ಟ್ ಅಂತ ಕರಿತೀವಿ. ಕಮ್ ಅಲಾಂಗ್ ಚೈನ್ ಆಯಿಸ್ಟ್. ಸೊ ದಿಸ್ ಇಸ್ ದ ಕಮ್ ಅಲಾಂಗ್ ಚೈನ್ ಆಯಿಸ್ಟ್. ಇದು ಒಂದು ರ್ಯಾಚೆಟ್ ಆಪರೇಟೆಡ್ ಚೈನ್ ಆಯಿಸ್ಟ್. ಇಟ್ ಯೂಸ್ ಎ ರ್ಯಾಚೆಟ್ ಆಪರೇಟೆಡ್ ಬೈ ಎ ಲೆವರ್ ಫಾರ್ ಲಿಫ್ಟಿಂಗ್ ದ ಲೋಡ್. ಇಲ್ಲಿ ಒಂದು ರ್ಯಾಟ್ ಸೆಟ್ ಅನ್ನ ಕೊಟ್ಟಿದ್ದಾನೆ. ಈ ರ್ಯಾಟ್ ಸೆಟ್ ಅನ್ನ ನೀವು ಹೀಗೆ ರ್ಯಾಟ್ ಸೆಟ್ ಸ್ಪ್ಯಾನರ್ ಅನ್ನ ಯೂಸ್ ಮಾಡ್ತಾರ, ಲೈಕ್ ನೀವು ಹಿಂಗೆ ಮೂವ್ ಆದ್ರೆ ಲೂಸ್ ಆಗುತ್ತೆ, ಹಿಂದೆ ಹಿಡಿದ್ರೆ ಏನಾಗುತ್ತೆ ಅದು ಟೈಟ್ ಆಗುತ್ತೆ, ಲೈಕ್ ದಟ್. ದಿಸ್ ರ್ಯಾಟ್ ಸೆಟ್ ಆಪರೇಟೆಡ್ ಚೈನ್ ಆಯಿಸ್ಟ್ ಕಂಬೋಲಾಂಗ್ ಚೈನ್ ಆಯಿಸ್ಟ್ ಕ್ಯಾನ್ ಬಿ ಯೂಸ್. ಇಟ್ ಇಸ್ ಯೂಸ್ ಅ ರ್ಯಾಟ್ ಸೆಟ್ ಆಪರೇಟೆಡ್ ಬೈ ಲೆವರ್ ಫಾರ್ ಲಿಫ್ಟಿಂಗ್. ದ ಕಂಬೋಲಾಂಗ್ ಚೈನ್ ಆಯಿಸ್ಟ್ ಇಸ್ ಯೂಸ್ ಟು ಲಿಫ್ಟ್ ದ ಲೋಡ್ಸ್ ಎಟ್ ಶಾರ್ಟ್ ಡಿಸ್ಟೆನ್ಸ್. ಇದನ್ನ ಜಾಸ್ತಿ ಡಿಸ್ಟೆನ್ಸ್ಗೆ ನಾವು ಬಳಸ್ಲಿಕ್ಕಾಗಲ್ಲ, ಶಾರ್ಟ್ ಡಿಸ್ಟೆನ್ಸ್ಗೆ ನಾವೇನಾದ್ರೂ ಮೂವ್ ಮಾಡಬೇಕಾಗಿದ್ರೆ ಇಂಥ ಒಂದು
ಕಮ್ ಅಲಾಂಗ್ ಸೈನ್ ಅನ್ನು ನಾವು ಯೂಸ್ ಮಾಡ್ತೀವಿ. ಬಟ್ ಇಟ್ ಈಸ್ ಯೂಸ್ಡ್ ಮೋರ್ ಆಫ್ಟನ್ ಟು ಸ್ಟ್ರೆಚ್ ದ ವೈರ್ಸ್ ಅಂಡ್ ಕೇಬಲ್ಸ್. ನೋಡಿ, ಈ ಕಮ್ ಅಲಾಂಗ್ ಚೈನ್ಸ್ ಅನ್ನ ವೈರ್ ನ ಸ್ಟ್ರೆಚ್ ಮಾಡ್ಲಿಕ್ಕೆ ನಾವು ಬಳಸ್ತೀವಿ ಜಾಸ್ತಿ. ಲೋಡ್ ಲಿಫ್ಟ್ ಮಾಡೋದಕ್ಕಿಂತ ಇಟ್ ಈಸ್ ಯೂಸ್ಡ್ ಮೋರ್ ಆಫ್ಟನ್ ಟು ಸ್ಟ್ರೆಚ್ ವೈರ್ಸ್ ಅಂಡ್ ಕೇಬಲ್ಸ್. ವೈರ್ಸ್ ಮತ್ತೆ ಕೇಬಲ್ಸ್ ಅನ್ನ ಕೆಲವು ಸಂದರ್ಭದಲ್ಲಿ ಸ್ಟ್ರೆಚ್ ಮಾಡಬೇಕಾಗುತ್ತೆ, ಎಳಿಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಕಮ್ ಅಲಾಂಗ್ ಚೈನ್ ಅನ್ನ ನಾವು ಯೂಸ್ ಮಾಡ್ತೀವಿ. ದಿಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಚೈನ್ ಆಯಿಸ್ಟ್. ಅನದರ್ ಒನ್ ಆಯಿಸ್ಟ್ ಇಸ್ ದೇ, ದಟ್ ಇಸ್ ಕಾಲ್ಡ್ ವೈರ್ ರೋಪ್ ಆಯಿಸ್ಟ್. ಸೊ ದಿಸ್ ಇಸ್ ವೈರ್ ರೋಪ್ ಆಯಿಸ್ಟ್. ವೈರ್ ರೋಪ್ ಆಯಿಸ್ಟ್ ಇಸ್ ಆಲ್ಸೋ ಯೂಸ್ಡ್ ಫಾರ್ ಆಯಿಸ್ಟಿಂಗ್ ದ ಲೋಡ್ಸ್. ಇದು ಕೂಡ ಲೋಡ್ ಅನ್ನ ಲಿಫ್ಟ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಸಿ ಎ, ದಿಸ್ ಇಸ್ ದ ವೈರ್ ರೋಪ್ ಆಯಿಸ್ಟ್. ಇಲ್ಲಿ ಮೇಲ್ಗಡೆ ಎಲ್ಲ ಸ್ಯೂಸ್ ಇದೆ, ಅಂದ್ರೆ ರಾಟೆಗಳ ತರ ಇರುತ್ತೆ, ಅದರೊಳಗಡೆಯಿಂದ ವೈರ್ ಅನ್ನ ತಂದಿರ್ತೀವಿ. ಸೊ ಒಂದು ವೈರ್ ಅನ್ನ ನೀವು ಲಿಫ್ಟ್ ಮಾಡಿದ್ರೆ ಎಳೆದ್ರೆ ಏನಾಗುತ್ತೆ, ಲೋಡ್ ಲಿಫ್ಟ್ ಆನ್ ಆಗೋದನ್ನ ನಾವು ಕಾಣ್ಬೋದು. ಜನರಲಿ ಇನ್ ದಿಸ್ ವೈರ್ ರೋಪ್ ಮನಿಲಾ ರೋಪ್ ಕೆನ್ ಬಿ ಯೂಸ್. ವಾಟ್ ಇಸ್ ಯೂಸ್ಡ್? ಮನಿಲಾ ರೋಪ್ ಕೆನ್ ಬಿ ಯೂಸ್. ಜನರಲಿ ಮನಿಲಾ ರೋಪ್ಸ್ ಆರ್ ಯೂಸ್ ಟು ಆಯಿಸ್ಟ್ ಲಿಫ್ಟಿಂಗ್ ದ ಲೋಡ್. ಸೊ ಇದಿಷ್ಟು ಆಯಿಸ್ಟ್ ಬಗ್ಗೆ ಆಯ್ತು. ಡಿಫ್ರೆನ್ಸಿಯಲ್ ಚೈನ್ ಆಯಿಸ್ಟ್, ಸ್ಪರ್ಗೆಡ್ ಚೈನ್ ಆಯಿಸ್ಟ್, ಕಮ್ಮಲಾಂಗ್ ಚೈನ್ ಆಯಿಸ್ಟ್, ಓರ್ ವೈರ್ ರೋಪ್ ಚೈನ್ ಆಯಿಸ್ಟ್, ಲೈಕ್ ದಟ್. ಇವು ರಿಗ್ಗಿಂಗ್ಗೆ ಇಂಡಸ್ಟ್ರೀಸ್ನಲ್ಲಿ ಸಣ್ಣ ಲೋಡ್ಗಳನ್ನು ಲಿಫ್ಟ್ ಮಾಡಲಿಕ್ಕೆ, ಮೂವ್ ಮಾಡಲಿಕ್ಕೆ ನಾವು ಬಳಸ್ತೀವಿ. ಸೊ ನಾವು ಈಗ ಪ್ಯಾಲೆಟ್ ಟ್ರಕ್ ಅಂತ ನಾವು ಕರಿತೀವಿ. ವಾಟ್ ಇಸ್ ಕಾಲ್ಡ್ ಪ್ಯಾಲೆಟ್ ಟ್ರಕ್? ಟುಡೇ ಆಲ್ರೆಡಿ ಟೋಲ್ಡ್ ಟ್ರಕ್ ಅಂಡ್ ಅನದರ್ ಫೋರ್ಕ್ಲಿಫ್ಟ್ಸ್ ಆರ್ ಯೂಸ್ಡ್ ಇನ್ ಇಂಡಸ್ಟ್ರೀಸ್. ಸೊ ಅದರಲ್ಲಿ ಮುಖ್ಯವಾಗಿ ಪ್ಯಾಲೆಟ್ ಟ್ರಕ್ಸ್ ಅಂತ ನಾವು ಕರಿತೀವಿ, ಇದಕ್ಕೆ ಜಾಕ್ಸ್ ಅಂತ ಕೂಡ ಕರಿತೀವಿ. ಒನ್ ಆಫ್ ದ ಮೋಸ್ಟ್ ವರ್ಸಟೈಲ್ ಮೆಟೀರಿಯಲ್ ಮೂವಿಂಗ್ ಇಕ್ವಿಪ್ಮೆಂಟ್ ಇನ್ ಇಂಡಸ್ಟ್ರೀಸ್. ಈಜಿಲಿ ಮೂವ್ ಸ್ಮಾಲರ್ ಅಂಡ್ ಬಿಗ್ಗರ್ ಗೂಡ್ಸ್ ಫ್ರಮ್ ಒನ್ ಲೊಕೇಶನ್ ಟು ದಿ ಅನದರ್. ಇಟ್ ಈಸ್ ಎನ್ ಎಫೆಕ್ಟಿವ್ ಮೆಥಡ್ ಆಫ್ ವೇರಿಯಸ್ ಗೂಡ್ಸ್. ದಿಸ್ ಆರ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್, ಸ್ಪೆಷಲಿ ಇನ್ ರಿಟೈಲ್ ಸ್ಟೋರ್ಸ್. ಅಂಗಡಿಗಳಲ್ಲಿ, ಸಣ್ಣ ಸಣ್ಣ ಮಾಲ್ಗಳಲ್ಲಿ ವಸ್ತುಗಳನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಮೂವ್ ಮಾಡಲಿಕ್ಕೆ ಫ್ಯಾಕ್ಟರಿ ಫ್ಲೋರ್ಸ್ನಲ್ಲಿ ಈ ಒಂದು ವೇರ್ಹೌಸ್ನಲ್ಲಿ ಈ ಒಂದು ಪ್ಯಾಲೆಟ್ ಟ್ರಕ್ಕನ್ನು ನಾವು ಬಳಸ್ತೀವಿ. ಈ ಥರ ಟ್ರಕ್ಕನ್ನು ನೀವು ನೋಡಿರ್ತೀರಿ. ನಾನು ಲಾಸ್ಟ್ ಟೈಮ್ ಇಂಡಸ್ಟ್ರಿಯಲ್ ವಿಸಿಟ್ ಕರ್ಕೊಂಡೋದಾಗ ಇದನ್ನು ನಾನು ತೋರಿಸಿದ್ದೀನಿ. ದಿಸ್ ಇಸ್ ಕಾಲ್ಡ್ ಪ್ಯಾಲೆಟ್ ಟ್ರಕ್ ಅಂತ ನಾವು ಕರಿತೀವಿ. ಅದನ್ನು ಮುಂದೆ ಇನ್ನು ಡೀಪಾಗಿ ಹೇಳ್ತೀನಿ ನಾನು. ಅದಕ್ಕಿಂತ ಮೊದಲೇ ಫೋರ್ಕ್ ಲಿಫ್ಟ್ ನೋಡಿ. ವಾಟ್ ಇಸ್ ಕಾಲ್ಡ್ ಫೋರ್ಕ್ ಲಿಫ್ಟ್ ಅಂಡ್ ಪ್ಯಾಲೆಟ್ ಟ್ರಕ್? ದ ಫೋರ್ಕ್ ಲಿಫ್ಟ್ ಇಸ್ ಎ ಸ್ಮಾಲ್ ಫೋರ್ ವೀಲ್ ವೆಹಿಕಲ್ ರನ್ ಬೈ ಡೀಸೆಲ್, ಪೆಟ್ರೋಲ್ ಆರ್ ಎಲೆಕ್ಟ್ರಿಕಲಿ ಪವರ್ಡ್ ಇಂಜಿನ್. ದಿಸ್ ಇಸ್ ಎ ಫೋರ್ಕ್ ಲಿಫ್ಟ್ ಯೂಸ್ಡ್ ಫಾರ್ ಲಿಫ್ಟಿಂಗ್ ಅಂಡ್ ಮೂವಿಂಗ್ ದ ಲೋಡ್ ಅಂಡ್ ಕ್ಯಾರಿ ದ ಲೋಡ್ಸ್ ಟು ಕನ್ಸಿಡರಬಲ್ ಡಿಸ್ಟೆನ್ಸ್ ಟು ಅಂಡ್ ಫ್ರಮ್ ದ ಸಾಫ್ಟ್ ಲೋಡ್ ಆಟ್ಸ್. ನೋಡಿ, ಇದು ಫೋರ್ ವೀಲ್ ಅನ್ನೋದು, ಫೋರ್ಕ್ ಲಿಫ್ಟ್ ಅನ್ನೋದು ಒಂದು ಸ್ಮಾಲ್ ಫೋರ್ ವೀಲ್ಡ್ ವೆಹಿಕಲ್. ಇದು ಡೀಸೆಲ್ ಅಲ್ಲಿ ರನ್ ಆಗುತ್ತೆ, ಪೆಟ್ರೋಲ್ ಅಲ್ಲಿ ರನ್ ಆಗುತ್ತೆ, ಬ್ಯಾಟ್ರಿಯಿಂದ ರನ್ ಆಗುತ್ತೆ, ಎಲೆಕ್ಟ್ರಿಕಲ್ ಪವರ್. ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಒಂದು ವಸ್ತುವನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮೂವ್ ಮಾಡ್ಲಿಕ್ಕೆ, ಲಿಫ್ಟಿಂಗ್ ಮತ್ತೆ ಮೂವಿಂಗ್, ಲೋಡ್ ಅನ್ನ ಕ್ಯಾರಿ ಮಾಡ್ಲಿಕ್ಕೆ ಈ ಒಂದು ಫೋರ್ಕ್ ಲಿಫ್ಟ್ ಅನ್ನ ನಾವು ಬಳಸ್ತೀವಿ. ಈ ಫೋರ್ಕ್ ಲಿಫ್ಟ್ ಏನಿದೆ, ಹಿಂದೆ ಹೆವಿ ಕೌಂಟರ್ ವೈಟ್ ಅನ್ನ ಹಾಕಿರ್ತಾರೆ. ಆರ್ ಫಿಟ್ಟೆಡ್ ಟು ದ ರೇರ್ ಆಫ್ ದ ಯೂನಿಟ್ಸ್. ದೇರ್ ಆರ್ ಟೂ ಲಿಫ್ಟಿಂಗ್ ಫೋರ್ಕ್ ಆರ್ ಆರ್ಮ್ಸ್ ಇನ್ ಫ್ರಂಟ್ ಆಫ್ ದ ಮೆಷಿನ್ ವಿಚ್ ಆರ್ ಅಡ್ಜಸ್ಟಬಲ್ ಟು ಕ್ಯಾರಿ ದಿ ಲೋಡ್. ಇದು ಫೋರ್ಕ್ ಅಂದ್ರೆ ಈ ರೀತಿ ಎರಡು ಫೋರ್ಕ್ ಇರುತ್ತೆ. ಹಿಂದೆ ಒಂದು ಭೀಮನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಚಿತ್ರದಲ್ಲಿ, ಇಲ್ಲಿ ಕಾಣಿಸ್ತಾ ಇದೆ. ಇದು ಯಾವ ರೀತಿ ಬ್ಯಾಲೆನ್ಸಿಂಗ್ ವೈಟ್ ಆಗಬೇಕು, ಈ ಫೋರ್ಕ್ ಅನ್ನ ಈ ರೀತಿ ಅಡ್ಜಸ್ಟ್ ಮಾಡೋದು, ಅದು ಮೇಲಕ್ಕೆ ಆ ಕಡೆ ಈ ಕಡೆಗೆ ಅಗಲ ಮತ್ತೆ ಚಿಕ್ಕದನ್ನ ಮಾಡಬಹುದು. ನಾವು ಇದನ್ನ ಲೋಡ್ ಅನ್ನ ಲಿಫ್ಟ್ ಮಾಡಬಹುದು. ಆ ವೈಟ್ ಅನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹಿಂದೆ ಬ್ಯಾಲೆನ್ಸಿಂಗ್ ವೈಟ್ ಅಂತ ಕೂಡ ಇದಕ್ಕೆ ಹಾಕಿರ್ತಾನೆ.
They are available in various designs and capacities for sitting and stacking the load in different positions. ಈಗ ವರ್ಕ್ಶಾಪ್ ಅಂದ್ಮೇಲೆ ವೇರ್ ಹೌಸ್ ಇರುತ್ತೆ, ಹಾರ್ಡ್ ಇರುತ್ತೆ, ಅಲ್ಲಿಗೆ ವರ್ಕ್ ಅನ್ನ ಅಥವಾ ಲೋಡ್ ಅನ್ನ ಅಥವಾ ಆಬ್ಜೆಕ್ಟ್ ಅನ್ನ ಮೂವ್ ಮಾಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಈ ಫೋರ್ ಕ್ಲಿಪ್ ಅನ್ನ ನಾವು ಬಳಸ್ತೀವಿ. ಈ ಫೋರ್ ಕ್ಲಿಪ್ಸ್ ಅಲ್ಲಿ ದರ್ ಆರ್ ಟೈಪ್ಸ್ ಆಲ್ಸೋ ದೇ ಡೀಸೆಲ್ ಆಟೋಮೇಟಿವ್ ಫೋರ್ ಕ್ಲಿಪ್, ಬ್ಯಾಟರಿ ಪವರ್ಡ್ ಫೋರ್ ಕ್ಲಿಪ್ ಅಥವಾ ಸ್ಟೇಕರ್ ಅಂತ ಕೂಡ ಕರಿತೀವಿ, ಹೈಡ್ರಾಲಿಕ್ ಸ್ಟೇಕರ್ಸ್, ಮೆಕಾನಿಕಲ್ ಸ್ಟೇಕರ್ ಅಂಡ್ ಪ್ಯಾಲೆಟ್ ಟ್ರಕ್. ಅಂಡ್ ಪ್ಯಾಲೆಟ್ ಟ್ರಕ್ ನಾನು ಮೊದಲೇ ತೋರಿಸ್ತಾ ಇದೆ, ಇನ್ನೊಂದ್ಸಲ ನಾನು ನಿಮ್ಗೆ ಹೇಳ್ತೀನಿ. ಡೀಸೆಲ್ ಆಟೋಮೋಟಿವ್ ಫೋರ್ ಕ್ಲಿಪ್ ಟೈರ್, ನಂಬರ್ ಒನ್ ಈಸ್ ಡೀಸೆಲ್ ಆಟೋಮೋಟಿವ್ ಫೋರ್ ಕ್ಲಿಪ್ ಟೈರ್. ದಿಸ್ ಈಸ್ ಪವರ್ಡ್, ದಿಸ್ ಇಸ್ ದ ಫೋರ್ ಕ್ಲಿಪ್, ಇಸ್ ಡ್ರೈವನ್ ಬೈ ವೇ ಡ್ರೈವರ್ ಟು ಕ್ಯಾರಿ ದ ಲೋಡ್ಸ್ ಟು ಕನ್ಸಿಡರಬಲ್ ಡಿಸ್ಟೆನ್ಸ್ ಟು ಅಂಡ್ ಫ್ರಮ್ ದ ಶಾಪ್ ಫ್ಲೋರ್ ಆಡ್ಸ್ ಟು ವರ್ಕ್ ಪ್ಲೇಸ್ ಫಾರ್ ಎ ಸ್ಟೋರೇಜ್ ಕೆಪಾಸಿಟಿ 2 tons to 10 tons. ಲಿಫ್ಟ್ 2 meter ಹೈಟ್. ನೋಡಿ, ಇದು ಡೀಸೆಲ್ ಇಂದ ಆಪರೇಟ್ ಆಗುತ್ತೆ, ಲೋಡ್ ಅನ್ನ ಕ್ಯಾರಿ ಮಾಡಬಹುದು ಶಾಪ್ ಫ್ಲೋರ್ ಇಂದ ಹ್ಯಾಡ್ ವರ್ಗೆ, ಶಾಪ್ ಫ್ಲೋರ್ ವರ್ಗೆ ಸುಮಾರು 2-10 ton ಲೋಡ್ ಅನ್ನ ಲಿಫ್ಟ್ ಮಾಡಬಹುದು. ಎಷ್ಟು 2 meter ವರ್ಗೆ ಮೇಲ್ಕೆ ಲಿಫ್ಟ್ ಮಾಡಬಹುದು ಲೋಡ್ ಅನ್ನ, ಮತ್ತೆ ಮೂವ್ ಮಾಡಬಹುದು. ಕಾಮನ್ ಆಗಿ ಈ ಒಂದು ಡೀಸೆಲ್ ಆಟೋಮೆಟಿವ್ ಫೋರ್ ಕ್ಲಿಪ್ ಅನ್ನ ನಾವು ಯೂಸ್ ಮಾಡೋದನ್ನ ಕಾಣಬಹುದು. ಸೊ ಫೋರ್ಕ್ ಯೂನಿಟ್ ಕೆನ್ ಬಿ ಹೈಡ್ರಾಲಿಕಲಿ ಫಿಟೆಡ್. ಇದರಲ್ಲಿ ಫೋರ್ಕ್ ಇದೆಯಲ್ಲ ಇಲ್ಲಿ ಮುಂದೆ, ಇಟ್ ಕ್ಯಾನ್ ಬಿ ಹೈಡ್ರಾಲಿಕಲಿ ಫಿಟೆಡ್ ಅಪ್ ಟು 15 degree ಇನ್ವರ್ಡ್ ಆರ್ ಔಟ್ವರ್ಡ್. ಇದು 15 degree ಹಿಂದೆ ಮತ್ತೆ ಒಂದು ಇನ್ವರ್ಡ್ ಔಟ್ವರ್ಡ್ ಏನಾಗುತ್ತೆ, ಇದು ಲಿಫ್ಟ್ ಆಗುತ್ತೆ ಡಿಸೈರ್ಡ್ ಲೆವೆಲ್ ವರ್ಗೆ. ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದೀನಿ. ದಿಸ್ ವರ್ಕ್ ವೆರಿ ಎಫಿಷಿಯಂಟ್ಲಿ ಟು ಮೂವ್ ದ ಲೋಡ್ ಫಾಸ್ಟರ್ ಈವನ್ ಆನ್ ರಫ್ ರೋಡ್ಸ್. ರಫ್ ರೋಡ್ಸ್ ನಲ್ಲೂ ಕೂಡ ನೀವು ಫಾಸ್ಟ್ ಆಗಿ ಮೆಟೀರಿಯಲ್ ಅನ್ನ ಒಂದ್ ಕಡೆಯಿಂದ ಒಂದ್ ಕಡೆಗೆ ಮೂವ್ ಮಾಡಿ. ಸೂಟಬಲ್ ಯೂಸ್ಡ್ ಇನ್ ಆರ್ಬರ್ ವರ್ಕ್, ಇನ್ ಇಂಡಸ್ಟ್ರೀಸ್, ವೇರ್ ಹೌಸಸ್, ಟ್ರಾನ್ಸ್ಪೋರ್ಟೇಷನ್ಸ್ ಬಿಟ್ವೀನ್ ಲಾರಿ ಅಂಡ್ ರೈಲ್ವೆ ಟರ್ಮಿನಲ್ಸ್ ಆಲ್ಸೋ. ನೀವು ಟ್ರಾನ್ಸ್ಪೋರ್ಟೇಷನ್ಸ್ ನಲ್ಲಿ ಟರ್ಮಿನಲ್ಸ್ ಇಂದ ರೈಲ್ವೆ ವ್ಯಾಗನ್ ಗೆ ತುಂಬಲಿಕ್ಕೆ, ಲೋಡ್ ಅನ್ನ ಲಿಫ್ಟ್ ಮಾಡಲಿಕ್ಕೆ ಈ ತರ ಡೀಸೆಲ್ ಆಟೋಮೆಟಿವ್ ಫೋರ್ ಕ್ಲಿಪ್ಟ್ ಅನ್ನ ನಾವು ಯೂಸ್ ಮಾಡ್ತೀವಿ. ಈ ಡೀಸೆಲ್ ಆಟೋಮೆಟಿವ್ ಫೋರ್ ಕ್ಲಿಪ್ಟರ್ ಕೆಲವು ಮೈಂಟೆನೆನ್ಸ್ ಕೂಡ ನಾವು ನೋಡ್ಕೋಬೇಕು. ಇಂಜಿನ್ ಆಯಿಲ್ ಅಂಡ್ ಹೈಡ್ರಾಲಿಕ್ ಆಯಿಲ್ಸ್ ಆರ್ ಬಿ ಚೇಂಜ್ಡ್ ಪೀರಿಯಾಡಿಕಲಿ. ಇದರಲ್ಲಿ ಹೈಡ್ರಾಲಿಕ್ ಆಯಿಲ್ಸ್ ಬರುತ್ತೆ, ಯಾಕಂದ್ರೆ ಹೈಡ್ರಾಲಿಕಲಿ ಆಪರೇಟೆಡ್ ಅಂಡ್ ಆಲ್ಸೋ ಇಂಜಿನ್ ಆಯಿಲ್ಸ್ ಇರುತ್ತೆ, ಅದನ್ನು ಪೀರಿಯಾಡಿಕ್ ಕಾಲಕ್ಕೆ ತಕ್ಕಂತೆ ನಾವು ಪೀರಿಯಾಡಿಕಲಿ ಚೇಂಜ್ ಅನ್ನ ನಾವು ಮಾಡಬೇಕು. ಚೆಕ್ ಫಾರ್ ಲೀಕೇಜ್ ಇನ್ ಹೈಡ್ರಾಲಿಕ್ ಸಿಲಿಂಡರ್ಸ್. ಹೈಡ್ರಾಲಿಕ್ ಸಿಲಿಂಡರ್ಸ್ ನಲ್ಲಿ ಏನಾದರೂ ಲೀಕೇಜ್ ಇದ್ರೆ ಆ ಲೀಕೇಜ್ ಅನ್ನ ಸರಿಪಡಿಸಬೇಕು, ಅದ್ರ ಓರಿಂಗ್ ಹೋಗಿದ್ರೆ ಓರಿಂಗ್ ತಗ್ಸ್ಬೇಕು, ಅದನ್ನ ಮೇಂಟೆನೆನ್ಸ್ ಅನ್ನ ಮಾಡಬೇಕು. ಇಲ್ಲಾಂದ್ರೆ ಲೋಡ್ ಅನ್ನ ಲಿಫ್ಟ್ ಮಾಡಿ ಇಟ್ಕೊಂಡಿರ್ತದೆ, ನಮಗೆ ಗೊತ್ತಿಲ್ಲದಂತೆ ಲೋಡ್ ಅನ್ನ ದಾಂದಲ್ಲಿ ಕೆಳಗಡೆ ಇರ್ತದೆ. ದಟ್ ಈಸ್ ದ ಸೇಫ್ಟಿ ಕಾನ್ಸಿಯಸ್ನೆಸ್. ಕ್ಲೀನಿಂಗ್ ಅಂಡ್ ಲೂಬ್ರಿಕೇಶನ್ ಶುಡ್ ಬಿ ಡನ್ ಟು ಆಲ್ ಮೋಷನ್ ಪಾರ್ಟ್ಸ್ ಇನ್ಕ್ಲೂಡಿಂಗ್ ಕೌಂಟರ್ ವೈಟ್ ಚೈನ್. ಇದರಲ್ಲಿ ಕೌಂಟರ್ ವೈಟ್ ಚೈನ್ಸ್ ಇರುತ್ತೆ, ಕೌಂಟರ್ ವೈಟ್ ಅಂತ ಹೇಳಿದೆ ನಾನು, ಆ ಫೋರ್ಕ್ ನ ಹಿಂಭಾಗದಲ್ಲಿ ಇರುತ್ತೆ, ಅಲ್ಲಿ ಲೂಬ್ರಿಕೇಶನ್ಸ್ ಮಾಡಬೇಕು. ಮೋಷನ್ ಪಾರ್ಟ್ಸ್ ಯಾವ್ಯಾವ ಮೂವಿಂಗ್ ಪಾರ್ಟ್ಸ್ ಇದೆ ಅಲ್ಲೆಲ್ಲ ನಾವೇನ್ ಮಾಡಬೇಕು, ಲೂಬ್ರಿಕೇಶನ್ಸ್ ಅನ್ನ ಮಾಡಬೇಕು. ಇನ್ನು ಎರಡನೇ ಫೋರ್ಕ್ ಲಿಫ್ಟ್ ಬ್ಯಾಟರಿ ಪವರ್ಡ್ ಫೋರ್ಕ್ ಲಿಫ್ಟ್ ಸ್ಟೇಕರ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಎ ಬ್ಯಾಟರಿ ಪವರ್ಡ್ ಫೋರ್ಕ್ ಲಿಫ್ಟ್ ಸ್ಟೇಕರ್. ಪವರ್ಡ್ ಫೋರ್ಕ್ ಲಿಫ್ಟ್ ಸ್ಟೇಕರ್ಸ್ ಆರ್ ಕಾಂಪ್ಯಾಕ್ಟ್ ಇನ್ ಡಿಸೈನ್. ಇದು ಡಿಸೈನ್ಸ್ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿರುತ್ತೆ ಅಂಡ್ ಯೂಸ್ ಟು ಕ್ಯಾರಿ ಲೋಡ್ ಮೇನ್ಲಿ ಇಂಡೋರ್ ವಿತ್ ಇನ್ ನ್ಯಾರೋ ಸ್ಪೇಸ್. ಇಲ್ಲಿ ಸ್ಟ್ರೈಟ್ ಸ್ಪೇಸ್ ಇರುತ್ತೆ ಇಂಡೋರ್ ಒಳಗಡೆಗೆ. ಸೊ ಫಾರ್ ಎಕ್ಸಾಂಪಲ್ ಫ್ಯಾಕ್ಟ್ರಿ ಒಳಗಡೆಗೆ ಯಾರ್ಡ್ ಹೋಗಲ್ಲ, ಇದು ಫ್ಯಾಕ್ಟ್ರಿ ಒಳಗಡೆಗೆ ಶಿಫ್ಟಿಂಗ್ ಲೋಡ್ ಅನ್ನ ಶಿಫ್ಟ್ ಮಾಡಲಿಕ್ಕೆ ಇದನ್ನ ನಾವು ಯೂಸ್ ಮಾಡ್ತೀವಿ. ದ ಆಪರೇಟರ್ ವಾಕ್ಸ್ ಬಿಸೈಡ್. ಇದರಲ್ಲಿ ನೋಡಿ ಆಪರೇಟರ್ಸ್ ಆ ರೀತಿ ಅಲ್ಲಿ ಕುತ್ಕೊಂಡು ಡ್ರೈವ್ ಮಾಡೋ ತರ ಇಲ್ಲ, ಇದರಲ್ಲಿ ಇಲ್ಲಿ ಹ್ಯಾಂಡಲ್ ಇದೆ, ಹ್ಯಾಂಡ್ ಇಟ್ಕೊಂಡು ಆಪರೇಟರ್ ಏನಾಗ್ತಾನೆ ಹಿಂದೆ ಹೋಗ್ತಾ ಇರ್ತಾನೆ. ಸೊ ಲಿಫ್ಟಿಂಗ್ ಇಸ್ ಡನ್ ಹೈಡ್ರಾಲಿಕಲಿ. ಇದರಲ್ಲಿ ಲಿಫ್ಟ್ ಮಾಡ್ತಕ್ಕಂಥದ್ದು ಹೈಡ್ರಾಲಿಕಲಿ. ನಾವು ಹೀಗೆ ಪ್ರೆಸ್ ಮಾಡಿದ್ರೆ ಅಥವಾ ಅಲ್ಲಿ ಬಟನ್ ಕೊಟ್ಟಿರ್ತಾನೆ, ಆ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಇದು ಮೂವ್ ಆಗುತ್ತೆ. ಇನ್ ಲಾಸ್ಟ್ ಟೈಮ್ ಇಂಡಸ್ಟ್ರಿಯಲ್ ವಿಸಿಟ್ ನಲ್ಲಿ ಕೂಡ ಇದನ್ನ ನಾನು ಇಂಡಸ್ಟ್ರೀಸ್ ನಲ್ಲಿ ನಿಮಗೆ ತೋರಿಸಿದ್ದೀನಿ. ದಿಸ್ ಬ್ಯಾಟರಿ ಪವರ್ ಫೋರ್ಕ್ ಲಿಫ್ಟ್ ಕಾಮನ್ ಯೂಸ್ಡ್ ಇನ್ ವರ್ಕ್ಶಾಪ್ಸ್, ವೇರ್ ಹೌಸ್, ರೈಲ್ ಕಂಟೈನರ್ಸ್, ವ್ಯಾಗನ್ಸ್ ಎಕ್ಸೆಟ್ರಾ. ಎಷ್ಟು ಕೆಪಾಸಿಟಿ? 500 to 2000 kg. 500 kg ಇಂದ 200 kg. ಅದರಲ್ಲಿ ಈ ಹಿಂದೆ ನಾವು ನೋಡಿದ್ವಲ್ಲ ಡೀಸೆಲ್ ಆಪರೇಟೆಡ್ ಎಷ್ಟಿತ್ತದು, 2 ton ಇಂದ 10 ton ವರೆಗೆ 20 meter ಲಿಫ್ಟ್ ಮಾಡಬಹುದು. ಇದರಲ್ಲಿ ಬರೀ 5 meter ಅಷ್ಟೇ ಲಿಫ್ಟ್ ಮಾಡಲಿಕ್ಕೆ ಸಾಧ್ಯ. ಇದರಲ್ಲೂ ಕೂಡ ನಾವು ಮೇಂಟೆನೆನ್ಸ್ ಅನ್ನ ಮಾಡಬೇಕು, ಯಾಕಂದ್ರೆ ಇದು ಎಲೆಕ್ಟ್ರಿಕಲ್ ಬ್ಯಾಟರಿ ಆಪರೇಟೆಡ್. ಆಲ್ ಮೋಷನ್ ಪಾರ್ಟ್ಸ್ ಆರ್ ಟು ಬಿ ಕ್ಲೀನ್ಡ್
ಲುಬ್ರಿಕೇಟೆಡ್ ಪೀರಿಯಾಡಿಕಲಿ, ಕಾಲ ಕಾಲಕ್ಕೆ ತಕ್ಕಂತೆ ಎಲ್ಲ ಮೋಷನ್ ಪಾರ್ಟ್ಸ್ ಅನ್ನ, ಮೂವಿಂಗ್ ಪಾರ್ಟ್ಸ್ ಅನ್ನ ಕ್ಲೀನ್ ಮಾಡಬೇಕು. ಹೈಡ್ರಾಲಿಕಲ್ ಆಯಿಲ್ ಶುಡ್ ಬಿ ಚೇಂಜ್ಡ್. ಹೈಡ್ರಾಲಿಕ್ ಆಯಿಲ್ ಯಾವ್ದಿರುತ್ತೆ ಅಂದ್ರೆ, ಯಾರು ನಿಮ್ಗೆ ಫೋರ್ಕ್ಲಿಫ್ಟ್ ಅನ್ನ ಸಪ್ಲೈ ಮಾಡಿರ್ತಾರೋ ಅವರು ಅವರ ಫೋರ್ಕ್ಲಿಫ್ಟ್ ಮ್ಯಾನುವಲ್ ನಲ್ಲಿ ಮೆನ್ಷನ್ ಮಾಡಿ. ಅದರ್ವೈಸ್ ನಾವು ಯಾವ್ದನ್ನ ಜನರಲ್ ಆಗಿ ಸರ್ವೋ ಸಿಸ್ಟಮ್ 57 or 68 ರೆಕಮೆಂಡ್ ಅನ್ನ ಮಾಡಿರ್ತೀವಿ. ಒನ್ಸ್ ಇನ್ ಟೂ ಇಯರ್ಸ್ ಈ ಹೈಡ್ರಾಲಿಕ್ ಆಯಿಲ್ ಅನ್ನ ಚೇಂಜ್ ಮಾಡಿದ್ರೆ ಸಾಕು. ಆಯಿಲ್ ಸೀಲ್ಸ್ ಆರ್ ಟು ಬಿ ಚೇಂಜ್ಡ್ ಇನ್ ಕೇಸ್ ಆಫ್ ಲೀಕೇಜ್. ನಾನು ಆಲ್ರೆಡಿ ಹೇಳಿದೆ, ಹಿಂದೆನೂ ಹೇಳ್ತಾ ಇದ್ದೆ, ಆಯಿಲ್ ಸೀಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನಿ ಲೀಕೇಜ್ ಇದ್ರೆ ಆಯಿಲ್ ಸೀಲ್ಸ್ ಅನ್ನ ಚೇಂಜ್ ಮಾಡಬೇಕು. ಇದು ಬ್ಯಾಟ್ರಿ ಆಪರೇಟ್ ಇರ್ತದೆ, ಡಿಸ್ಟಿಲ್ ವಾಟರ್ ಅನ್ನ ಆಗಿಂದಾಗ ಏನ್ ಮಾಡ್ತಾ ಇರ್ಬೇಕು, ನಾವು ಫಿಲ್ ಮಾಡ್ತಾ ಇರ್ಬೇಕು. ಡಿಸ್ಟಿಲ್ ವಾಟರ್ ಶುಡ್ ಬಿ ಪೋರ್ಡ್ ಇನ್ ದ ಬ್ಯಾಟ್ರಿ ಆಸ್ ಅಂಡ್ ವೆನ್ ದ ಲೆವೆಲ್ ಗೋಸ್ ಡೌನ್. ಅದ್ರ ಲೆವೆಲ್ ಕಡಿಮೆ ಆಗಿ ನಿಮ್ಗೆ ಕಾಣಿಸ್ತಾ ಇರುತ್ತೆ ಇಂಡಿಕೇಟರ್ ಅಲ್ಲಿ, ಅದನ್ನ ನೋಡ್ಕೊಂಡು ನೀವ್ ಏನ್ ಮಾಡ್ಬೇಕು, ಈ ಡಿಸ್ಟಿಲ್ ವಾಟರ್ ಅನ್ನ ಫಿಲ್ ಮಾಡ್ಬೇಕು. ಬ್ಯಾಟ್ರಿ ಶುಡ್ ಬಿ ಚಾರ್ಜ್ ಪೀರಿಯಾಡಿಕಲಿ, ಅಂಡ್ ಆಲ್ಸೋ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಬ್ಯಾಟ್ರಿ ಕೆನ್ ಬಿ ಚಾರ್ಜ್ಡ್ ಪೀರಿಯಾಡಿಕಲಿ. ಸೊ ಥರ್ಡ್ ಒನ್ ಸ್ಟೇಕರ್, ದಟ್ ಇಸ್ ಮ್ಯಾನ್ಯುವಲಿ ಆಪರೇಟೆಡ್ ಹೈಡ್ರಾಲಿಕ್ ಸ್ಟೇಕರ್. ಸೊ ದಿಸ್ ಇಸ್ ಮ್ಯಾನ್ಯುವಲಿ ಆಪರೇಟೆಡ್ ಹೈಡ್ರಾಲಿಕ್ ಸ್ಟೇಕರ್. ಇದು ಮೆಕಾನಿಕಲ್ ಸಿಸ್ಟಮ್ ಇದೆ ಇದರಲ್ಲಿ. ದಿಸ್ ಟೈಪ್ ಆಫ್ ಸ್ಟೇಕರ್ ಇಸ್ ಯೂಸ್ಡ್ ಕಾಮನ್ಲಿ ಆಸ್ ದೇ ಆರ್ ಚೀಪರ್ ಅಂಡ್ ಕೆನ್ ಬಿ ಈಸಿಲಿ ಹ್ಯಾಂಡಲ್ಡ್ ಮ್ಯಾನ್ಯುವಲಿ ಫಾರ್ ಶಿಫ್ಟಿಂಗ್ ಅಂಡ್ ಸ್ಟ್ಯಾಕಿಂಗ್ ದ ಲೋಡ್ ಇನ್ ಎ ಲಿಮಿಟೆಡ್ ಸ್ಪೇಸ್. ಇದು ಯಂತ್ರ ಏನಿದೆ, ಸ್ಟೇಕರ್, ಸ್ವಲ್ಪ ಚೀಪ್ ಆಗಿ ಸಿಗುತ್ತೆ. ಇಟ್ ಈಸ್ ಮೆಕಾನಿಕಲಿ ಆಪರೇಟೆಡ್. ದ ಕೆಪಾಸಿಟಿ ಆಫ್ ದಿಸ್ ಸ್ಟೇಕರ್ ಇಸ್ 500 to 2000 kg, ಲಿಫ್ಟ್ ಅಪ್ ಟು 5 meters, ಆಸ್ ಯೂಸುವಲ್ ಬ್ಯಾಟರಿ ಆಪರೇಟೆಡ್. ಬೆನಿಫಿಷಿಯಲಿ ಯೂಸ್ಡ್ ಇನ್ ಲೈಟ್ ಇಂಡಸ್ಟ್ರೀಸ್. ಸಾಮಾನ್ಯವಾಗಿ ಸಣ್ಣ ಪುಟ್ಟ ಬಾಕ್ಸ್ ಆ ತರದ್ದು ವೇರ್ ಹೌಸ್ ಇಂದ ಮೂವ್ ಮಾಡ್ಲಿಕ್ಕೆ, ಲೋಡ್ ಮಾಡ್ಲಿಕ್ಕೆ, ಅನ್ಲೋಡ್ ಮಾಡ್ಲಿಕ್ಕೆ, ಸ್ಟೆಕಿಂಗ್ ಮಾಡ್ಲಿಕ್ಕೆ ಲೋಡ್ ಅನ್ನ ದಿಸ್ ಮ್ಯಾನ್ಯುವಲಿ ಆಪರೇಟೆಡ್ ಹೈಡ್ರಾಲಿಕ್ ಸ್ಟೇಕ್ಸ್ ಆರ್ ಯೂಸ್ಡ್ ಇನ್ ಇಂಡಸ್ಟ್ರೀಸ್. ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ದಿಸ್ ಮ್ಯಾನ್ಯುವಲಿ ಆಪರೇಟೆಡ್ ಸ್ಟೇಕರ್ ಕೆನ್ ಆಲ್ಸೋ ಬಿ ಮೈಂಟೈನ್ಡ್ ಪ್ರಾಪರ್ಲಿ, ಅದರ್ವೈಸ್ ಹ್ಯಾವ್ ಎ ಪ್ರಾಬ್ಲಮ್ಸ್ ಫಾರ್ ಮೂವಿಂಗ್ ದ ಲೋಡ್ಸ್. ಎವರಿ ಡೇ ಕ್ಲೀನ್ ಅಂಡ್ ಲುಬ್ರಿಕೇಟ್ ಆಲ್ ದ ಮೋಷನ್ ಪಾರ್ಟ್ಸ್. ಚೈನ್ ದ ಹೈಡ್ರಾಲಿಕಲ್ಸ್ ಒನ್ಸ್ ಇನ್ ಎ ಟೂ ಇಯರ್. ಸರ್ವೋ ಸಿಸ್ಟಮ್ 57 or 68, ಇಟ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್. ರೀಪ್ಲೇಸ್ ಆಯಿಲ್ ಸೀಲ್ ಇಫ್ ಲೀಕೇಜ್. ಇಟ್ ಇಸ್ ಜನರಲಿ ಫಾರ್ ಆಲ್ ದ ಫೋರ್ಕ್ಲಿಫ್ಟ್ ಆರ್ ಎ ಸ್ಟೇಕರ್ ಮಿಷಿನ್ಸ್. ಸೊ ದಿಸ್ ಮೆಕಾನಿಕಲ್ ಸ್ಟೇಕರ್, ದಿಸ್ ಟೈಪ್ ಆಫ್ ಸ್ಟೇಕರ್ ಇಸ್ ಮೆಕಾನಿಕಲಿ ಹ್ಯಾಂಡಲ್ಡ್ ಫಾರ್ ಮೂವಿಂಗ್, ಲಿಫ್ಟಿಂಗ್ ಅಂಡ್ ಸ್ಟೇಕಿಂಗ್ ದ ಲೋಡ್. This can be operated in limited space, so they are used in small scale industry. Already I told this mechanical stakers used in small scale industries. Capacity I told 500 kg, lift up to 2 meters. This staker can also be maintained correctly, clean and lubricate all the motion spots periodically. So these are all the important forklifts and stakers used in industries. ನಾನು ಹ್ಯಾಂಡ್ ಪ್ಯಾಲೆಟ್ ಟ್ರಕ್ ನ ಮೊದಲೇ ಹೇಳಿದೆ ನಿಮ್ಗೆ. ಈ ಹ್ಯಾಂಡ್ ಪ್ಯಾಲೆಟ್ ಟ್ರಕ್ ನ ಜನರಲ್ಲಿ ಕಾಮನ್ಲಿ ಯೂಸ್ಡ್ ಇನ್ ಇಂಡಸ್ಟ್ರೀಸ್, ವೇರ್ ಹೌಸಸ್, ಶಾಪಿಂಗ್ ಮಾಲ್ಸ್ ಅಂಡ್ ರಿಟೈಲ್ ಸ್ಟೋರ್ಸ್. This hand pallet truck can be used. This hand pallet truck is also known as hand pallet jock. Jock anta kuda navu idanna karithivi. A pallet truck known as pump truck or pallet jock is a wheeled trolley designed to lift and transport the pallets. The truck is tapered fork slots. You nodirbodu ee truck nalli ಟೇಪರ್ ಫೋರ್ಕ್ ಇದೆ ಎರಡು, ನೋಡಿ ಇಲ್ಲಿ ನೋಡಿ, ಇಲ್ಲಿ ಕಲರ್ ಅಲ್ಲಿ ಎರಡು ಫೋರ್ಕ್ ಇದೆ. ಇದನ್ನ ಕ್ಯಾನ್ ಯೂಸ್ ಇಟ್ ಟು ರೈಸ್ ಅಂಡ್ ಲೋವರ್ ದ ಲೋಡ್. ಇದೇನು ಸುಮ್ಮನೆ ಹೀಗೆ ತಗೊಂಡೋಗಿ ಹಿಂಗೆ ಒಳಗಡೆ ಅಂಡರ್ ದ ಲೋಡ್ ಪಾಕೆಟ್ಸ್ ಇರುತ್ತೆ, ಆ ಪಾಕೆಟ್ಸ್ ಒಳಗಡೆಗೆ ಇದನ್ನ ಮೂವ್ ಮಾಡ್ತಾರೆ. ಮೂವ್ ಮಾಡಿ ಹ್ಯಾಂಡ್ಲ್ ಅನ್ನ ಈ ರೀತಿ ಪಂಪ್ ಮಾಡ್ತಾರೆ. ಹ್ಯಾಂಡ್ಲ್ ಅನ್ನ ಪಂಪ್ ಮಾಡಿದಾಗ ಈ ಫೋರ್ಕ್ ಏನಾಗುತ್ತೆ, ಫೋರ್ಕ್ ಮೇಲ್ಗಡೆಗೆ ಲೋಡ್ ಅನ್ನ ಎತ್ಕೊಂಡು ಲಿಫ್ಟ್ ಆಗುತ್ತೆ. ಆಮೇಲೆ ಏನ್ ಮಾಡ್ತೀವಿ, ಈಸಿಯಾಗಿ ನೋಡಿ, ಈ ಫೋರ್ಕ್ ಅಲ್ಲಿ ಫ್ರಂಟ್ ಅಲ್ಲೂ ಕೂಡ ವೀಲ್ ಕೊಟ್ಟಿದ್ದಾನೆ, ಇಲ್ಲಿ ಬ್ಯಾಕ್ ಅಲ್ಲೂ ಇದೆ, ಇದು ಹ್ಯಾಂಡ್ ಅಲ್ಲು. ಹ್ಯಾಂಡ್ ಅಲ್ಲಿ ನಾವು ಎಲ್ಲಿಗೆ ಬೇಕಲ್ಲಿಗೆ ಶಾರ್ಟ್ ಡಿಸ್ಟೆನ್ಸ್ ಇದನ್ನ ನಾವೇನ್ ಮಾಡ್ಬೋದು, ಮೂವ್ ಮಾಡ್ಬೋದು.
ಸೊ ಎಲ್ಲಿ ಬೇಕಲ್ಲಿ ತಗೊಂಡೋಗಿ ಅಲ್ಲಿ ನಿಮ್ಗೆ ಇಲ್ಲಿ ಒಂದು ಲೆಗ್ ಆಪರೇಟರ್ ಕೊಟ್ಟಿರ್ತಾನೆ ಅಥವಾ ಹ್ಯಾಂಡ್ ಆಪರೇಟೆಡ್ ಕೊಟ್ಟಿರ್ತಾನೆ, ಅದನ್ನ ನೀವು ಪ್ರೆಸ್ ಮಾಡಿದ್ರೆ ಅದೇನಾಗುತ್ತೆ, ಡೌನ್ ಆಗುತ್ತೆ. ಡೌನ್ ಆದಾಗ ಲೋಡು ಅಲ್ಲಿ ಎಲ್ಲಿ ನೀವು ಬಿಡಬೇಕು ಅಂತೀರಾ, ಎಲ್ಲಿ ಅದನ್ನ ಇಡಬೇಕು ಅಂತೀರಾ, ಅಲ್ಲಿಟ್ಟು ಅಗೈನ್ ಇಟ್ ಕ್ಯಾನ್ ಬಿ ಈಸಿಲಿ ರಿಲೀಸ್. ಸೊ ಇಟ್ಸ್ ಹ್ಯಾಂಡ್ ಪ್ಯಾಲೆಟ್ ಟ್ರಕ್. ಇಲ್ಲಿ ಇಟ್ ಇಸ್ ಆಪರೇಟೆಡ್ ಮ್ಯಾನ್ಯುವಲಿ, ಸಮ್ ಟೈಮ್ ಬ್ಯಾಟರಿ ಆಪರೇಟೆಡ್ ಇದೆ. ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಹ್ಯಾಂಡ್ ಪ್ಯಾಲೆಟ್ ಟ್ರಕ್, ಒನ್ ಇಸ್ ಮ್ಯಾನ್ಯುವಲಿ ಆಪರೇಟೆಡ್ ಅಂಡ್ ಅನದರ್ ಒನ್ ಇಸ್ ಬ್ಯಾಟರಿ ಆಪರೇಟೆಡ್. ಇಟ್ ಸೋ ಇನ್ ನೆಕ್ಸ್ಟ್ ಸ್ಲೈಡ್ಸ್. ಇಟ್ ಈಸ್ ಆಪರೇಟೆಡ್ ಮ್ಯಾನ್ಯುವಲಿ ಬೈ ಯೂಸ್ ಆಫ್ ಬ್ಯಾಟರಿ. ದೇ ಕ್ಯಾನ್ ಹ್ಯಾಂಡಲ್ ವೈಡ್ ಲೋಡ್ಸ್, ಡಿಫ್ರೆಂಟ್ ಸೈಜಸ್ ಇವನ್ ಪ್ಯಾಕ್ ದೆನ್ ಟಾಪ್ ಆಫ್ ಈಚ್ ಅದರ್ ಬೈ ರೆಡ್ಯೂಸಿಂಗ್ ದ ಟೈಮ್ ಟೇಕನ್ ಟು ದ ಮೂವ್ ಗೂಡ್ಸ್. ಸೊ ಕೆಲವಿದೆ, ಅದನ್ನ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಇದು ಉದಾಹರಣೆಗೆ ಇದು ಒಂದು ಲೋಡ್ ಅನ್ಕೊಳ್ಳಿ. ಇದನ್ನ ತೆಗೆದುಕೊಂಡು ಹೋಗಿ ಇಲ್ಲಿ ಇದನ್ನ ಒಂದ್ ಕಡೆಯಿಂದ ಒಂದ್ ಕಡೆಗೆ ನಾವ್ ಏನ್ ಮಾಡ್ಬೋದು, ಈ ಗೂಡ್ಸ್ ಅಂತ ಅನ್ಕೊಂಡ್ರೆ ಅದನ್ನ ಶಿಫ್ಟ್ ಮಾಡ್ಬೋದು. ಕೆಪಾಸಿಟಿ 500 to 2000 ಕೆಜಿ ವರೆಗೆ ನಾವು ಇದರಲ್ಲಿ ಶಿಫ್ಟ್ ಮಾಡ್ತೀವಿ. ಪ್ಯಾಲೆಟ್ ಟೈಪ್ಸ್ ನಲ್ಲಿ ಹೇಳಿದ್ರೆ ಟೂ ಟೈಪ್ಸ್, ಒನ್ ಇಸ್ ಮ್ಯಾನ್ಯುವಲಿ ಆಪರೇಟೆಡ್, ಅನದರ್ ಒನ್ ಇಸ್ ಎಲೆಕ್ಟ್ರಿಕಲಿ ಆಪರೇಟೆಡ್. ದಿಸ್ ಇಸ್ ಮ್ಯಾನ್ಯುವಲಿ ಆಪರೇಟೆಡ್, ದಿಸ್ ಇಸ್ ಎಲೆಕ್ಟ್ರಿಕಲಿ ಆಪರೇಟೆಡ್. ದಿಸ್ ಟೂ ಆರ್ ಎಲೆಕ್ಟ್ರಿಕಲಿ ಆಪರೇಟೆಡ್, ದಿಸ್ ಟೂ ಆರ್ ಎಲೆಕ್ಟ್ರಿಕಲಿ ಆಪರೇಟೆಡ್. ದಟ್ ಮೀನ್ಸ್ ಬ್ಯಾಟರಿಯನ್ನು ನಾವಿಲ್ಲಿ ಯೂಸ್ ಮಾಡೋದನ್ನ ನಾವು. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಏನು ಆಗಲೇ ಹೇಳಿದೆ. ದ ಜಾಕ್ ಇಸ್ ಸ್ಟೇರ್ಡ್ ಬೈ ಅ ಟಿಲ್ಲರ್ ಲೈಕ್ ಎ ಲೆವರ್ ದಟ್ ಆಲ್ಸೋ ಆಕ್ಟ್ ಆಸ್ ದ ಪಂಪ್ ಹ್ಯಾಂಡಲ್ ಫಾರ್ ರೈಸಿಂಗ್ ದ ಜಾಕ್. ಆಸ್ ದ ಹೈಡ್ರಾಲಿಕ್ ಜಾಕ್ ಅಟ್ ದ ಟೈಲರ್ ಎಂಡ್ ಇಸ್ ರೈಸ್ಡ್, ದ ಲಿಂಕ್ ಪೋರ್ಸ್ ದ ವೀಲ್ಸ್ ಡೌನ್, ರೈಸಿಂಗ್ ದ ಪೋರ್ಸ್ ವರ್ಟಿಕಲಿ ಅಬೋವ್ ದ ಫ್ರಂಟ್ ವೀಲ್ಸ್, ರೈಸಿಂಗ್ ದ ಲೋಡ್ ಅಪ್ವರ್ಡ್ ಅಂಟಿಲ್ ಇಟ್ ಕ್ಲಿಯರ್ಸ್ ದ ಫ್ಲೋರ್. ದಟ್ಸ್ ಆಲ್. ಈ ಪ್ಯಾಲೆಟ್ ಅನ್ನ ಟ್ರಕ್ ಅನ್ನ ತಗೋಬರ್ತಾರೆ, ತಗೋಬಂದು ಅದು ಕೆಳಗಡೆ ಗ್ಯಾಪ್ ಇರುತ್ತೆ, ಆ ಗ್ಯಾಪ್ ಒಳಗಡೆಗೆ ಹೀಗೆ ಮೂವ್ ಮಾಡ್ತಾರೆ. ಮೂವ್ ಮಾಡಿದಾಗ ಹೀಗೆ ಪಂಪ್ ಮಾಡ್ತಾರೆ ಮ್ಯಾನ್ಯುವಲಿ ಆಪರೇಟ್ ಆದ್ರೆ. ಎಲೆಕ್ಟ್ರಿಕಲಿ ಆಪರೇಟ್ ಆದ್ರೆ ಬಟನ್ ಇರುತ್ತೆ, ಅಪ್ವರ್ಡ್ಸ್ ಅಂಡ್ ಡೌನ್ವರ್ಡ್ಸ್ ಅಂತೇಳಿ ಅಪ್ವರ್ಡ್ಸ್ ಬಟನ್ ಅನ್ನ ಪ್ರೆಸ್ ಮಾಡ್ತಾರೆ. ಸೊ ಇಟ್ ಕ್ಯಾನ್ ಬಿ ಈಸಿಯಾಗಿ ಅದನ್ನ ಲಿಫ್ಟ್ ಆಗುತ್ತೆ. ಸೊ ಕ್ಲಿಯರೆನ್ಸ್ ಆಗುತ್ತೆ, ಫ್ಲೋರಿಂದ ಏನಾಗುತ್ತೆ, ಕ್ಲಿಯರ್ ಆಗುತ್ತೆ ಲೋಡು. ಸೊ ದೆನ್ ನಾವೇನ್ ಮಾಡ್ತೀವಿ, ಅದನ್ನ ಹ್ಯಾಂಡಲ್ ಇಟ್ಕೊಂಡು ಹಿಂದೆ ಮುಂದೆ ನಡ್ಕೋಬಹುದು. ಎರಡು ಕಡೆ ಫ್ರಂಟ್ ಫೋರ್ಕಲ್ಲು ವೀಲ್ ಇರುತ್ತೆ, ಬ್ಯಾಕ್ ಅಲ್ಲೂ ವೀಲ್ ಇರುತ್ತೆ. ಈಸಿಯಾಗಿ ಲೋಡ್ ಅನ್ನ ಒಂದ್ ಕಡೆಯಿಂದ ಒಂದ್ ಕಡೆಗೆ ನಾವು ಶಿಫ್ಟ್ ಮಾಡ್ತೀವಿ. ಇಟ್ ಕ್ಯಾನ್ ಆಲ್ಸೋ ಬಿ ಮೈಂಟೈನ್ ಪ್ರಾಪರ್ಲಿ, ಅದರ್ವೈಸ್ ಪ್ಯಾಲೆಟ್ ಟ್ರಕ್ ಬಿ ಬ್ರೇಕ್ ಡೌನ್. ನೀವು ಮೈಂಟೈನ್ ಮಾಡದೇ ಇದ್ರೆ ಇದು ಕೂಡ ಬ್ರೇಕ್ ಡೌನ್ ಬರುತ್ತೆ. ಚೈಂಜ್ ಹೈಡ್ರಾಲಿಕ್ ಆಯಿಲ್, ಅದು ಲಿಫ್ಟ್ ಆಗೋದು ಹೈಡ್ರಾಲಿಕ್ ಆಯಿಲ್ ಇರುತ್ತೆ. ಒನ್ಸ್ ಇನ್ ಎ ಇಯರ್, ಒನ್ಸ್ ಇನ್ ಎ ಟೂ ಇಯರ್ಸ್. ಆಲ್ರೆಡಿ ಐ ಟೋಲ್ಡ್ servo system 57 or 68 or as recommended by the manufacturer. Top up the oil periodically whenever required. ಏನಾದ್ರು ಆಯಿಲ್ ಶಾರ್ಟೇಜ್ ಇದ್ರೆ ಟಾಪ್ ಅಪ್ ಅನ್ನ ನಾವು ಮಾಡ್ಕೊಳ್ಬೇಕು. ಆಯಿಲ್ ಸೀಲ್ಸ್ ಅನ್ನ ರಿಪ್ಲೇಸ್ ಮಾಡಬೇಕು. ಮೂವಿಂಗ್ ಪಾರ್ಟ್ಸ್ ಅನ್ನ ವೀಲ್ ಗಳಲ್ಲೆಲ್ಲ ಡಸ್ಟ್ ಎಲ್ಲ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ, ದಾರ ಸಿಗಾಕೊಂಡ್ಬಿಟ್ಟಿರುತ್ತೆ, ವೈರ್ ಸಿಗಾಕೊಂಡ್ಬಿಟ್ಟಿರುತ್ತೆ. ಆ ವೀಲ್ ಗಳಲ್ಲಿ ಕಸ ಕಡ್ಡಿಯನ್ನ ಮೂವಿಂಗ್ ಪಾರ್ಟ್ಸ್ ನಲ್ಲಿ ಇರ್ತಕ್ಕಂಥದ್ದನ್ನ ಅವಾಗ ಅವಾಗ ನಾವು ಕ್ಲೀನ್ ಮಾಡ್ತಾ ಇರಬೇಕು. ಸೊ ಇದು ಮೈಂಟೆನೆನ್ಸ್ ಆಫ್ ಹ್ಯಾಂಡ್ ಪ್ಯಾಲೆಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ಲಿ ಕಮ್ ಟು ದಿ ಅನದರ್ ಒನ್ ಲಿಫ್ಟಿಂಗ್ ಹ್ಯಾಂಡ್ ಮೂವಿಂಗ್ ಡಿವೈಸ್, ದಟ್ ಇಸ್ ಕಾಲ್ಡ್ ಕ್ರೇನ್ಸ್. ಕ್ರೇನ್ಸ್, ಸೊ ಈ ಕ್ರೇನ್ಸ್ ಫಂಕ್ಷನ್ ಏನು, ಎಲ್ಲ ಒಂದೇ, ಲಿಫ್ಟಿಂಗ್ ಅಂಡ್ ಮೂವಿಂಗ್. ಎ ಕ್ರೇನ್ ಇಸ್ ಮೇಡ್ ಅಪ್ ಆಫ್ ಸ್ಟರ್ಡಿ ಸ್ಟ್ರಕ್ಚರಲ್ ಮೆಂಬರ್ ಆಫ್ ಸ್ಟೀಲ್ ವಿಚ್ ಆರ್ ಯೂಸ್ಡ್ ಇನ್ ಇಂಡಸ್ಟ್ರೀಸ್ ಆರ್ ಎ ಪೋರ್ಟ್ ಟ್ರಸ್ಟ್, ಪೋರ್ಟ್ ನಲ್ಲಿ ಯೂಸ್ ಮಾಡ್ತಾರೆ, ಆರ್ ಜನರಲ್ ಹ್ಯಾಡ್ ನಲ್ಲಿ ಯೂಸ್ ಮಾಡ್ತಾರೆ. ಟು ಶಿಫ್ಟ್ ದ ಹೆವಿ ಮೆಟೀರಿಯಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಫಾರ್ ಸಬ್ಸಿಕ್ವೆಂಟ್ ಆಪರೇಷನ್ಸ್ ಆರ್ ಅಸೆಂಬ್ಲಿ. ಈ ಕ್ರೇನ್ ಏನಿದೆ, ಇದು ಒಂದು ಸ್ಟ್ರಕ್ಚರಲ್ ಸ್ಟೀಲ್, ಹೆವಿ ಸ್ಟೀಲ್ ಕನ್ಸ್ಟ್ರಕ್ಷನ್ ಆಗಿರತಕ್ಕಂತ ಒಂದು ಯಂತ್ರ, ಲೈಕ್ ಎ ವೆಹಿಕಲ್. ಇದನ್ನ ಇಂಡಸ್ಟ್ರೀಸ್ ನಲ್ಲಿ ಯೂಸ್ ಮಾಡ್ತಾರೆ, ಪೋರ್ಟ್ ನಲ್ಲಿ ಯೂಸ್ ಮಾಡ್ತಾರೆ, ಮತ್ತೆ ಜನರಲ್ ಸರ್ವಿಸಿಂಗ್ ಆಡ್ಸ್ ನಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಹೆವಿ ಯಂತ್ರ ಎಲ್ಲ, ಉದಾಹರಣೆಗೆ ಒಂದು ಬಸ್ ಬಿದ್ದೋಗಿರ್ತದೆ, ಏ ಕ್ರೇನ್ಸ್ ಕಲ್ಸ್ರಪ್ಪ ಅಂತ. ಯಾಕೆ, ಹ್ಯಾಂಡ್ ಪ್ಯಾಲೆಟ್ ಟ್ರಕ್ ಆಗಲ್ವಾ, ಆಗಲ್ಲ, ಕೆಪಾಸಿಟಿ ಇರಲ್ಲ. ಹೇಗೆ, ಫೋರ್ಕ್ ಲಿಫ್ಟ್ ಆಗಲ್ವಾ, ಆಗಲ್ಲ, ಕೆಪಾಸಿಟಿ ಸಾಲಲ್ಲ. ಏನ್ ಮಾಡ್ಬೇಕಾಗುತ್ತೆ, ಹೆವಿ ಲೋಡ್ ಲಿಫ್ಟ್ ಮಾಡ್ಬೇಕಾಗುತ್ತೆ. ಯಾವುದು ದೊಡ್ಡ ಮೆಷಿನ್ಸ್ ಇರುತ್ತೆ, ಟನ್ ಗಟ್ಲೆ, ಆ ಯಂತ್ರವನ್ನ ಲಿಫ್ಟ್ ಮಾಡ್ಬೇಕಾಗುತ್ತೆ, ಲೋಡ್ ಮಾಡ್ಬೇಕಾಗುತ್ತೆ,
ಕೋರ್ಟ್ನಲ್ಲಿ ಅಡುಗೆಗೆ ಸಾವಿರಾರು ನೂರಾರು ಬಾಕ್ಸ್ಗಳನ್ನ ಟನ್ನೇಜ್ ಗಟ್ಟಲೆ ಇರತಕ್ಕಂಥವನ್ನ ಲಿಫ್ಟ್ ಮಾಡಿ ಲೋಡ್ ಮಾಡಬೇಕಾಗುತ್ತೆ. ಅಥವಾ ಫ್ಯಾಕ್ಟ್ರಿಗಳಲ್ಲಿ ಅಸೆಂಬ್ಲಿ ಸೆಕ್ಷನ್ಸ್ ಅಂತ ಇರುತ್ತೆ. ಈ ಬೇರೆ ಆಪರೇಷನ್ಸ್ ಮಾಡಬೇಕು ಅಂದ್ರೆ, ಸಬ್ಸಿಕ್ವೆಂಟ್ ಆಪರೇಷನ್ಸ್ ಅನ್ನ ಮಾಡಬೇಕು ಅಂತ ಅಂದ್ರೆ, ಅಸೆಂಬ್ಲಿ ಆಗುವಂತ ಸಂದರ್ಭದಲ್ಲಿ ಈ ಕ್ರೇನ್ ಅಲ್ಲಿ ಆ ಲೋಡ್ ಅನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಮೌಂಟ್ ಮಾಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಕ್ರೇನ್ಸ್ ಅನ್ನ ನಾವು ಬಳಸ್ತೀವಿ ಹೆವಿ ಲೋಡ್ ಅಪ್ಲಿಕೇಶನ್ಸ್ ಅಲ್ಲಿ. ದ ಸೇಫ್ ಅಂಡ್ ಇಟ್ ಇಸ್ ಕನ್ಸ್ಟ್ರಕ್ಷನ್ಸ್ ವೆರೀಸ್ ವಿತ್ ಅಪ್ಲಿಕೇಶನ್ ಅಂಡ್ ಟೈಪ್ಸ್. ಇದು ಬೇರೆ ಬೇರೆ ಟೈಪ್ ಇದೆ, ಇದ್ರದ್ದು ಸೇಫ್ ಇರ್ಬೋದು, ಕನ್ಸ್ಟ್ರಕ್ಷನ್ಸ್ ಇರ್ಬೋದು. ಇಟ್ ಕ್ಯಾನ್ ಬಿ ವೆರೀಸ್ ಅಕಾರ್ಡಿಂಗ್ ಟು ದಿ ಅಪ್ಲಿಕೇಶನ್ಸ್. ನಾನು ಹೇಳಿದೆ ಕ್ರೇನ್ಸ್ ದರ್ ಆರ್ ಸೋ ಮೆನಿ ಟೈಪ್ಸ್, ವಾಟ್ ಆರ್ ಆಲ್ ದ ಟೈಪ್ಸ್? ಇಂಡಸ್ಟ್ರೀಸ್ನಲ್ಲಿ ಜಾಸ್ತಿ ನಾವು ಕ್ರೇನ್ಸ್ ಅನ್ನು ಬಳಸ್ತೀವಿ, ಯಾಕಂದ್ರೆ ನಾವು ಇಂಡಸ್ಟ್ರಿಯಲ್ ರಿಲೇಟೆಡ್ ಕ್ರೇನ್ಸ್ ಬಗ್ಗೆನೇ ಜಾಸ್ತಿ ಮಾತಾಡಬೇಕಾಗುತ್ತೆ, ಡಿಸ್ಕಸ್ ಮಾಡಬೇಕಾಗುತ್ತೆ. ಸೊ ಫ್ಲೋರ್ ಕ್ರೇನ್ಸ್, ಫ್ಲೋರ್ ಕ್ರೇನ್ಸ್, ಜಿಪ್ ಕ್ರೇನ್ಸ್, ಡೆರಿಕ್ ಕ್ರೇನ್ಸ್, ಓವರ್ ಹೆಡ್ ಕ್ರೇನ್ಸ್ ಅಂಡ್ ಅನದರ್ ಒನ್ ಗ್ಯಾಂಟ್ರಿ ಕ್ರೇನ್ಸ್ ಅಂಡ್ ಅನದರ್ ಲಾಸ್ ಟ್ರಾವೆಲಿಂಗ್ ಕ್ರೇನ್ಸ್. ದಿಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಕ್ರೇನ್ಸ್: ಫ್ಲೋರ್ ಕ್ರೇನ್ಸ್, ಜಿಪ್ ಕ್ರೇನ್, ಡೆರಿಕ್ ಕ್ರೇನ್, ಓವರ್ ಹೆಡ್ ಕ್ರೇನ್, ಗ್ಯಾಂಟ್ರಿ ಕ್ರೇನ್ ಅಂಡ್ ಟ್ರಾವೆಲಿಂಗ್ ಕ್ರೇನ್. ಫಸ್ಟ್ ಯು ಕಮ್ ಟು ದಿ ಫ್ಲೋರ್ ಕ್ರೇನ್ಸ್. ದಿಸ್ ಇಸ್ ದ ಫ್ಲೋರ್ ಕ್ರೇನ್ಸ್. ಯು ಸಿ ದ ಪಿಕ್ಚರ್ಸ್. ದಿಸ್ ಫ್ಲೋರ್ ಕ್ರೇನ್ಸ್ ಆರ್ ಮೌಂಟೆಡ್ ಆನ್ ವೀಲ್ಸ್. ನೋಡಿ ಇಲ್ಲಿ ಈ ಫ್ಲೋರ್ ಕ್ಲೀನ್ ಏನ್ ಮಾಡಿದ್ದಾರೆ, ಇಲ್ಲಿ ವೀಲ್ಸ್ ಮೇಲೆ ಇದನ್ನ ಮೌಂಟೆಡ್ ಮಾಡಿದ್ದಾರೆ. ಹಿಂದೆ ನೀವು ಪ್ಯಾಲೆಟ್ ಇತ್ತಲ್ಲ, ಆ ರೀತಿ ಇದೆ ಇದು ಫ್ಲೋರ್ ಕ್ಲೀನ್. ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಇದನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವೇನ್ ಮಾಡಬಹುದು, ಮೂವ್ ಮಾಡಬಹುದು. ಹ್ಯಾಂಡ್ ಆಪರೇಟೆಡ್ ಫ್ಲೋರ್ ಕ್ಲೀನ್ಸ್ ಆರ್ ಯೂಸ್ಡ್ ಫಾರ್ ಹ್ಯಾಂಡಿಂಗ್ ಲೈಟ್ ಲೋಡ್ಸ್ ಅಪ್ ಟು 2000 kg. ಹ್ಯಾಂಡ್ ಆಪರೇಟೆಡ್ ಫ್ಲೋರ್ ಕ್ಲೀನ್ಸ್ ಇರುತ್ತೆ ಇದು, ಅಪ್ ಟು 2000 kg ವರೆಗೆ ನೀವು ಸಾಫ್ಟ್ ಫ್ಲೋರ್ ಕಳ್ಳಿ ಲೋಡ್ ಅನ್ನ ಲಿಫ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ಹೈಡ್ರಾಲಿಕ್ ಫ್ಲೋರ್ ಕ್ರೇನ್ಸ್ ಆರ್ ಆಲ್ಸೋ ಯೂಸ್ಡ್ ಫಾರ್ ಲಿಫ್ಟಿಂಗ್ ಅಂಡ್ ಶಿಫ್ಟಿಂಗ್ ದ ಲೋಡ್ಸ್. ಲೋಡ್ ಅನ್ನ ಲಿಫ್ಟ್ ಮಾಡಲಿಕ್ಕೆ, ಲೋಡ್ ಅನ್ನ ಶಿಫ್ಟ್ ಮಾಡಲಿಕ್ಕೆ ಫ್ಲೋರ್ ಲೆವೆಲ್ ಅಲ್ಲಿ ಇಂಡಸ್ಟ್ರೀಸ್ ನಲ್ಲಿ ಈ ಫ್ಲೋರ್ ಕ್ರೇನ್ಸ್ ಅನ್ನ ಲೈಟ್ ಲೋಡ್ ಅಪ್ ಟು 2000 kg. ಇದು ಹ್ಯಾಂಡ್ ಆಪರೇಟೆಡ್ ಅಂಡ್ ಹೈಡ್ರಾಲಿಕಲಿ ಫ್ಲೋರ್ ಕ್ರೇನ್ಸ್ ಎರಡೂ ಸಿಗುತ್ತೆ. ಹೈಡ್ರಾಲಿಕಲಿ ಆಪರೇಟೆಡ್ ಇರತಕ್ಕಂಥದ್ದು ಇದನ್ನ ನಾವು ಬಳಸ್ತೀವಿ. ಈ ಫ್ಲೋರ್ ಕ್ರೇನು ಹೈಡ್ರಾಲಿಕಲ್ ಆಪರೇಟೆಡ್ ಫ್ಲೋರ್ ಕ್ಲೇನ್ ಇಲ್ಲಿರ್ತಕ್ಕಂಥದ್ದು, ಹಿಂದೆ ಇರತಕ್ಕಂಥದ್ದು ನಿಮ್ಗೆ ಹ್ಯಾಂಡ್ ಆಪರೇಟೆಡ್ ಫ್ಲೋರ್ ಕ್ಲೇನ್. ಸೊ ಈ ಚಿತ್ರದಲ್ಲಿ ಏನ್ ತೋರಿಸ್ತೇನೆ ನಾನು, ದಿಸ್ ಇಸ್ ಎ ಹ್ಯಾಂಡ್ ಆಪರೇಟೆಡ್ ಫ್ಲೋರ್ ಕ್ಲೇನ್. ಸೊ ಈ ಚಿತ್ರದಲ್ಲಿ ನಾನು ನಿಮ್ಗೆ ಏನ್ ತೋರಿಸ್ತಾ ಇದ್ದೀನಿ, ಇಲ್ಲಿ ದಿಸ್ ಇಸ್ ಎ ಹೈಡ್ರಾಲಿಕಲಿ ಆಪರೇಟೆಡ್ ಫ್ಲೋರ್ ಕ್ಲೇನ್. ನೋಡಿಲ್ಲ, ಹೈಡ್ರಾಲಿಕ್ ಸಿಲಿಂಡರ್ಸ್ ಇದೆ. ದ ಬೂಮ್ ಆಫ್ ದ ಕ್ರೇನ್ ಇಸ್ ಮೂವ್ಡ್ ಅಪ್ ಅಂಡ್ ಡೌನ್ ಅಪ್ರಾಕ್ಸಿಮೇಟ್ಲಿ 30 degrees ಹೈಡ್ರಾಲಿಕಲಿ. ಈ ಮೇಲ್ಗಡೆ ಇರತಕ್ಕಂಥದ್ದನ್ನ ಬೂಮ್ ಅಂತ ಕರಿತೀವಿ. ಇದು 30 degrees ಏನಾಗ್ಬೋದು ಮೂಮೆಂಟ್ ಆಗುತ್ತೆ, 30 degrees ಹೈಡ್ರಾಲಿಕಲಿ ಮೂಮೆಂಟ್. ದ ಬೂಮ್ ಕ್ಯಾನ್ ಬಿ ಎಕ್ಸ್ಟೆಂಡ್ ಟು ವರ್ಕ್ ಫಾರ್ ಎ ಲಾಂಗರ್ ರೀಚ್. ಈ ಮೇಲ್ಗಡೆ ಇರತಕ್ಕಂಥ ಬೂಮ್ ಏನಿದೆ ಇದನ್ನ ಎಕ್ಸ್ಟೆಂಡ್ ಮಾಡಬಹುದು ವರ್ಕ್. ಅಲ್ಲೆಲ್ಲ ದೂರ ಇದ್ರೆ ಅಲ್ಲಿವರೆಗೆ ನೀವೇನ್ ಮಾಡ್ಬೋದು ಅದನ್ನ ಮೂಮ್ ಎಕ್ಸ್ಟೆಂಡ್ ಮಾಡಬಹುದು. ಈ ಕೆಪಾಸಿಟಿ ರೇಂಜಸ್ ಅಪ್ ಟು 1000 to 5000 kg. ಯಾವುದು ಹೈಡ್ರಾಲಿಕಲಿ ಆಪರೇಟೆಡ್, ಮ್ಯಾನ್ಯುವಲಿ ಆಪರೇಟೆಡ್, ಹ್ಯಾಂಡ್ ಆಪರೇಟೆಡ್ ಆದ್ರೆ ಅಪ್ ಟು 2000 kg ವರೆಗೆ ನಾವು ಯೂಸ್ ಮಾಡ್ತೀವಿ. ಸೊ ಅನದರ್ ಒನ್ ಕ್ರೇನ್ ಇಸ್ ಕಾಲ್ಡ್ ಜಿಬ್ ಕ್ರೇನ್. ಫ್ಲೋರ್ ಕ್ರೇನ್ ಆಯ್ತು, ಅದರಲ್ಲಿ ಹ್ಯಾಂಡ್ ಆಪರೇಟೆಡ್ ಇದೆ, ಹೈಡ್ರಾಲಿಕಲಿ ಆಪರೇಟೆಡ್ ಇದೆ. ಈಗ ಥರ್ಡ್ ಒನ್ ಕ್ರೇನ್, ವಾಟ್ ಇಂಪಾರ್ಟೆಂಟ್ ಇಟ್ ಇಸ್ ಜಿಬ್ ಕ್ರೇನ್ ಅಂತ ಕರಿತೀವಿ. ನೋಡಿ ಈ ಜಿಬ್ ಕ್ರೇನ್ ಅನ್ನ ಐಡೆಂಟಿಫೈ ಮಾಡೋದು, ಅದ್ರ ಪಾರ್ಟ್ಸ್ ಅನ್ನ ಐಡೆಂಟಿಫೈ ಮಾಡೋದು. ನೋಡಿ ಇಲ್ಲಿ ಬೇರಿಂಗ್ ಪ್ಲೇಟ್ಸ್ ಇದೆ, ಸ್ಟಿಪ್ ಲೆಗ್ಸ್ ಇದೆ, ಬೇಸ್ ಇದೆ, ಲಿಫ್ಟಿಂಗ್ ಟ್ಯಾಕಲ್ಸ್ ಹುಕ್ ಇಲ್ಲಿ ಬರುತ್ತೆ, ಈ ಟ್ರಾಲಿ ಈ ಕಡೆಗೆ ಮೂವ್ ಆಗ್ತಕ್ಕಂಥದ್ದು, ಆರಿಜಾಂಟಲ್ ಬೂಮ್ ಇದೆ, ಗೈ ಸಪೋರ್ಟ್ಸ್ ಇದೆ, ಗೈ ವೈರ್ಸ್ ಅಂತ ನಾವು ಕರಿತೀವಿ. ಸೊ ದಿಸ್ ಇಸ್ ದ ಫಿಗರ್ ಟು ಶೋಸ್ ದ ಸಿಂಪಲ್ ಜಿಪ್ ಕ್ರೇನ್ಸ್ ಮೌಂಟೆಡ್ ಆನ್ ದ ಸ್ಟ್ರಾಂಗ್ ಬೇಸ್ ಅಂಡ್ ಸಪೋರ್ಟೆಡ್ ಬೈ ಎ ಬೇರಿಂಗ್ ಪ್ಲೇಟ್ ಅಟ್ ದ ಟಾಪ್. ಇದನ್ನ ಒಂದ್ ಕಡೆ ಮೌಂಟ್ ಮಾಡ್ಬಿಟ್ಟಿದ್ದಾರೆ. ಇದು ಇಲ್ಲಿ ಟಾಪ್ ಬೇರಿಂಗ್ ಪ್ಲೇಟ್ ಇದೆ. ಇದು ಯಾವ ರೀತಿ ಅಂದ್ರೆ ಈಗಿರುತ್ತೆ, ಈಗೆಲ್ಲ ಆಡಿಸ್ಬೋದು ನೀವು. ಇಲ್ಲಿ ವರ್ಕ್ ಅನ್ನ ಹೀಗೆ ಮೂವ್ ಮಾಡ್ಬೋದು ಮತ್ತೆ ಹೀಗೆ ಕೂಡ ನೀವು ಮೂವ್ ಮಾಡಿ. ದಿಸ್ ಇಸ್ ಅ ಜಿಪ್ ಕ್ರೇನ್. ದಿಸ್ ಜಿಪ್ ಆಲ್ಸೋ ಬೂಮ್ ಇಸ್ ಸಪೋರ್ಟೆಡ್ ಬೈ ದ ವರ್ಟಿಕಲ್ ಮಾಸ್ಟ್. ಇದನ್ನ ಒಂದು ವರ್ಟಿಕಲ್ ಮಾಸ್ಟ್ ಅಂತ ಕರಿತೀವಿ. ಇಲ್ಲಿ ಸಪೋರ್ಟ್ ಮಾಡಿದ್ದಾರೆ ಗೈ. ಗೈ ಅಂತಂದ್ರೆ ಹಿಡಿದಿಟ್ಕೊಳ್ಳೋದು. ಈಗ ನೀವು ಎಲೆಕ್ಟ್ರಿಕಲ್ ಕಂಬ ನೋಡಿದಿರಲ್ಲ, ಎಲೆಕ್ಟ್ರಿಕಲ್ ಕಂಬದಲ್ಲಿ ಏನ್ ಮಾಡಿರ್ತಾರೆ, ಆ ಕಂಬ ಆ ಕಡೆಗೆ ಎಳೆದ್ಬಿಡ್ತದೆ ಅಂತೇಳಿ ಒಂದು ಅಡ್ಲಾಗಿಂಗ್ ವೈರನ್ನ ತಂದು ಇಲ್ಲಿ ಕಟ್ಟಿರ್ತಾರೆ. ನಿಮ್ಮ ಟೆಂಟು ಗಿಂಟು ಎಲ್ಲ ಗೈ ರೋಪ್ ಅನ್ನ ಹಾಕ್ತಾರೆ. ಅದೇ ರೀತಿ ಇಲ್ಲಿ ಗೈ, ಇಲ್ಲಿ ಮೇಲ್ಗಡೆ ಇರತಕ್ಕಂತ ಗೈ ಸಪೋರ್ಟ್ಸ್ ಅಂತ ನಾವು ಕರಿತೀವಿ. ಇದು ಸ್ಟಿಪ್ಸ್ ಲೆಗ್ಸ್ ಇದೆ ಇಲ್ಲಿ, ಇದು ಸ್ಟಿಪ್ ಆಗಿರ್ಲಿ ಅಂತ ಹೇಳಿ ಲೆಗ್ಸ್ ಅನ್ನ ಕೊಟ್ಟಿದ್ದಾರೆ ಈ ಆರಂಗೆ. ಸೊ ದಿಸ್ ಇಸ್ ಅ ಜಿಪ್ ಕ್ರೇನ್.
ಈ ಕ್ರೇನ್ ನಲ್ಲಿ ಮುಖ್ಯವಾಗಿ ತ್ರೀ ಪಾಸಿಬಲ್ ಮೂಮೆಂಟ್ಸ್ ಆಫ್ ದ ಲೋಡ್, ಲೋಡ್ ಅನ್ನ ಮೂರು ಮೂಮೆಂಟ್ಸ್ ಅನ್ನ ಮಾಡ್ತೀವಿ. ಯಾವ ಯಾವ ರೈಸ್ ಆರ್ ಲೋವರ್ ದ ರೋಡ್, ಲೋಡ್ ಅನ್ನ ರೈಸ್ ಮಾಡೋದು, ಲಿಫ್ಟ್ ಮಾಡೋದು, ಡೌನ್ ಮಾಡೋದು. ಇನ್ನೊಂದು ಆರಿಜೆಂಟಲ್ ಮೂಮೆಂಟ್ ಆಫ್ ದ ಲೋಡ್ ಬಿಟ್ವೀನ್ ದ ಮಾಸ್ಟ್ ಅಂಡ್ ಎಂಡ್ ಆಫ್ ದ ಬೂಮ್, ಮಾಸ್ಟ್ ಈ ಕಡೆಯಿಂದ ಆ ಕಡೆ ಬರುತ್ತೆ, ಆರಿಜೆಂಟಲ್ ಮೂಮೆಂಟ್, ಆರಿಜೆಂಟಲ್ ಮೂಮೆಂಟ್ ಅನ್ನ ನಾವು ಮಾಡಬಹುದು. ಇನ್ನೊಂದು 360 degree ರೊಟೇಷನ್ ಆಫ್ ಮಾಸ್ಟ್ ಆನ್ ದ ಆಕ್ಸಿಸ್, ಸ್ಲೇವಿಂಗ್ ಅಂದ್ರೆ 360 degree ಸ್ವಿಂಗ್ ಆಗುತ್ತೆ, ಇದು ರೊಟೇಷನ್ಸ್ ಮಾಡಬಹುದು. ತ್ರೀ ಪಾಸಿಬಲ್, ಒಂದು ಮೇಲೆ ಕೆಳಗಡೆ ವರ್ಟಿಕಲ್ ಅಂಡ್ ಡೌನ್ವರ್ಡ್, ಅಪ್ವರ್ಡ್ ಅಂಡ್ ಡೌನ್ವರ್ಡ್, ಇನ್ನೊಂದು ಆರಿಜೆಂಟಲ್ ಮೂಮೆಂಟ್, ಇನ್ನೊಂದು ಆರಿಜೆಂಟ್ ಅಪ್ವರ್ಡ್ ಡೌನ್ವರ್ಡ್ ಆರಿಜೆಂಟಲ್, ಇನ್ನೊಂದು ಸರ್ಕ್ಯುಲರ್ ಮೂಮೆಂಟ್, 360 degree ರೊಟೇಷನ್ಸ್. ಇದರಲ್ಲಿ ಇನ್ನೊಂದು ಜಿಪ್ ಕ್ರೇನ್ ಅಲ್ಲಿ ಪಿಲ್ಲರ್ ಜಿಪ್ ಕ್ರೇನ್ ಅಂತ ಇದೆ. ಈ ಫಿಗರ್ ನಿಮ್ಗೆ ಪಿಲ್ಲರ್ ಜಿಪ್ ಕ್ರೇನ್ ಚಿತ್ರ ಇದು, ದಿಸ್ ಇಸ್ ದ ಪಿಲ್ಲರ್ ಜಿಪ್ ಕ್ರೇನ್. ಬಾಟಮ್ ಅನ್ನ ಪರ್ಮನೆಂಟ್ ಆಗಿ ಪ್ಯಾಸನ್ ಮಾಡಿರ್ತಾರೆ. ದ ಬಾಟಮ್ ಇಸ್ ಪ್ಯಾಸನ್ ಟು ದ ಮೋಸ್ಟ್ ಅಬೌಟ್ 2/3 ಆಫ್ ದ ವೇ ಫ್ರಮ್ ದ ಬೇಸ್. ನೋಡಿ ಇಲ್ಲಿ ಕೆಳಗಡೆ ಪ್ಯಾಸನ್ ಆಗಿರ್ತದೆ. ದ ರೇರ್ ಎಂಡ್ ಆಫ್ ದ ಬೂಮ್ ಎಕ್ಸ್ಟೆಂಡ್ಸ್ ಬಿಯಾಂಡ್ ದ ಮೋಸ್ಟ್, ಬೂಮ್ ಇಸ್ ಸಪೋರ್ಟೆಡ್ ಬೈ ಗೈ. ಈ ಬೂಮ್ ಅನ್ನ ಏನ್ ಮಾಡಿರ್ತಾರೆ, ಇಲ್ಲಿ ಸಪೋರ್ಟ್ ಮಾಡಿರ್ತಾರೆ, ಅಡಿಷನಲ್ ಸಪೋರ್ಟ್ ಅನ್ನು ಕೊಟ್ಟು ಸಪೋರ್ಟ್ ಅನ್ನ ಮಾಡಿರೋದನ್ನ ನಾವು ಕಾಣಿಸ್ತಾ ಇದೆ. ಇಲ್ಲಿ ಲಿಫ್ಟಿಂಗ್ ಟ್ಯಾಕಲ್ ಅಂತ ನಾವು ಕರೆದಿ, ದಿಸ್ ಇಸ್ ಕಾಲ್ಡ್ ಲಿಫ್ಟಿಂಗ್ ಟ್ಯಾಕಲ್ ಆನ್ ದ ಬೂಮ್ ಹ್ಯಾಂಗ್, ಇಲ್ಲಿ ಹ್ಯಾಂಗ್ ಆಗ್ತಾ ಇದೆ ಫ್ರಮ್ ಟ್ರಾಲಿ ಮೌಂಟೆಡ್. ಈ ಟ್ರಾಲಿ ಮೌಂಟೆಡ್ ಇದೇನಾಗುತ್ತೆ, ಈ ಲಿಫ್ಟಿಂಗ್ ಟ್ರ್ಯಾಕ್ ಅಲ್ಲಿ ಹೀಗೆ ಹೀಗೆ ಮೂವ್ ಆಗುತ್ತೆ, ಹೀಗೆ ಹೀಗೆ ಮೂವ್ ಆಗೋದನ್ನ ನಾವು ಸ್ಲೈಡ್ಸ್ ಅಲಾಂಗ್ ದ ಲೆಂತ್ ಆಫ್ ದ ಬೂಮ್. ಇದು ಮೇಲ್ಗಡೆ ಇರ್ತಕ್ಕಂಥದ್ದನ್ನೇ ಬೂಮ್ ಅನ್ನ, ಏನ್ ಆರ್ಮ್ ಅಂತ ಏನಿದೆ, ಇದೇ ಬೂಮ್. ಈ ಬೂಮ್ ನಲ್ಲಿ ಹೀಗೆ ಮೂವ್ ಆಗುತ್ತೆ, ಯಾವುದೋ ಈ ಲಿಫ್ಟಿಂಗ್ ಟ್ಯಾಕಲ್ಸ್ ಈಗ ಆ ಕಡೆಗೆ ಈ ಕಡೆಗೆ ಮೂವ್ ಆಗುತ್ತೆ. ಶಿಫ್ಟ್ ದ ಲೋಡ್ ಅಟ್ ಎನಿ ಪೊಸಿಷನ್, ಲೋಡ್ ಅನ್ನ ಯಾವ ಪೊಸಿಷನ್, ಇಲ್ಲಿ ಈಗ ಸಪೋಸ್ ಇಲ್ಲಿದ್ರು ಲೋಡ್ ಶಿಫ್ಟ್ ಮಾಡಬಹುದು, ಇಲ್ಲಿದ್ರು ಶಿಫ್ಟ್ ಮಾಡಬಹುದು, ಇಲ್ಲಿದ್ರು ಲೋಡ್ ಅನ್ನ ಏನ್ ಮಾಡಬಹುದು, ಲಿಫ್ಟ್ ಅನ್ನ ಮಾಡಬಹುದು. ದ ಲೋಡ್ ಕೆನ್ ಬಿ ರೊಟೇಟೆಡ್ ವಿತ್ ಇನ್ ಎ ರೇಡಿಯಸ್, ಲೋಡ್ ಅನ್ನ ನಾವು ಹೇಳದೆ 360 ರೊಟೇಷನ್ ಅಂತ ಇದ್ರಲ್ಲಿ ಸಮ್ ರೇಡಿಯಸ್ ಕೂಡ ನಾವೇನ್ ಮಾಡಬಹುದು, ರೊಟೇಟ್ ಅನ್ನ ಮಾಡಬಹುದು. ಈ ಜಿಪ್ ಕ್ರೇನ್ ಅಲ್ಲಿ ಇನ್ನೊಂದು ಬ್ರಾಕೆಟ್ ಜಿಪ್ ಕ್ರೇನ್, ಲೈಟ್ ಲೋಡ್ಗೆ ನೋಡಿ ಇದು ಬ್ರಾಕೆಟ್, ಒಂದು ವಾಲ್ಗೆ ಏನ್ ಮಾಡಿರ್ತಾರೆ ಈ ರೀತಿ ವಾಲ್ಗೆ ಒಂದು ಬ್ರಾಕೆಟ್ ಅನ್ನ ಹಾಕಿರ್ತಾರೆ. ಬ್ರಾಕೆಟ್ ಅನ್ನ ಹಾಕಿ ಅಲ್ಲಿ ಬ್ರಾಕೆಟ್ ಗೆ ಫಿಕ್ಸ್ ಮಾಡಿರ್ತಾರೆ, ಇದನ್ನ ಬ್ರಾಕೆಟ್ ಜಿಪ್ ಕ್ರೇನ್ ಅಂತ ಕರಿತೀವಿ. ಇಲ್ಲಿ ಹುಕ್ ಇದೆ, ಈ ಹುಕ್ ಆ ಕಡೆಗೆ ಈ ಕಡೆಗೆ ಮೂವ್ ಮಾಡಬಹುದು, ಹೀಗೆ ಮೂವ್ ಮಾಡಬಹುದು. ಬಟ್ ಇಟ್ ಕೆನ್ ಬಿ ಮೌಂಟೆಡ್ ಆನ್ ದಿ ವಾಲ್, ವಾಲ್ಗೆ ಏನ್ ಮಾಡಿರ್ತಾರೆ ಮೌಂಟಿಂಗ್ ಅನ್ನ ಮಾಡಿರೋದನ್ನ ನಾವು ಕಾಣ್ತೀವಿ. ಸೊ ಇದು ಜಿಪ್ ಕ್ರೇನ್ಸ್ ಆಯ್ತು. ಸೊ ನೌ ಡೆರಿಕ್ ಕ್ರೇನ್ಸ್, ಡೆರಿಕ್ಸ್ಗೆ ಬರೋಣ. ದಟ್ ಈಸ್ ಕಾಲ್ಡ್ ಗಿನ್ಪೋಲ್ ಡೆರಿಕ್ ಕ್ರೇನ್ಸ್ ಅಂತ ಬರುತ್ತೆ. ದಿಸ್ ಗಿನ್ಪೋಲ್ ಡೆರಿಕ್ ಒನ್ ಸಿಂಗಲ್ ಪೋಲ್ ಯೂನಿಟ್ಸ್ ವಿತ್ ಒನ್ ಎಂಡ್ ಫರ್ಮ್ಲಿ ಸೆಕ್ಯೂರ್ಡ್ ಅಟ್ ದ ಬೇಸ್ ಟು ಪ್ರಿವೆಂಟ್ ದ ಮೂವ್ಮೆಂಟ್. ಇಟ್ ಈಸ್ ಯೂಸ್ಡ್ ಟು ಟೆಂಪರರಿ ಆಯಿಸ್ಟ್ ಟು ರೈಸ್ ಅಂಡ್ ಲೋವರ್ ದ ನಂಬರ್ ಆಫ್ ಲೈಟ್ ಲೋಡ್ಸ್. In setting up ginpole, use at least two after guides to provide support for the working end of the pole. See the derricks anta karithu, derrick cranes anta karithu. It is simple. Nodi one pole irutte madhyadalli one pole, aa pole na yen madirtare guy wire nalli aa kade ee kadege forward aa side sutta nodi illi mooru kadege yen madidare guy mooru inda naalku kade guy wire nalli katti aa pole na nilisidare. Idikke ondu ವರ್ಕಿಂಗ್ ಟ್ಯಾಕಲ್ ಲೋಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಇದರಿಂದ ನಾವೇನ್ ಮಾಡಬಹುದು, ಲೋಡ್ ಅನ್ನ ಲಿಫ್ಟ್ ಮಾಡಬಹುದು, ಅಂದ್ರೆ ಲೈಟ್ ಲೋಡ್ ಅನ್ನ ಲಿಫ್ಟ್ ಮಾಡಬಹುದು. ಇನ್ನೊಂದು ಗೈಡ್ ಡೈರಿಕ್ಸ್ ಅಂತ ನಾವು ಕರಿತೀವಿ. ದಿಸ್ ಇಸ್ ಅ ಗೈಡ್ ಡೈರಿಕ್ಸ್. ನೋಡಿ ಇಲ್ಲಿ ಗೈಡ್ ಡೈರಿಕ್ಸ್ ಒಂದು ವುಡನ್ ಡೈರಿಕ್ಸ್. ದಿಸ್ ಡೈರಿಕ್ಸ್ ಆರ್ ಮೇಡಪ್ ಆಫ್ ಸ್ಟೀಲ್ ಆರ್ ವುಡ್. ಇದು ಸ್ಟೀಲ್ ಅಲ್ಲೂ ಮಾಡ್ತಾರೆ, ವುಡ್ ಅಲ್ಲೂ ಮಾಡ್ತಾರೆ. ದ ಡೈರಿಕ್ ಆರ್ ಬೂಮ್ ಇಸ್ ಸಪೋರ್ಟೆಡ್ ವಿತ್ ಮಾಸ್ಟ್. ಇದೊಂದು ಮಾಸ್ಟ್ ಅಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಐದರ್ ಹ್ಯಾಂಡ್ ಆಪರೇಟೆಡ್ ಆರ್ ಪವರ್ ಆಪರೇಟೆಡ್, ಎರಡು ಇರುತ್ತೆ. ಇದು ದಿಸ್ ಬೂಮ್ ಇಸ್ ರೊಟೇಟ್ ಥ್ರೋ ಫುಲ್ ಬುಲ್ಗೆ ಪ್ಯಾಸನ್ ಅಟ್ ದ ಬಾಟಮ್. ಇಲ್ಲಿ ಕೆಳಗಡೆ ಬುಲ್ ಗೇರ್ ಅನ್ನ ಕೊಟ್ಟಿರ್ತಾರೆ, ಇದು ರೊಟೇಟ್ ಆಗುತ್ತೆ. ಈ ಬೂಮ್ ಏನಿದೆ ಇದು ಹೀಗೆ ರೊಟೇಟ್ ಆಗುತ್ತೆ 360 degree. ಎಲ್ಲಿ ಬೇಕಾದ್ರೆ ನಾವು ಲೋಡ್ ಅನ್ನ ನಾವೇನ್ ಮಾಡಬಹುದು, ಲಿಫ್ಟ್ ಮಾಡಬಹುದು. ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಏನ್ ಮಾಡ್ತಾ ಇದ್ರು, ಯಾವ್ದಾರ ಬಾವಿಯನ್ನ ತೋಡ್ಲಿಕ್ಕೆ ಅಥವಾ ಆ ಬಾವಿಲಿರ್ತಕ್ಕಂತ ಕಸ ಕಡ್ಡಿಗಳನ್ನ ಲಿಫ್ಟ್ ಮಾಡ್ಲಿಕ್ಕೆ ನಾವೇನನ್ನ ಯೂಸ್ ಮಾಡ್ತಾ ಇದೀವಿ, ಈ ತರ ಒಂದು ಗೈಡ್ ಡೆರಿಕ್ ಅನ್ನ ಯೂಸ್ ಮಾಡ್ತಾರೆ. ಒಂದ್ ಕಡೆ ಮರದಲ್ಲಿ ಮಾಡಿ ಅದಕ್ಕೆ ಹಿಂಗೆ ಗೈ ವೈರ್ ಹಾಕಿ ಕಟ್ಟಿ ಅಲ್ಲಿಂದ ಕೆಳಗಡೆಗೆ ಒಂದು ಪುಟ್ಟಿಯನ್ನ ಕಟ್ಟಿ ಅಲ್ಲಿ ಕೆಳಗಡೆ ಏನ್ ಮಾಡ್ತಾ ಇದ್ರು, ಮಣ್ಣನ್ನ ತುಂಬ್ತಾ ಇದ್ರು, ಅದನ್ನ ನಾವು ಎತ್ಕೊಂಡು ಮತ್ತೆ ಹಿಂಗ್ ಸೈಡ್ ತಂದು ಸುರಿತಾರೆ. ಸೊ ದಿಸ್ ಗೈಡ್ ಡೈರಿಕ್
It is used in industries, particularly used in industries. It is more beneficial also guide the recurrent. The mast is pivoted both at the bottom as well as the top. You know, the kelagadenu mast anta andre ee kamba pillar idiyala ee pillar anna kelagadenu kuda support madidare melgade kuda support madidare. This derrick is rotated by rope passing through the sieves at the top of the bottom. Ee derricks enide top inda bottom varge ee rope anna kottidare idu kelagadegu barutte melgadegu. Already I told it can be power operated, either it is manually operated. Power drive nu kuda use madabodu, manual kuda operate anidana maadu. Ee derrick mele strip leg derrick matte breast derrick cranes antu kuda barutte nodi illi eradu chitra nimge torustaa idini. Idu strip legged derrick anta karitaare idana, idanna breast derrick anta karitaare. Idu ondu strip leg ide, idu breast derrick anta karitaare. Idu ond swalpa ಮುಂದೆ ಬಾಗುತ್ತೆ, ಹಿಂದೆ ಎಳೀತದೆ. ಇಲ್ಲಿ ರೋಪ್ಸ್ ಎಲ್ಲ ಕೊಟ್ಟಿದ್ದಾರೆ, ರೊಟೇಟ್ ಆಗುತ್ತೆ. ಕ್ರೇನ್ ಕ್ರ್ಯಾಂಕ್ ಡ್ರಮ್ ಅನ್ನ ಕೊಟ್ಟಿದ್ದಾರೆ. ವರ್ಕಿಂಗ್ ಟ್ಯಾಕಲ್ ಇದೆ ಇಲ್ಲಿ, ಇದು ವರ್ಕಿಂಗ್ ಟ್ಯಾಕಲ್. ದಿಸ್ ಆಲ್ಸೋ ಯೂಸ್ಡ್ ಫಾರ್ ರಿಗ್ಗಿಂಗ್ ಆಪರೇಷನ್ಸ್, ಲಿಫ್ಟಿಂಗ್ ಅಂಡ್ ಮೂವಿಂಗ್ ದ ಲೋಡ್ ಇನ್ ಎ ಇಂಡಸ್ಟ್ರೀಸ್. ಇನ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್, ಬೇರೆ ಬೇರೆ ಅಪ್ಲಿಕೇಶನ್ಸ್. ನೀವು ಒಂದೇ ಅಪ್ಲಿಕೇಶನ್ಸ್ಗೆ ತಗೋಬೇಡಿ. ಯಾವುದೋ ಒಂದು ಸಣ್ಣ ಬಾಕ್ಸ್ ತಗೋದ್ರೆ ನಿಮಗೆ ಒಂದು ಪ್ಯಾಲೆಟ್ ಟ್ರಕ್ ಸಾಕು. ಯಾವುದೋ ಒಂದು ದೊಡ್ಡ ಮೆಷಿನರಿ ಏನೋ ಒಂದ್ ಕಡೆಯಿಂದ ಒಂದು ಅಷ್ಟು ದೂರ ಮೂವ್ ಮಾಡಬೇಕು ಅಂತಂದ್ರೆ ನಿಮಗೆ ಫೋರ್ಕ್ಲಿಫ್ಟ್ ಬೇಕು, ಸ್ಟೇಕರ್ ಬೇಕು, ಅಥವಾ ಹೆವಿ ಲೋಡನ್ನು ಹೆವಿ ಮೆಷಿನ್ಸನ್ನು ಲಿಫ್ಟ್ ಮಾಡಲಿಕ್ಕೆ, ಅಸೆಂಬ್ಲಿ ಸೆಕ್ಷನ್ಸ್ನಲ್ಲಿ ತಗೊಂಡೋಗಿ ಯೂಸ್ ಮಾಡಲಿಕ್ಕೆ, ಪೋರ್ಕ್ಯಾಡ್ನಲ್ಲಿ ಯೂಸ್ ಮಾಡಲಿಕ್ಕೆ, ಪೋರ್ಟ್ಯಾಡ್ನಲ್ಲಿ ಯೂಸ್ ಮಾಡಲಿಕ್ಕೆ ನಿಮ್ಗೇನು ಬೇಕಾಗುತ್ತೆ? ಕ್ರೇನ್ಸ್ ಬೇಕಾಗುತ್ತೆ. ಅದೇ ಥರ ಲೈಟ್ ಲೋಡ್ ಅಪ್ಲಿಕೇಶನ್ಸ್ನಲ್ಲಿ ನಾವು ಈ ಡೈರೆಕ್ಷನ್ನ ಯೂಸ್ ಮಾಡ್ತೀವಿ. ನೋಡಿ, ಇದನ್ನು ನೀವು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಿರ್ತೀರಿ, ಟ್ರೈಪಾಯ್ಡ್ ಚೈನ್ ಫುಲ್ಲಿ ಬ್ಲ್ಯಾಕ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅ ಟ್ರೈಪಾಯ್ಡ್ ಚೈನ್ ಫುಲ್ಲಿ ಬ್ಲ್ಯಾಕ್. ನಮ್ಮ ಹಳ್ಳಿ ಜನ ಇದನ್ನು ಬೋರ್ವೆಲ್ ಅಲ್ಲಿ ಏನಾದರೂ ಮೋಟ್ರ್ ಗಿಟ್ರು ಕೆಟ್ಟೋಗಿದ್ರೆ ಎತ್ತಲಿಕ್ಕೆ ಇಂಥ ಒಂದು ಸಿಸ್ಟಮ್ ಅನ್ನು ಬಳಸೋದನ್ನ ನಾವು ನೋಡಿದ್ದೀವಿ ಬೇರೆ ಮೆಥಡ್ನಲ್ಲಿ. ಈಚ್ ಲೆಗ್ ಇನ್ ದಿಸ್ ಟ್ರೈಪಾಯ್ಡ್ ವಿತ್ ಚೈನ್ ಫುಲ್ಲಿ ಬ್ಲ್ಯಾಕ್, ಈಚ್ ಲೆಗ್ ಆಫ್ ದ ಟ್ರೈಪಾಯ್ಡ್ ಈಸ್ ಹ್ಯಾವಿಂಗ್ ಎ ಹೋಲ್ ಅಟ್ ಇಟ್ಸ್ ಟಾಪ್ ಎಂಡ್ ಟು ಪಿಕ್ಸ್ ಅಪ್ ಎ ಸ್ಟೌಟ್ ಬೋಲ್ಟ್ ಥ್ರೋ ಎ ಯೂಸ್ ಸೇಫ್ಡ್ ಸ್ಯಾಕಲ್. ದಿಸ್ ಬೋಲ್ಟ್ ಅಂಡ್ ಸ್ಯಾಕಲ್ ಹೋಲ್ಡ್ಸ್ ದಿ tripod legs together at the top end and the chain pulley block can be hooked into the sackle. So illi melgade sackle anta kottirthane, pratiyond leg na yen madirthare illi u shaped sackle irutte, a hole irutte, a hole olagade yen madirthane fix madirthare, matte ee kelagadege moor leg idu aa kade ikade fit madirthare. Illi ond simple chain hoist anna navu use madirodanna navu kaantu. ಸ್ಪರ್ ಗೇರ್ಡ್ ಚೈನ್ ಆಯಿಸ್ಟು ಅಥವಾ ಡಿಫ್ರೆನ್ಸಿಯಲ್ ಚೈನ್ ಆಯಿಸ್ಟ್ ಅನ್ನ ಇದಕ್ಕೇನ್ ಮಾಡಿರ್ತಾರೆ, ಹುಕ್ ಮಾಡಿರ್ತಾರೆ ಮೇಲ್ಗಡೆ. ಯಾವ್ದಕ್ಕೆ? ಟ್ರೈಪಾಯ್ಡ್ ಬುಲ್ಲಿ ಬ್ಲ್ಯಾಕ್, ಬುಲ್ಲಿ ಬ್ಲ್ಯಾಕ್. ಇದರಿಂದ ನಾವೇನ್ ಮಾಡ್ಬೋದು? ಲೋಡ್ ಅನ್ನ ಲಿಫ್ಟ್ ಮಾಡ್ಬೋದು. ಸೊ ಇಲ್ಲಿ ಮೇಲ್ಗಡೆ ನೋಡಿ, ಈ ಮೂರು ಕಂಬಗಳನ್ನ ಈ ಕೂಡಿಸಿದನಲ್ಲ, ಅಲ್ಲಿ ಎ ನಟ್ ಇಸ್ ಸ್ಕ್ರೂಡ್ ಇನ್ ಟು ದ ಥ್ರೆಡೆಡ್ ಎಂಡ್ ಬೋಲ್ಟ್ ಆಫ್ ದ ಬೋಲ್ಟ್ ವಿಚ್ ಇಸ್ ರಿವಿಟೆಡ್ ಸ್ಲೈಟ್ಲಿ. ಅದು ಬಿಚ್ಕೊಬಾರ್ದು, ಈಗ ಬಿಚ್ಕೊಂಬಿಟ್ರೆ ಬಿದೋಗ್ಬಿಡುತ್ತೆ. ಅದಕ್ಕೇನ್ ಮಾಡ್ತಾರೆ, ಲೈಟ್ ಆಗಿ ಅದೇನ್ ಮಾಡಿ ಸ್ಲೈಟ್ಲಿ ಟು ಪ್ರಿವೆಂಟ್ ಅನ್ಸ್ಕ್ರೂವಿಂಗ್ ರಿವಿಟ್ ಮಾಡಿರ್ತಾರೆ, ನಟ್ಟು ಹೊರಗಡೆ ಬರದೇ ಇರಲಿ ಅಂತೇಳಿ. ಸೊ ನಟ್ ಹಾಕಿ ಮೇಲ್ಗಡೆ ಏನ್ ಮಾಡೋದು, ಲೈಟ್ ಆಗಿ ಆ ಎಂಡ್ ಅನ್ನ ಏನ್ ಮಾಡೋದು, ಟ್ಯಾಂಪರ್ ಮಾಡೋದು, ಅವಾಗ ನಟ್ ಹೊರಗಡೆ ಬರಲ್ಲ. ದ ಬೋಲ್ಟ್ ಇಸ್ ಕೆಪ್ಟ್ ಲಿಟ್ಲ್ ಲೂಸ್ ಅಡ್ಜಸ್ಟ್ ದ ಪೊಸಿಷನ್ ಆಫ್ ದ ತ್ರೀ ಲೆಗ್ಸ್. ಅದು ಸ್ವಲ್ಪ ಲೂಸ್ ಆದ್ರೂ ನಾವೇನ್ ಮಾಡ್ಬೋದು, ಈ ಲೆಗ್ಸ್ ಏನಿದೆ ಮೂರು ಕಡೆ ಲೆಗ್ಸ್ ಅನ್ನ ಎಷ್ಟು ದೂರ ಬೇಕು, ಹೈಟ್ ಹೈಟ್ ಕಡಿಮೆ ಬೇಕಾದ್ರೆ ಮಾಡ್ಬೋದು, ಅಗಲ ಬೇಕಾದ್ರೂ ಮಾಡ್ಬೋದು, ಎತ್ತರ ಎತ್ತರಕ್ಕೆ ಮಾಡ್ಬೇಕು. ಅಕಾರ್ಡಿಂಗ್ ಟು ದ ಅಪ್ಲಿಕೇಶನ್ಸ್ ನಾವು ನೋಡಿಕೊಂಡು ಇದನ್ನು ನಾವು ಬಳಸೋದನ್ನು ನಾವು ಕಾಣ್ತೀವಿ. ಸೊ ಇಟ್ ಇಸ್ ಅ ಟ್ರೈಪಾಯ್ಡ್ ವಿತ್ ಚೈನ್ ಫುಲ್ಲಿ ಬ್ಲ್ಯಾಕ್. ಅಂದರೆ ಪ್ರೇಮ್ ಡೆರಿಕ್ ಕ್ರೇನ್, ಡೆರಿಕ್ಸ್ ನಲ್ಲಿ ಪ್ರೇಮ್ ಡೆರಿಕ್ಸ್ ಕೂಡ ಇದೆ. ಪ್ರೇಮ್ ಅಂದ್ರೆ ಒಂದು ಪ್ರೇಮ್ ಇದೆ, ಒಂದು ಗೈ ವೈರ್ ಹಾಕಿ ಹಿಂದೆಗೆ ಏನ್ ಮಾಡಿದಾನೆ ಅದನ್ನ ಕಟ್ಟಾಕಿದ್ದಾನೆ. ಇಲ್ಲಿ ಬೂಮ್ ಇದೆ, ಇಲ್ಲಿಂದ ಒಂದು ಆಂಗ್ಯುಲರ್ ಶೇಪ್ ಅನ್ನ ಕೊಟ್ಟಿದ್ದಾನೆ, ಇದು ಬೂಮ್ ಅಂತ ಕರಿತೀವಿ. ಇಲ್ಲಿ ಲೀಡ್ ಲೈನ್ ಇದೆ, ವರ್ಕಿಂಗ್ ಎಂಡ್ ಆಫ್ ದ ಬೂಮ್ ಇದೆ, ವರ್ಕಿಂಗ್ ಸ್ಯಾಕಲ್ ಅನ್ನ ನಾವಿಲ್ಲಿ ಕಾಣ್ತೀವಿ. ಇದು ಟಾಪಿಂಗ್ ಲಿಫ್ಟ್, ಇದು ರೋಲರ್ ಗೈಡ್. ದಿಸ್ ಫ್ರೇಮ್ ಡೆರಿ ಗೆಟ್ಸ್ ಇಸ್ ನೇಮ್ ಫ್ರಮ್ ದ ಶೇಪ್ ಆಫ್ ಮೈನ್ ಸಪೋರ್ಟ್. ಇಲ್ಲಿ ಫ್ರೇಮ್ ಇದೆ, ಮೈನ್ ಸಪೋರ್ಟ್ ಫ್ರೇಮ್, ಟ್ರಯಾಂಗುಲರ್ ಫ್ರೇಮ್ ನೋಡಿ, ಇದು ಟ್ರಯಾಂಗುಲರ್ ಫ್ರೇಮ್ ಇದೆ ವಿತ್ ಬೇಸ್ ಪ್ಯಾಸನಿಂಗ್ ಆರ್ ರೆಸ್ಟಿಂಗ್ ಆನ್ ದ ಗ್ರೌಂಡ್. ಈ ಬೇಸ್ ಮೇಲೆ ಫ್ಲೋರ್ ಮೇಲೆ ಏನಾಗುತ್ತೆ, ಇದು ರೆಸ್ಟ್ ಆಗುತ್ತೆ, ಗ್ರೌಂಡ್ ಆಫ್ ದಿ ಫ್ಲೋರ್. ಅದನ್ನು ಗೈ ಕೂಡ ಮಾಡಿದ್ದಾರೆ, ಹಿಂದೆಗೆ ಎಳೆದು
ಕಟ್ಟಿದ್ದಾರೆ. ಅದು ಯಾಕಂದ್ರೆ ಮುಂದೆ ಲೋಡ್ ಅನ್ನ ಲಿಫ್ಟ್ ಮಾಡಬೇಕಾದ್ರೆ ಭಾರ ಜಾಸ್ತಿ ಆಗಿ ಅದು ಮುಂದೆ ಮೂಮೆಂಟ್ ಆಗ್ಬೋದು ಅಂತ ಹೇಳಿ ಹಿಂದೆ ಎಳೆದು ಹಿಡಿದಿರೋದನ್ನ ನಾವು ಕೂಡ ನಾವು ಈ ಫ್ರೇಮ್ ಡೆರಿಕ್ ರೇಸ್ ನಲ್ಲಿ ನಾವು ನೋಡ್ತೀವಿ. ಫಾರ್ ಲೈಟ್ ಲೋಡ್ ಫ್ರೇಮ್ಸ್ ಆರ್ ಮೇಡಪ್ ಆಫ್ ವುಡ್ ಅಂಡ್ ಹೆವಿ ಡ್ಯೂಟಿ ಫ್ರೇಮ್ಸ್ ಆರ್ ಮೇಡಪ್ ಆಫ್ ಸ್ಟೀಲ್. ಈ ಫ್ರೇಮ್ ಇದೆ, ಇದು ಸಣ್ಣ ಪುಟ್ಟ ಲೋಡ್ ಆದ್ರೆ ವುಡ್ ಅಲ್ಲಿ ಮಾಡಿರ್ತಾರೆ, ಲೈಟ್ ಲೋಡ್ ಆದ್ರೆ ಸ್ವಲ್ಪ ಹೆವಿ ಲೋಡ್ 1500 kg 1000 kg ವರೆಗೆ ನೀವೇನಾದ್ರೂ ಲಿಫ್ಟ್ ಮಾಡ್ಬೇಕಾದ್ರೆ. ಸೊ ಇದನ್ನ ಮೆಟಲ್ ಅಲ್ಲಿ ಮಾಡಿ, ಟ್ರಯಾಂಗುಲರ್ ಮೆಟಲ್ ಫ್ರೇಮ್ ನಲ್ಲಿ ಮಾಡಿ. ಫ್ರೇಮ್ಸ್ ಆರ್ ಮೌಂಟೆಡ್ ಇನ್ ಪೊಸಿಷನ್ ದಟ್ ಪ್ರಿವೆಂಟ್ಸ್ ದ ಬೇಸ್ ಫ್ರಮ್ ಮೂವಿಂಗ್ ಆರ್ ಶಿಫ್ಟಿಂಗ್ ಅಂಡರ್ ದ ಲೋಡ್. ಇದು ಮೂವ್ ಆಗ್ಬಾರ್ದು ಅಂತ ಹೇಳಿ ಇಲ್ಲಿ ಫರ್ಮ್ ಆಗಿ ಅದನ್ನ ಏನ್ ಮಾಡಿರ್ತಾರೆ, ಫಿಕ್ಸ್ ಮಾಡಿರ್ತಾರೆ. ಮತ್ತೆ ಹಿಂದೆ ಗೈ ವೈರಲ್ಲೂ ಕೂಡ ಅದನ್ನ ಹೋಲ್ಡ್ ಅನ್ನ ಮಾಡಿರೋದನ್ನ ನಾವು ಕಾಣ್ತೀವಿ. ಈ ಫ್ರೇಮ್ ಡೆರಿಕ್ ಮತ್ತೆ ಟು ಆಪರೇಟ್ ದ ಫ್ರೇಮ್ ಡೈರಿಕ್ ದ ಬೂಮ್ ಆರ್ ಮೂವಿಂಗ್ ಸೆಕ್ಷನ್ ಕನೆಕ್ಟ್ ಟು ಕ್ರಾಸ್ ಸಪೋರ್ಟ್ ಅಟ್ ದ ಬೇಸ್ ಆಫ್ ದ ಫ್ರೇಮ್ ಅಪ್ರೈಟ್ ಸಪೋರ್ಟ್. ನೋಡಿ ಬೂಮ್ ಇದೆ ನೋಡಿ, ಇದೊಂದು ಕ್ರಾಸ್ ಸಪೋರ್ಟ್ ಅಂತ ನಾವು ಕರಿತೀವಿ. ದ ವರ್ಕಿಂಗ್ ಎಂಡ್ ಆಫ್ ದ ಬೂಮ್ ಕ್ಯಾರೀಸ್ ದ ಅಪ್ಪರ್ ಬ್ಲಾಕ್. ಇಲ್ಲಿ ವರ್ಕಿಂಗ್ ಎಂಡ್ ಇದೆ, ಈ ಕಡೆ ಇದೆ ವರ್ಕಿಂಗ್ ಎಂಡ್ ಫಾರ್ ರೈಸಿಂಗ್ ದ ಲೋಡ್. ಇದೇನ್ ಮಾಡ್ಬೋದು, ಲೋಡ್ ಅನ್ನ ಏನ್ ಮಾಡ್ತದೆ ಇದು ಮೇಲಕ್ಕೆ ಎತ್ತಲಿಕ್ಕೆ ಕೆಳಕ್ಕೆ. ನೋಡಿ ಇಲ್ಲಿ ನಿಮಗೆ ಆರೋ ಮಾರ್ಕ್ ಅನ್ನ ಕೊಟ್ಟಿದ್ದಾನೆ, ಇಲ್ಲಿ ಲೋಡ್ ಅನ್ನ ಮೇಲೆ ಲಿಫ್ಟ್ ಮಾಡೋದು ಟಾಪಿಂಗ್ ಲಿಫ್ಟ್, ಇದನ್ನ ಟಾಪಿಂಗ್ ಲಿಫ್ಟ್ ಅಂತ ಕರಿತೀವಿ. ಈಗ ಲಿಫ್ಟ್ ಆಗುತ್ತೆ, ಇಲ್ಲೂ ಕೂಡ ರೋಲರ್ ಗೈಡ್ ಅನ್ನ ಕೊಟ್ಟಿದ್ದಾನೆ. ಇದು ಕೂಡ ಇನ್ನು ಹಿಂದೆ ಮೇಲಕ್ಕೆ ಲಿಫ್ಟ್ ಆಗೋದನ್ನ ನಾವು ಕಾಣ್ತೀವಿ. ಸೊ ಎಲ್ಲ ನೀವು ಕ್ರೇನ್ಸ್ ಇದುವರೆಗೆ ನೋಡಿದ್ದು ಕ್ರೇನ್ಸ್ ಎಲ್ಲ ಕೆಳಗಡೆ ಮೌಂಟ್ ಮಾಡಿರ್ತಕ್ಕಂತ ಕ್ರೇನ್ಸ್ ಡೆರಿಕ್ಸ್ ಇವುಗಳನ್ನ ನೋಡಿದ್ವಿ. ಆದ್ರೆ ಇಂಡಸ್ಟ್ರೀಸ್ ನಲ್ಲಿ ಓವರ್ ಹೆಡ್ ಕ್ರೇನ್ಸ್ ಅನ್ನ ನಾವು ನೋಡಿದ್ವಿ. ಲಾಸ್ಟ್ ಇಂಡಸ್ಟ್ರಿಯಲ್ ವಿಸಿಟ್ ನಲ್ಲಿ ನಿಮ್ಗೆ ಓವರ್ ಹೆಡ್ ಕ್ರೇನ್ಸ್ ಎಲ್ಲ ತೋರಿಸಿದ್ದೀನಿ. ದಿಸ್ ಆರ್ ಓವರ್ ಹೆಡ್ ಕ್ರೇನ್ಸ್. ಓವರ್ ಹೆಡ್ ಅಂದ್ರೆ ನಮ್ಮ ತಲೆ ಮೇಲೆ ಮೂವ್ ಆಗ್ತಾ ಇರ್ತಕ್ಕಂಥ ದೊಡ್ಡ ಕ್ರೇನ್ಸ್. ದೊಡ್ಡ ಸಾಫ್ಟ್ ಫ್ಲೋರ್ ಅಂದ್ರೆ ಮೇಲ್ಗಡೆ ಅಲ್ಲಿ ಒಬ್ಬ ಆಪರೇಟರ್ ಇರ್ತಾರೆ, ಅವ್ರಿಗೊಂದು ಕ್ಯಾಬಿನ್ ಇರುತ್ತೆ, ಅಲ್ಲಿ ಒಬ್ಬ ಡ್ರೈವರ್ ಇರ್ತಾರೆ. ಆ ಡ್ರೈವರು ಈ ಕ್ರೇನ್ ಅನ್ನ ಆಪರೇಟ್ ಮಾಡ್ತಾ ಇರ್ತಾರೆ. ಸೊ ಆಸ್ ವೆಲ್ ಆಸ್ ಬರೀ ಕ್ಯಾಬಿನ್ ಅಲ್ಲಿ ಅಷ್ಟೇ ಅಲ್ಲ, ಕೆಳಗಡೆ ಕೂಡ ಮ್ಯಾನ್ ನಾವು ಎಲೆಕ್ಟ್ರಿಕಲಿ ಆಪರೇಟೆಡ್ ಅನ್ನ ಕೈಯಲ್ಲಿ ಒಂದು ವೈರ್ ಮೂಲಕ ಅದನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಕನೆಕ್ಷನ್ಸ್ ಅನ್ನ ಕೊಟ್ಟಿರ್ತಾನೆ. ನೋಡಿ ಇಲ್ಲಿ ಇಲ್ಲಿ ಆತಾಡ್ತಾ ಇದೆ, ನೋಡಿ ಇಲ್ಲಿ ಈ ರೀತಿ ಇರುತ್ತೆ ಕೆಳಗಡೆಗೆ. ಅದರಲ್ಲಿದ್ದು ಕೂಡ ನಾವೇನ್ ಮಾಡ್ಬೋದು, ಇದನ್ನ ಆಪರೇಟ್ ಅನ್ನ. ಈ ಓವರ್ ಹೆಡ್ ಕ್ರೇನ್, ಈ ಓವರ್ ಹೆಡ್ ಟ್ರಾವೆಲಿಂಗ್ ಕ್ರೇನ್ ಅಂತ ನಾವು ಕರಿತೀವಿ ಇದನ್ನ. ಓವರ್ ಹೆಡ್ ಟ್ರಾವೆಲಿಂಗ್ ಅಂಡ್ ಓವರ್ ಹೆಡ್ ಟ್ರಾವೆಲಿಂಗ್ ಕ್ರೇನ್ ಕನ್ಸಿಸ್ಟ್ ಆಫ್ ಎ ಬ್ರಿಡ್ಜ್ ಕನ್ಸ್ಟ್ರಕ್ಟೆಡ್ ಫ್ರಮ್ ಒನ್ ಆರ್ ಸೆವರಲ್ ಗ್ರಿಡ್ ಸಪೋರ್ಟಿಂಗ್ ಎ ಟ್ರಾವೆಲಿಂಗ್ ಗಾಯ್ಸ್. ಇದರಲ್ಲಿ ಬ್ರಿಡ್ಜ್ ಆ ಕಡೆ ಈ ಕಡೆ ರೈಲ್, ಈಗ ಟ್ರೈನ್ ಹಳಿಗಳೇ ಆಗಿರುತ್ತೆ, ಹಳಿಗಳ ತರ ಇರುತ್ತೆ. ಹಳಿ ಮೇಲೆ ಈ ಟ್ರೈನ್ ಅನ್ನ ಓವರ್ ಹೆಡ್ ಕ್ರೇನ್ ಅನ್ನ ಮೌಂಟ್ ಮಾಡಿರ್ತಾರೆ. ಎಲೆಕ್ಟ್ರಿಕಲಿ ಆಪರೇಟೆಡ್ ಓವರ್ ಹೆಡ್ ಕ್ರೇನ್ ಇಸ್ ಕಾಲ್ಡ್ ಇಒಟಿ ಅಂತ ಕರೀತಾರೆ. ಇಒಟಿ ಅಂದ್ರೆ ಇ ಫಾರ್ ಎಲೆಕ್ಟ್ರಿಕಲಿ, ಓ ಫಾರ್ ಆಪರೇಟೆಡ್, ಟಿ ಫಾರ್ ಕ್ರೇನ್ಸ್ ಅಂತ ಕರಿತೀವಿ. ಎಲೆಕ್ಟ್ರಿಕಲಿ ಆಪರೇಟೆಡ್ ಕ್ರೇನ್ಸ್. ದಿಸ್ ಓವರ್ ಹೆಡ್ ಕ್ರೇನ್ಸ್ ದೇ ಆರ್ ಯೂಸ್ಡ್ ಇನ್ ವರ್ಕ್ಶಾಪ್ ನಲ್ಲಿ ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ, ಇಂಡಸ್ಟ್ರೀಸ್ ನಲ್ಲಿ ಅಥವಾ ಎಂಜಿನ್ ರೂಮ್ಸ್ ನಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ಇನ್ ಓಪನ್ ಹ್ಯಾಂಡ್ಸ್ ಟು ಮೂವ್ ದ ಮೆಟೀರಿಯಲ್ಸ್ ಟು ಎ ಕನ್ಸಿಡರಬಲ್ ಡಿಸ್ಟೆನ್ಸ್ ಇನ್ ಫ್ಯಾಬ್ರಿಕೇಶನ್ ಅಂಡ್ ಅಸೆಂಬ್ಲಿ ವರ್ಕ್ಸ್. ದ ಕೆಪಾಸಿಟಿ ಆಫ್ ದ ಕ್ರೇನ್ ವೇರೀಸ್ ಫ್ರಮ್ 1 ton ಲೈಟ್ ಡ್ಯೂಟಿ ಆದ್ರೆ 1 ton 5 ton ಅಂಡ್ ಎವೋ ಡಿಪೆಂಡ್ಸ್ ಅಪಾನ್ ದ ಅಪ್ಲಿಕೇಶನ್. 10 ton 15 tons 20 tons ವರ್ಗೂ ಲೋಡ್ ಅನ್ನ ಲಿಫ್ಟ್ ಮಾಡಿ ಮೂವ್ ಮಾಡಬಹುದು, ಲೋಡ್ ಅನ್ನ ಲಿಫ್ಟ್ ಮಾಡಬಹುದು, ಸ್ವಲ್ಪ ಪ್ರಮಾಣದ ಮೂವ್ ಅನ್ನು ಕೂಡ ನಾವು ಮಾಡಬಹುದು. ದಿಸ್ ಇಸ್ ದ ಓವರ್ ಹೆಡ್ ಕ್ರೇನ್. ಇನ್ ದಿಸ್ ಓವರ್ ಹೆಡ್ ಕ್ರೇನ್ ಸಾಮಾನ್ಯವಾಗಿ ಇಂಡಸ್ಟ್ರೀಸ್ ನಲ್ಲಿ ವರ್ಕ್ಶಾಪ್ ನಲ್ಲಿ ಮೆಷಿನ್ ಅಸೆಂಬ್ಲಿ ಅನ್ನ ಮಾಡ್ಬೇಕು, ದೊಡ್ಡ ದೊಡ್ಡ ಯಂತ್ರಗಳನ್ನ ಅಥವಾ ವೆಹಿಕಲ್ ಗಳನ್ನ ಅಸೆಂಬಲ್ ಮಾಡುವಂತ ಸಂದರ್ಭದಲ್ಲಿ, ಡಿಸ್ಮೆಂಟಲ್ ಮಾಡುವಂತ ಸಂದರ್ಭದಲ್ಲಿ ನಾವು ಇದನ್ನ ಬಳಸ್ತೀವಿ. ಫಾರ್ ಅಸೆಂಬ್ಲಿಂಗ್ ಅಂಡ್ ಡಿಸ್ಮೆಂಟ್ಲಿಂಗ್ ಆಫ್ ದ ಬಲ್ಕ್ ಕಾಂಪೊನೆಂಟ್ ಲೈಕ್ ಡಿಸೆಲ್, ಲೋಕೋಮೋಟಿವ್, ಕ್ಯಾರೇಜ್ ವ್ಯಾಗನ್ ಎಕ್ಸೆಟ್ರಾ ಡ್ಯೂರಿಂಗ್ ದ ಪೀರಿಯಾಡಿಕಲ್ ಆರ್ ಓವರ್ಆಲಿಂಗ್ ಟೂ ಕ್ರೇನ್ಸ್ ಆಫ್ ಈಕ್ವಲ್ ಕೆಪಾಸಿಟಿ ಬೀಯಿಂಗ್ ಯೂಸ್ಡ್. ಈಚ್ ಕ್ರೇನ್ ಇಸ್ ಆಪರೇಟೆಡ್ ಬೈ ಇಂಡಿವಿಜುವಲ್ ಸರ್ಟಿಫೈಡ್ ಆಪರೇಟರ್. ಬೋತ್ ಆಪರೇಟರ್ಸ್ ಶುಡ್ ಫಾಲೋ ದ ಸೇಮ್ ಸಿಗ್ನಲ್ ಅಟ್ ಎ ಟೈಮ್ ಫ್ರಮ್ ದ. ಸೊ ಇಲ್ಲಿ ಈ ಅಸೆಂಬ್ಲಿನಲ್ಲಿ ಡಿಸ್ಮೆಂಟಲ್ ಮಾಡುವಾಗ, ಅಸೆಂಬ್ಲಿ ಮಾಡುವಾಗ, ಓವರ್ಆಲಿಂಗ್ ಮಾಡುವಾಗ ಇಂಥ ಕ್ರೇನ್ಸ್ ಅನ್ನ ಯೂಸ್ ಮಾಡ್ತೀವಿ. ಇಂಥ ಸಂದರ್ಭದಲ್ಲಿ ಎರಡೆರಡು ಸೇಮ್ ಕೆಪಾಸಿಟಿ ಇರತಕ್ಕಂತ ಕ್ರೇನ್ಸ್ ಅನ್ನ ನಾವು ಯೂಸ್ ಮಾಡ್ತಾರೆ. ಇಲ್ಲಿ ಸಿಗ್ನಲ್ಸ್ ಇದೆಯಲ್ಲ, ಇದು ಇಂಪಾರ್ಟೆಂಟ್. ಈಗ ಅಪ್ ಅನ್ನೋದು, ಮೂವ್ ಅನ್ನೋದು, ಡೌನ್ ಅನ್ನೋದು, ಫಾರ್ವರ್ಡು, ಅಪ್ವರ್ಡು, ಡೌನ್ವರ್ಡು, ಫಾರ್ವರ್ಡು, ಬ್ಯಾಕ್ವರ್ಡು, ಮೂವ್ಮೆಂಟ್ಸು, ಹೋಲ್ಡಿಂಗು, ಇದೆಲ್ಲ ಸಿಗ್ನಲ್ಸ್ ಅನ್ನ ಕೊಡ್ಬೇಕಾಗುತ್ತೆ ಕೆಳಗಡೆ ಅಸೆಂಬ್ಲಿ ಮಾಡ್ತಾ ಇರ್ತಕ್ಕಂಥವ್ರು.
ಅಂತ ಸಂದರ್ಭದಲ್ಲಿ ಇಟ್ ಇಸ್ ಎನ್ ಇಂಪಾರ್ಟೆಂಟ್ ಥಿಂಗ್, ಕರೆಕ್ಟ್ ಸಿಗ್ನಲ್ಸ್ ಅನ್ನು ನಾವು ಕೊಡಬೇಕು. ಅದ ಆಪರೇಟರ್ಸ್ ಅವನ ಆಪರೇಟರ್ಸ್ ಅಲ್ಲಿ ಕ್ಯಾಬಿನ್ಸ್ ನಲ್ಲಿ ಕುತ್ಕೊಂಡಿರ್ತಾರೆ, ಅವರು ಏನು ನಿಮ್ಮನ್ನ ವ್ಯೂ ಮಾಡ್ತಾ ಇರ್ತಾರೆ, ನೀವು ಕೊಡ್ತಕ್ಕಂಥ ಸಿಗ್ನಲ್ ಪ್ರಕಾರ ಅವ್ರು ಏನ್ ಮಾಡ್ತಾ ಇರ್ತಾರೆ, ಕ್ರೇನ್ ನ ಆಪರೇಟ್ ಅನ್ನ ಮಾಡೋದನ್ನ ನಾವು ಕಾಣ್ತೀವಿ. ಕ್ರೇನ್ ಅಲ್ಲಿ ಸಾಮಾನ್ಯವಾಗಿ ಮೂರು ಡ್ರೈವ್ ಇರುತ್ತೆ, ಒಂದು ಲಾಂಗ್ ಟ್ರಾವಲ್, ಒಂದು ಕ್ರಾಸ್ ಟ್ರಾವಲ್, ಒಂದು ಹಾಯಿಸ್ಟಿಂಗ್. ಲಾಂಗ್ ಟ್ರಾವಲ್ ಅಂದ್ರೆ ಈ ಕಡೆಯಿಂದ ಆ ಕಡೆ ಹೊರಟೋಗ ಸೀದಾ. ಕ್ರಾಸ್ ಟ್ರಾವಲ್ ಹಿಂಗ್ ಈ ಒಂದ್ ಕಡೆಯಿಂದ ಹಿಂಗ್ ಪಾಸ್ ಆಗ್ತಾರೆ, ಕ್ರಾಸ್ ಟ್ರಾವಲ್ ಹೀಗೆ ಮೂವ್ ಆಗ್ತಕ್ಕಂಥ. ಮತ್ತೆ ಹಾಯಿಸ್ಟಿಂಗ್ ಅಂದ್ರೆ ಲಿಫ್ಟ್ ಅನ್ನ ಮಾಡ್ತಕ್ಕಂಥ. ಈಗ ಲೋಡ್ ಅನ್ನ ಇದು ಲೋಡ್ ಇದೆ, ಈ ಲೋಡ್ ಅನ್ನ ಈಗ ಲಿಫ್ಟ್ ಮಾಡ್ಕೊಂಡ್ವಿ, ಈ ಲಿಫ್ಟ್ ಮಾಡ್ಕೊಂಡು ಈಗ ಹೊರಟೋಗ್ತಾ ಇರೋದು, ದಟ್ ಇಸ್ ಕಾಲ್ಡ್ ರಾಂಗ್ ಟ್ರಾವಲ್. ಸೊ ಈ ಲೋಡ್ ಅನ್ನ ಹಿಂಗ್ ಲಿಫ್ಟ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಕ್ರಾಸ್ ಆ ಕಡೆ ಈ ಕಡೆಗೆ ಏನಾದ್ರು ಮೂವ್ಮೆಂಟ್ ಅನ್ನ ಮಾಡ್ಬೇಕು, ದಟ್ ಇಸ್ ಕ್ರಾಸ್ ಟ್ರಾವಲ್ ಅಂತ ಕರಿತೀವಿ. ಸೊ ಹಾಯಿಸ್ಟಿಂಗ್ ಮೀನ್ಸ್ ಲಿಫ್ಟಿಂಗ್ ಅಂತ ನಾವು ಕರಿತೀವಿ. ಇಲ್ಲಿ ನಿಮ್ಗೆ ಎಸ್ ಡಬ್ಲ್ಯೂ ಎಲ್ ಅಂತ ಬರುತ್ತೆ, ಇದನ್ನ ಎಕ್ಸಾಂಪಲ್ ಸುಮಾರು ಸರಿ ಕೇಳಿದ್ದಾರೆ. ಮೇನ್ ಆಯಿಸ್ಟ್ ಅಂಡ್ ಆಕ್ಸಿಲರಿ ಆಯಿಸ್ ಅಂಡ್ ಸೇಫ್ ವರ್ಕಿಂಗ್ ಲೋಡ್ಸ್ ಅಂತ ನಾವು ಕರಿತೀವಿ. ಈಚ್ ಟ್ರಾವಲ್ ಕನ್ಸಿಸ್ಟ್ ಆಫ್ ಇಂಡಿವಿಜುವಲ್ ಮೋಟರ್ ಡ್ರೈವ್ ಕಪಲ್ಡ್ ವಿತ್ ಎ ರಿಡಕ್ಷನ್ ಗೇರ್ ಬಾಕ್ಸ್. ಪ್ರತಿಯೊಂದು ಕ್ರೇನ್ ನಲ್ಲಿ ಟ್ರಾವೆಲ್ ಅಲ್ಲಿ ಇಂಡಿವಿಜುವಲ್ ಮೋಟರ್ ಇರುತ್ತೆ ಕ್ರೇನ್ಗೆ, ಅದರಲ್ಲಿ ರಿಡಕ್ಷನ್ಸ್ ಗೇರ್ ಬಾಕ್ಸ್ ಇರುತ್ತೆ. ಹೆವಿ ಡ್ಯೂಟಿ ಕ್ರೇನ್ಸ್ ಆರ್ ಪ್ರೊವೈಡೆಡ್ ವಿತ್ ಟೂ ಹಾಯಿಸ್ಟಿಂಗ್, ಒನ್ ವೆಂಟ್ ಫಾರ್ ಹೈಯರ್ ಲೋಡ್ ಕಾಲ್ಡ್ ಮೈನ್ ಹಾಯಿಸ್ಟ್ ಅಂಡ್ ಅನದರ್ ಒನ್ ಫಾರ್ ಲೋ ಟೈಟ್ ಕಾಲ್ಡ್ ಆಕ್ಸಿಲರಿ ಹಾಯಿಸ್ಟ್. ಇಲ್ಲಿ ನೋಡಿ ಎರಡು ಗೊತ್ತು, ಹೆವಿ ಡ್ಯೂಟಿ ಕ್ರೇನ್ ಆದ್ರೆ ಎರಡು ಹಾಯಿಸ್ಟಿಂಗ್ ಅಂತ ಕೊಟ್ಟಿರ್ತಾರೆ, ಒಂದು ಹೈಯರ್ ಲೋಡ್ಗೆ ಮೈನ್ ಹಾಯಿಸ್ಟ್, ಇನ್ನೊಂದು ಲೈಟ್ ಲೋಡ್ಗೆ ಆಕ್ಸಿಲರಿ ಹಾಯಿಸ್ಟ್ ಅಂತ ಎರಡು ಹಾಯಿಸ್ಟಿಂಗ್ ಅನ್ನ ಕೊಟ್ಟಿರೋದನ್ನ ನಾವು ಕಾಣಬಹುದು. ದ ಕೆಪಾಸಿಟಿ ಆಫ್ ದ ಕ್ರೇನ್ ಇಸ್ ರಿಟರ್ನ್ ಆನ್ ದ ಸ್ಟ್ರಕ್ಚರ್, ಅದ್ರ ಸ್ಟ್ರಕ್ಚರ್ ಮೇಲೆ ಎಸ್ ಡಬ್ಲ್ಯೂ ಎಲ್ ಬರುತ್ತೆ. ಸೇಫ್ ವರ್ಕಿಂಗ್ ಲೋಡ್ ಎರಡು ಟನ್ನು, ಮೂರು ಟನ್ನು, ಐದು ಟನ್ನು, ಹತ್ತು ಟನ್ನು, ಇಪ್ಪತ್ತು ಟನ್ನು ಅಂತ ಬರ್ತಿರ್ತಾರೆ. ಎಸ್ ಡಬ್ಲ್ಯೂ ಎಲ್ ಅಂತ ಅಂದ್ರೆ ಸೇಫ್ ವರ್ಕಿಂಗ್ ಲೋಡ್, ಅಷ್ಟು ಕೆಪಾಸಿಟಿ ಮಾತ್ರ ಅದರಲ್ಲಿ ನಾವೇನ್ ಮಾಡ್ಬೋದು, ಲಿಫ್ಟಿಂಗ್ ಮಾಡ್ಬೋದು, ಲಾಂಗ್ ಟ್ರಾವೆಲ್ ಮಾಡ್ಬೋದು, ಕ್ರಾಸ್ ಟ್ರಾವೆಲ್ ಮಾಡ್ಬೋದು, ಹೋಲ್ಡ್ ಮಾಡಿ ಇಟ್ಕೋಬಹುದು. ಸೊ ದಿಸ್ ಇಸ್ ದ ಸೇಫ್ ವರ್ಕಿಂಗ್ ಲೋಡ್. ಅನದರ್ ಒನ್ ಇಂಪಾರ್ಟೆಂಟ್ ಥಿಂಗ್ ಐ ಡಿಸ್ಕಸ್ ಯು, ವೈಲ್ ಲಿಫ್ಟಿಂಗ್ ದ ಲೋಡ್ ಬೈ ಕ್ರೇನ್ ದ ಲೋಡ್ ಡು ನಾಟ್ ಎಕ್ಸೀಡ್ ಸೇಫ್ ವರ್ಕಿಂಗ್ ಲೋಡ್ ಆಫ್ ದ ಕ್ರೇನ್ ಅಟ್ ಎನಿ ಸರ್ಕಮ್ಸ್ಟೆನ್ಸಸ್. ನೀವು ಲಿಫ್ಟ್ ಮಾಡಬೇಕಾದ್ರೆ ನಿಮ್ಮ ಸೇಫ್ ವರ್ಕಿಂಗ್ ಲೋಡ್ಗಿಂತ ಯಾವುದೇ ಸರ್ಕಮ್ಸ್ಟೆನ್ಸ್ ನಲ್ಲಿ ಜಾಸ್ತಿ ಲೋಡ್ ಅನ್ನ ಹಾಕಬಾರ್ದು, ಲಿಫ್ಟ್ ಅನ್ನ ಮಾಡಬಾರ್ದು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಆಲ್ಸೋ there are standard signals that every crane operator should follow while handing the load to control the crane. Standard signal irutte, aa standard signals anna crane operator follow maadbeku, illa andre accident will happen. SW will miradre accident, standard signal anna follow maadade hodre accident. While lifting load by using chain having a more than one leg sensor, all the legs should have equal length. ಇನ್ನು ಕೆಲವು ಡೈರೆಕ್ಟ್ಸ್ ಎಲ್ಲ ಹೇಳಿದೆ ನಾವು, ಲೋಡ್ ಮಾಡಬೇಕಾದ್ರೆ ಈ ಪೋಲ್ಗಳನ್ನ ಲೆಗ್ಸ್ ಇರುತ್ತೆ, ಇವೆಲ್ಲ ಈಕ್ವಲ್ ನಿಂತಿರ್ಬೇಕು, ಒಂದು ಚಿಕ್ಕದು ಒಂದು ದೊಡ್ಡದು ಆ ತರ ಇರಬಾರ್ದು. ಅನದರ್ ಒನ್ ಇಂಪಾರ್ಟೆಂಟ್ ಥಿಂಗ್ ಇನ್ ಕ್ರೇನ್ಸ್ ರಿಲೇಟೆಡ್, ಕ್ರೇನ್ಸ್ ವೈ ಲಿಫ್ಟಿಂಗ್ ದ ಲೋಡ್ ದ ಸ್ಟ್ರಕ್ಚರಲ್ ಮೆಂಬರ್ ಆಫ್ ದ ಕ್ರೇನ್ ಸಬ್ಜೆಕ್ಟ್ ಟು ದ ಡಿಫ್ಲೆಕ್ಷನ್ ಫ್ರಮ್ ಇಟ್ಸ್ ಪೊಸಿಷನ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. The permeasual deflection is 1 mm per each 900 mm span measured at midpoint of the span by keeping the load at the center. The 900 mm ge 1 mm matra deflection aagbodu andre that means a crane having a 9 meter span 9 meter ide andre distance erdu rails alli long travel nalli the permeasual deflection is 10 mm. You think what is the accuracy, deflection accuracy? ಓನ್ಲಿ 10 mm. 1 mm ಪರ್ 900 ಅಂದ್ರೆ ಅಲ್ಲಿ 9 meters ಗೆ 10 mm ಆಗುತ್ತೆ. ಅನದರ್ ಒನ್ ಕ್ರೇನ್ ಇಸ್ ಕಾಲ್ಡ್ ಟ್ರಾವೆಲಿಂಗ್ ವಾಲ್ ಕ್ರೇನ್. ಇದು ಒಂದು ಸೈಡ್ ವಾಲ್ಗೆ ಮೌಂಟ್ ಮಾಡಿರ್ತಾರೆ, ಇದು ಕೂಡ ಟ್ರಾವೆಲಿಂಗ್ ವಾಲ್ ಕ್ರೇನ್ ಇರುತ್ತೆ. ಇದರಲ್ಲೂ ಕೂಡ ಲಾಂಗ್ ಟ್ರಾವೆಲ್ ಇರುತ್ತೆ, ಕ್ರಾಸ್ ಟ್ರಾವೆಲ್ ಇರುತ್ತೆ, ಹಾಯಿಸ್ಟಿಂಗ್ ಇರುತ್ತೆ. ದ ಟ್ರಾವೆಲಿಂಗ್ ವಾಲ್ ಕ್ರೇನ್ ಆಲ್ಸೋ ಯೂಸ್ಡ್ ಇನ್ ಅಸೆಂಬ್ಲಿ ಶಾಪ್, ಇದನ್ನು ಅಸೆಂಬ್ಲಿ ಶಾಪ್ ನಲ್ಲಿ ಯೂಸ್ ಮಾಡ್ತಾರೆ. The long travel wheels run on the rails mounted on wheel. ಇದು ಫಿಗರ್ ನಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ವೀಲ್ಸ್ ಮೌಂಟ್ ಮಾಡಿರ್ತಾರೆ, ಆ ವೀಲ್ಸ್ ಅಲ್ಲಿ ಅದು ಮೂವ್ ಆಗುತ್ತೆ, ಟ್ರಾವೆಲಿಂಗ್ ವಾಲ್ ಕ್ರೇನ್ಸ್. ಅನದರ್ ಒನ್ ಕ್ರೇನ್ ಇಸ್ ಕಾಲ್ಡ್ ಗ್ಯಾಂಟ್ರಿ ಕ್ರೇನ್. ಈ ಚಿತ್ರ ನೋಡಿ ನಿಮ್ಗೆ ಗ್ಯಾಂಟ್ರಿ, ಇಲ್ಲಿ
ರೈಲಿಂಗ್ ಮೇಲೆ ಇದು ಮೂವ್ ಆಗ್ತಾ ಇದೆ. ಮೋಸ್ಟ್ ಗ್ರ್ಯಾಂಟ್ರಿ ಕ್ರೇನ್ಸ್ ಆರ್ ಮಚ್ ಲಾರ್ಜರ್ ದೆನ್ ಓವರ್ ಹೆಡ್ ಟ್ರಾವೆಲಿಂಗ್ ಕ್ರೇನ್ಸ್. ಈ ಓವರ್ ಹೆಡ್ ಟ್ರಾವೆಲ್ ಕ್ರೇನ್ಗಿಂತ ಇದೊಂದು ಸ್ವಲ್ಪ ಲಾರ್ಜರ್ ಇರ್ತದೆ. ಇಟ್ ಈಸ್ ಯೂಸ್ಡ್ ಔಟ್ ಸೈಡ್ ಆಫ್ ದ ಬಿಲ್ಡಿಂಗ್, ಒಳಗಡೆ ಯೂಸ್ ಮಾಡಲ್ಲ, ಬಿಲ್ಡಿಂಗ್ ಔಟ್ ಸೈಡ್ ನಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಗ್ಯಾಂಟ್ರಿ ಕೇನ್ ಆಲ್ಸೋ ಮೂವ್ ಆನ್ ಟ್ರಕ್, ಇದನ್ನ ಟ್ರಕ್ ಮೇಲೆ ಕೂಡ ಮೂವ್ ಮಾಡ್ತೀವಿ. ಬಟ್ ದೇರ್ ಟ್ರ್ಯಾಕ್ಸ್ ಆರ್ ಆನ್ ದ ಗ್ರೌಂಡ್ ರಾದರ್ ದೆನ್ ದಿ ಸಸ್ಪೆಂಡೆಡ್ ಓವರ್. ಬಟ್ ಇಲ್ಲಿ ಟ್ರ್ಯಾಕ್ ಇರಬೇಕು, ಈ ಕ್ರೇನ್ ಮೂವ್ ಆಗಬೇಕಾದ್ರೆ ಟ್ರ್ಯಾಕ್ಸ್ ಇರಬೇಕು, ಅದನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ. ಈ ಗ್ಯಾಂಟ್ರಿ ಕ್ರೇನ್ ಅಲ್ಲಿ ಟ್ರಾಲೀಸ್ ಆರ್ ಮೌಂಟೆಡ್ ಆನ್ ಟೂ ಅಪ್ ರೈಟ್, ಟ್ರಾಲಿ ಕೂಡ ಮೌಂಟ್ ಮಾಡಿರ್ತೀವಿ. ಸ್ಟ್ರಕ್ಚರ್ ಸಪರೇಟೆಡ್ ಬೈ ದ ಕನೆಕ್ಟಿಂಗ್ ಬ್ರಿಡ್ಜ್, ಬ್ರಿಡ್ಜ್ ಇರುತ್ತಲ್ಲ ಇಲ್ಲಿ ಟ್ರಾಲಿ ಕೂಡ ನಾವು ಮೌಂಟ್ ಮಾಡಿರ್ತೀವಿ. ಟ್ರಾಲಿ ವೀಲ್ ಸಪೋರ್ಟ್ ದ ಗ್ಯಾಂಟ್ರಿ. ಈ ಟ್ರಾಲಿ ವೀಲ್ಸ್ ಏನಿದೆ ಇದು ಈ ಗ್ಯಾಂಟ್ರಿಯನ್ನ ಸಪೋರ್ಟ್ ಮಾಡಿರುತ್ತೆ. ಗ್ಯಾಂಟ್ರಿ ಲೋಡ್ ಮೂವ್ಮೆಂಟ್ ಕೆಪಾಬಿಲಿಟೀಸ್ ಆರ್ ದ ಸೇಮ್ ಆಸ್ ದೋಸ್ ಆಫ್ ದ ಟ್ರಾವೆಲಿಂಗ್ ಕ್ರೇನ್ಸ್. ಮೂವ್ಮೆಂಟ್ ಕೆಪಾಸಿಟಿ ಏನಿದೆ ಇದು ಟ್ರಾವೆಲಿಂಗ್ ಕ್ರೇನ್ಸ್ ಅಲ್ಲಿ ಎಷ್ಟು ಕೆಪಾಸಿಟಿ ಇತ್ತು ಅಷ್ಟೇ ಕೆಪಾಸಿಟಿ ಈ ಗ್ಯಾಂಟ್ರಿ ಕ್ರೇನ್ ಅಲ್ಲಿ ಕೂಡ ಬರೋದನ್ನ ನಾವು. ಇನ್ನು ಕೆಲವು ರಿಮೋಟ್ ಪ್ಲೇಸ್ ಬರುತ್ತೆ, ಯಾವುದೋ ಪ್ಲೇಸ್ ಅಲ್ಲಿ ಎಲೆಕ್ಟ್ರಿಸಿಟಿ ಇರಲ್ಲ, ಮತ್ತೊಂದಿರಲ್ಲ, ಅಲ್ಲಿ ಯಾವ ಕ್ರೇನ್ಸ್? ಟ್ರಕ್ಸ್ ಮೌಂಟೆಡ್ ಆನ್ ಮೊಬೈಲ್ ಕ್ರೇನ್. ದೇರ್ ಆರ್ ಲೋಕೋಮೋಟಿವ್ ಕ್ರೇನ್ಸ್, ದಟ್ ಇಸ್ ಟ್ರಂಕ್ ಮೌಂಟೆಡ್ ಕ್ರೇನ್ಸ್, ವಿಚ್ ಆರ್ ಆಲ್ಸೋ ಯೂಸ್ಡ್ ಫಾರ್ ಲಿಫ್ಟಿಂಗ್ ಅಂಡ್ ಮೂವಿಂಗ್ ದ ಲೋಡ್ಸ್. ದೀಸ್ ಕ್ರೇನ್ಸ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ರಿಮೋಟ್ ಪ್ಲೇಸ್. ಎಕ್ಸಾಂಪಲ್ ಕೇಳ್ತಾ ಇರೋದು, ರಿಮೋಟ್ ಪ್ಲೇಸ್ ಅಲ್ಲಿ ಯಾವ ಕ್ರೇನ್ ಅನ್ನ ಯೂಸ್ ಮಾಡ್ತಾರೆ ಅಂತ. ಟ್ರಕ್ ಮೌಂಟೆಡ್ ಕ್ರೇನ್ಸ್ ಈ ರೀತಿ. ದಿಸ್ ಇಸ್ ಅ ಟ್ರಕ್ ಮೌಂಟೆಡ್ ಕ್ರೇನ್ಸ್. ರಿಮೋಟ್ ಪ್ಲೇಸ್ ಎಲ್ಲಿಗೆ ಬೇಕಾದ್ರೆ ಇದನ್ನ ತಗೊಂಡು ಹೋಗ್ಬೋದು. ಈಗ ನೀವೆಲ್ಲ ರೋಡ್ ಸೈಡ್ ಅಲ್ಲಿ ಲೋಡ್ ಅನ್ನ ಲಿಫ್ಟ್ ಮಾಡುವಾಗೆಲ್ಲ ನೋಡ್ತಿರಲ್ಲ, ದಿಸ್ ಆರ್ ಆಲ್ ದ ಕ್ರೇನ್ಸ್ ಆರ್ ಟ್ರಕ್ಸ್ ಮೌಂಟೆಡ್ ಮೊಬೈಲ್ ಕ್ರೇನ್ಸ್ ಅಂತ ನಾವು ಅದನ್ನ ಕರಿತೀವಿ. ಸೊ ಇದಿಷ್ಟು ಕ್ರೇನ್ಸ್. ನಾವು ಲೆಟ್ ಆರ್ ಡಿಸ್ಕಸ್ ದ ಸೇಫ್ಟಿ ಪಾರ್ಟ್. ನಾನು ಅಲ್ಲಲ್ಲೇ ಹೇಳಿದೀನಿ ಕೆಲವು ಸೇಫ್ಟಿ ಎಲ್ಲ, ಈಗೇನು ಹೇಳ್ತೀನಿ ಅದು ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದ ಕ್ರೇನ್ ಈಸ್ ನಾಟ್ ವರ್ಕಿಂಗ್ ವೆನ್ ಸ್ವಿಚ್ ಆನ್. ಸ್ವಿಚ್ ಆನ್ ಆದಿಟ್ಗೆ ಅದೇನು ವರ್ಕ್ ಆಗಲ್ಲ. ದ ಕ್ರೇನ್ ಇಸ್ ನಾಟ್ ವರ್ಕಿಂಗ್ ವೆನ್ ಸ್ವಿಚ್ ಆನ್. ವೆನ್ ಅಟೆಂಡಿಂಗ್ ಎನಿ ರಿಪೇರ್ ಆನ್ ದ ಓವರ್ ಹೆಡ್ ಕ್ರೇನ್, ವಿಯರ್ ಹೆಲ್ಮೆಟ್ ಅಂಡ್ ಸೇಫ್ಟಿ ಬೆಲ್ಟ್. ನೀವು ಯಾವುದಾದ್ರೂ ವರ್ಕ್ ಅನ್ನ ಮಾಡಬೇಕಾದ್ರೆ ಕ್ರೇನ್ ಅಲ್ಲಿ ರಿಪೇರಿ ವರ್ಕ್ ಅನ್ನ ಮಾಡಬೇಕಾದ್ರೆ ಓವರ್ ಹೆಡ್ ನಲ್ಲಿ ಹೆಲ್ಮೆಟ್ ಹಾಕೊಳ್ಬೇಕು. ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಅಂತ ಕರಿತೀವಿ. ಸೇಫ್ಟಿ ಬೆಲ್ಟ್ ಅನ್ನ ಕಟ್ಕೊಳ್ಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೇಫ್ಟಿ ಬೆಲ್ಟ್ ಟು ಟೈಟ್ ವಿತ್ ಸ್ಟ್ರಕ್ಚರಲ್ ಮೆಂಬರ್ ವೈಲ್ ಅಟೆಂಡಿಂಗ್ ದ ರಿಪೇರ್ ಟು ಅವಾಯ್ಡ್ ಆಕ್ಸಿಡೆಂಟ್ ಬೈ ಸ್ಲಿಪ್ಪಿಂಗ್. ಸ್ಲಿಪ್ಪಿಂಗ್ ಆಗಿ ಬಿದ್ದರೆ ಸೇಫ್ಟಿ ಬೆಲ್ಟ್ ಇದ್ರೆ ನೇತಾಡ್ಬೋದು, ಇಲ್ಲಾಂದ್ರೆ ಕೆಳಗಡೆ ಬಿದ್ದು ಗುಂಡೆ ಹೊಡ್ಕೊಂಡು ಮೇಜರ್ ಇಂಜುರಿ ಆಗಿ ಅಥವಾ ಡೆತ್ ಕೂಡ ಸಂಭವಿಸ್ಬೋದು. ಕ್ರೇನು ಆನ್ ಆದ ತಕ್ಷಣ ಅಲ್ಲಿ ಆಪರೇಟ್ ಮಾಡಬೇಕು. ಆಪರೇಟ್ ಮಾಡಿದ್ರೆ ಮಾತ್ರ ವರ್ಕ್ ಆಗೋದು, ಇಲ್ಲಾಂದ್ರೆ ವರ್ಕ್ ಆಗಲ್ಲ, ಆನ್ ಆಗಿರುತ್ತೆ. ಬಟ್ ಅದರ ಗಮನ ನಿಮ್ಗೆ ಏನಿರ್ಬೇಕಿರ್ಬೇಕು, ಅದು ಕ್ರೇನ್ ಆನ್ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಇಟ್ ಈಸ್ ಇಂಪಾರ್ಟೆಂಟ್ ಸೇಫ್ಟಿ ಪ್ರಿಕಾಷನ್. ಇನ್ ದ ರಿಮೂವಲ್ ಅಂಡ್ ರೀಪ್ಲೇಸ್ಮೆಂಟ್ ಆಫ್ ಹೆವಿ ಪಾರ್ಟ್ಸ್ ಇನ್ ಎ ಕ್ರೇನ್ಸ್ ರಿಪೇರ್ ಮಾಡುವಾಗ ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ತಗೋಬೇಕು. ಸಮ್ ಸೇಫ್ಟೀಸ್, ಕಂಡಕ್ಟ್ ವಿಜುವಲ್ ಇನ್ಸ್ಪೆಕ್ಷನ್ಸ್ ಆಫ್ ದ ಇಕ್ವಿಪ್ಮೆಂಟ್. ಫಸ್ಟ್ ಏನ್ ಮಾಡಬೇಕು, ಕ್ರೇನ್ ದು ವಿಜುವಲ್ ಅಂದ್ರೆ ಬರೀ ಗಣ್ಣಿನಿಂದ ನೋಡಿ ಏನಾದರೂ ತೊಂದರೆಗಳಿದೆಯಾ ಅನ್ನೋದನ್ನ ಚೆಕ್ ಮಾಡಿ. ವಿಜುವಲ್ ಇನ್ಸ್ಪೆಕ್ಷನ್ ಮಾಡುವಾಗ ಪೊಟೆನ್ಸಿಯಲ್ ಅಜಾರ್ಡ್ಸ್ ಅಂತ ಕರಿತೀವಿ, ಸಂಭಾವ್ಯ ಅಪಘಾತಗಳು ಅಂತ ಕರಿತೀವಿ. ಆ ತರದ ಏನಾದರೂ ನೇಚರ್ಸ್ ಇದೆಯಾ ಅದನ್ನ ನಾವು ನೋಡ್ಕೋಬೇಕು, ಅವಾಯ್ಡ್. ಯಾವ ರೀತಿ, ಯಾವ್ದೋ ಈಗ ಕ್ರೇನ್ ಇಲ್ಲಿ ಮೂವ್ ಆಗ್ತಾ ಇದೆ, ಅಲ್ಲಿ ಏನೋ ಮುಂದೆ ಲೋಡ್ ಇದೆ, ಇದು ಹೋಗಿ ಅದಕ್ಕೆ ಏನಾಗೋದು, ಡಿಚ್ಚಿ ಹೊಡಿತಕ್ಕಂಥದ್ದು, ಪಾತ್ ಸರಿ ಇಲ್ದಕ್ಕಂಥದ್ದು, ವೇ ಸರಿ ಇಲ್ಲದೆ ಇರತಕ್ಕಂಥದ್ದು, ಆಪರೇಟರ್ಸು ಯಾವುದೇ ರೀತಿಯಾದಂಥ ಸೇಫ್ಟಿ ಪರ್ಸನಲ್ ಇಕ್ವಿಪ್ಮೆಂಟ್ ಅನ್ನ ಯೂಸ್ ಮಾಡದೇ ಇರತಕ್ಕಂಥದ್ದು, ದಿಸ್ ಆರ್ ಆಲ್ ದಿ ಪೊಟೆನ್ಸಿಯಲ್ ಹಜಾರ್ಡ್ಸ್. ಸ್ಟೆಬಿಲಿಟಿ ಜೋನ್ ಕ್ರಿಯೇಟ್, ಎನ್ಶೂರ್ ದ ಸ್ಟೆಬಿಲಿಟಿ ಜೋನ್ ಆಫ್ ದ ಇಕ್ವಿಪ್ಮೆಂಟ್. ಸ್ಟೆಬಿಲಿಟಿ ಇರಬೇಕು ನಿಮಗೆ, ಸ್ಟೆಬಿಲಿಟಿ ಜೋನ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಫುಲ್ಲಿ ಡೆಪ್ಲಾಯ್ಡ್ ಇಂಜೂರ್ ಸ್ಟೆಬಿಲೈಸರ್ಸ್ ಆರ್ ಫುಲ್ಲಿ ಡೆಪ್ಲಾಯ್ಡ್. ಚೆಕ್ ದ ರಿಗ್ಗಿಂಗ್, ನಿಮ್ಮ ವೈಟ್ ಅನ್ನು ಲಿಫ್ಟ್ ಮಾಡ್ತಿರಲ್ಲ ಅದು ಹುಕ್ಕು ಸರಿಯಾಗಿ ಕನೆಕ್ಟ್ ಆಗಿದೆಯಾ, ಇದೆಲ್ಲವನ್ನ ನೀವೇನ್ ಮಾಡಬೇಕು, ಚೆಕ್ ಮಾಡಬೇಕು. ಮತ್ತೆ ಎಲ್ಲ ಸೇಫ್ಟಿ ಡಿವೈಸ್ ಗಾರ್ಡ್ಸ್ ಇರ್ಬೋದು ಅಥವಾ ಹೆಲ್ಮೆಟ್ಸ್ ಇರ್ಬೋದು, ಬೆಲ್ಟ್ಸ್ ಇರ್ಬೋದು, ಈ ತರದ ಎಲ್ಲ ರೀತಿಯ ಸೇಫ್ಟಿ ಪ್ಯಾರಾಮೀಟರ್ಸ್ ಅನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು.
explains all the personal safe distance from the equipment, the loads, and any other objects within the lift zone and its perimeters. ಈಗ ನಾವು ಲಿಫ್ಟ್ ಮಾಡ್ಬೇಕಾದ್ರೆ ಈಗ ಲೋಡ್ ಲಿಫ್ಟ್ ಮಾಡ್ಕೊಂಡು ಕೆಳಗಡೆ ನಿಂತ್ಕೊಳ್ಳೋದಲ್ಲ, ಹೋಗಿ ಅದಕ್ಕೊಂದು ಸೇಫ್ ಜೋನ್ ಅಂತ ಇರುತ್ತೆ. ಮಿನಿಮಮ್ 10 feet ದೂರದಲ್ಲಿರ್ಬೇಕು ನಾವು ಲೋಡ್ ಲಿಫ್ಟ್ ಆಗ್ಬೇಕಾದ್ರೆ. ಇಲ್ಲ ಅಂದ್ರೆ ಏನಾಗುತ್ತೆ, ಅಪಘಾತಗಳು ಸಂಭವಿಸ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಎಂಜೂರ್ ಲೋಡ್ಸ್ ಟು ಬಿ ಲಿಫ್ಟೆಡ್ ಆರ್ ವಿತ್ ಇನ್ ದ ಕ್ರೇನ್ಸ್ ಕೆಪಾಸಿಟಿ ಫಾರ್ ದ ಓನರ್ಸ್ ಮ್ಯಾನ್ಯುವಲ್. ಪ್ರತಿಯೊಂದು ಕ್ರೇನ್ ನಲ್ಲೂ ನಾನು ಅವಾಗಲೇ ಹೇಳಿದೆ SWL ಅಂತ ಹೇಳಿ ಆ ಮ್ಯಾನ್ಯುವಲ್ ನಲ್ಲಿ ಎಷ್ಟು ಲಿಫ್ಟ್ ಮಾಡಿ ಅಂತ ಕೊಟ್ಟಿರ್ತಾನೆ ಅಷ್ಟು ಮಾತ್ರ ಲಿಫ್ಟ್ ಮಾಡಿ. Ensure load lift limits are fully adhered. ಖಾತ್ರಿ ಮಾಡ್ಕೋಬೇಕು ಲೋಡ್ ಎಷ್ಟು ಲಿಫ್ಟ್ ಮಾಡಬೇಕು ಅಂತ. ಎನ್ಶೂರ್ ದ ಕ್ರೇನ್ ಇಸ್ ಕ್ಲೋಸ್ ಟು ದ ಲೋಡ್ ಬೀಯಿಂಗ್ ಲಿಫ್ಟೆಡ್ ಆಸ್ ಪಾಸಿಬಲ್. ಕ್ರೇನ್ ಎಲ್ಲೋ ನಿಂತ್ಕೊಂಡು ಇಲ್ಲಿ ತಗೊಬಂದು ಇಲ್ಲಿ ಎಳ್ಕೊಂಬಿಟ್ಟು ಒಂದ್ಸರಿ ಅವನು ಎತ್ಬಿಟ್ರೆ ಎಳ್ಕೊಂಡು ಹೊಟ್ಟೋಗ್ಬಿಡುತ್ತೆ, ಆಕ್ಸಿಡೆಂಟ್ ಆಗೋಗುತ್ತೆ. ಲಿಫ್ಟ್ ಎಲ್ಲಿರ್ಬೇಕು, ಲೋಡ್ ಎಲ್ಲಿರ್ಬೇಕು, ಅಲ್ಲಿಗೆ ಕ್ರೇನ್ ಬರಬೇಕು, ಅವಾಗ ಉಕ್ ಹಾಕ್ಬೇಕು, ಅವಾಗ ನಾವೇನ್ ಮಾಡ್ಬೇಕಾಗುತ್ತೆ, ಲಿಫ್ಟ್ ಅನ್ನು ಮಾಡ್ಬೇಕಾಗುತ್ತೆ. ವೆನ್ ಪರ್ಫಾರ್ಮಿಂಗ್ ಲಿಫ್ಟ್ಸ್ ಕೀಪ್ ದ ಲೋಡ್ಸ್ ಆಸ್ ಲೋ ಟು ದ ಗ್ರೌಂಡ್ ಆಸ್ ರೀಸನಬಲಿ ಸೇಫ್. ಲೋಡ್ ಅನ್ನ ಲಿಫ್ಟ್ ಮಾಡ್ಬೇಕಾದ್ರೆ ಏ 20 meters ಹೈಟಿಗೆ ತಗೋಬಹುದು ಅಂದ್ಬಿಟ್ಟು ಪೋಲ್ ಡರ್ ಅಂತ ಮೇಲೆ ಕೇರ್ಸ್ಕೊಂಡು ಹೋಗಿ ಲೋಡ್ ಲಿಫ್ಟ್ ಮಾಡೋದಲ್ಲ, ಇಟ್ ಈಸ್ ನಾಟ್ ಸೇಫ್. ಭೂಮಿಯಿಂದ ಸ್ವಲ್ಪ ಮೇಲ್ಕೆತ್ತಿ ನಿಧಾನವಾಗಿ ಲೋಡ್ ಅನ್ನ ಏನ್ ಮಾಡ್ಬೇಕು, ಮೂವ್ ಮಾಡಬೇಕು. ಸೊ ದಟ್ ಈಸ್ ಇಂಪಾರ್ಟೆಂಟ್, ದಟ್ ಈಸ್ ಸೇಫ್ಟಿ ಇನ್ ಕ್ರೇನ್ ವರ್ಕಿಂಗ್. Secure the load once it has been lifted and properly stow the crane stabilizers which in any other moving parts. ಮತ್ತೆ ನೀವು ಲೋಡ್ ಅನ್ನ ಲಿಫ್ಟ್ ಮಾಡ್ಬೇಕಾದ್ರೆ ಸೆಕ್ಯೂರ್ ಆಗಿದೆ, ಭದ್ರವಾಗಿ ಉಕ್ಕು ಲಾಕ್ ಆಗಿದೆಯಾ, ಎಲ್ಲ ರೋಪ್ ಸರಿಯಾಗಿದೆಯಾ, ಎಲ್ಲ ಕರೆಕ್ಟ್ ಆಗಿದೆಯಾ, ಅಕ್ಕಪಕ್ಕ ಯಾರು ಇಲ್ವಾ, ಯಾವುದೇ ಮೂವಿಂಗ್ ಪಾರ್ಟ್ಸ್ಗೆ ಟಚ್ ಆಗಲ್ವಾ, ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಥಿಂಗ್ಸ್ ಟು ಅಬ್ಸರ್ವ್ ವೈಲ್ ಯೂಸಿಂಗ್ ಕ್ರೇನ್ಸ್. Sometime another one, new operator should complete one day class on crane operation and rigging and should be trained in the specific equipment they will be operating. In addition, they should be closely monitored during the first weeks on the jobs. ಇದು ಕ್ರೇನ್ ಆಪರೇಟರ್ ಅವನ ಎಕ್ಸ್ಪೀರಿಯನ್ಸ್ ತಗೊಳ್ಳೋದು, ಎಕ್ಸ್ಪೀರಿಯನ್ಸ್ ಇರೋರೆ ಕ್ರೇನ್ ಆಪರೇಟ್ ಮಾಡಬೇಕು. ಅವ್ನು ಬಂದಾಗ ಫಸ್ಟ್ ಹೊಸದಾಗಿ ಯಾವುದೇ ಕ್ರೇನ್ ಹೋದ್ರು ಕೂಡ ಫಸ್ಟ್ ಏನ್ ಮಾಡ್ಬೇಕು, ಆ ಕ್ರೇನ್ ಅಲ್ಲಿ ಒನ್ ಡೇ ಕ್ಲಾಸ್, ಅದ್ರ ಸಂಬಂಧಪಟ್ಟಂಗೆ ಅದು ಸೇಫ್ ವರ್ಕಿಂಗ್ ಏನು, ಸೇಫ್ಟಿ ಏನು, ಅದು ಯಾವ ರೀತಿ ಇದೆ, ಆಪರೇಟಿಂಗ್ ಕಂಡೀಷನ್ಸ್ ಏನು, ಅಪ್ಲಿಕೇಶನ್ಸ್ ಏನು, ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಅವನ ಫಸ್ಟ್ ವೀಕ್ನಲ್ಲಿ ಅವನು ಏನ್ ಮಾಡ್ಬೇಕು, ಅದಕ್ಕೆ ಸಂಬಂಧಪಟ್ಟ ಟ್ರೈನಿಂಗ್ ಅನ್ನ ತಗೋಬೇಕು. ನೆವರ್ ಆಪರೇಟ್ ಎ ಕ್ರೇನ್ ಇಫ್ ಯು ಹ್ಯಾವ್ ನಾಟ್ ಕಂಪ್ಲೀಟೆಡ್ ದ ಪ್ರಾಪರ್ ಟ್ರೈನಿಂಗ್ ರಿಕ್ವೈರ್ಡ್ ಬೈ ಓಸಾ. ಯಾವುದೇ ಆಪರೇಟರ್ ಓಸಾ ಆಕ್ಯುಪೇಷನಲ್ ಸೇಫ್ಟಿ ಅಂಡ್ ಹೆಲ್ತ್ ಅಜಾರ್ಡ್ಸ್ ಅಥವಾ ಹೆಲ್ತ್ ಅಡ್ಮಿನಿಸ್ಟ್ರೇಷನ್ ಅಂತ ಏನ್ ಕರಿತೀವಿ ಅದ್ರ ಬಗ್ಗೆ ಸೇಫ್ಟಿ ಪ್ರಿಕಾಷನ್ಸ್ ನ ತರಬೇತಿಯನ್ನ ಹೊಂದಿಲ್ಲದಿದ್ರೆ ಆತ ಆಪರೇಟ್ ಮಾಡ್ಲಿಕ್ಕೆ ಯೋಗ್ಯ ಇಲ್ಲ. ಯಾರಿಗೆ? ಆ ಕ್ರೇನ್ ಆಪರೇಟರ್ಗೆ. ಆಲ್ವೇಸ್ ಕಂಡಕ್ಟ್ ಪ್ರೀ ಆಪರೇಷನಲ್ ಇನ್ಸ್ಪೆಕ್ಷನ್ಸ್ ಆಫ್ ದ ಕ್ರೇನ್ ಬಿಫೋರ್ ಈ ಶಿಫ್ಟ್ ಅಂಡ್ ಚೆಕ್ ಅಪ್ ದ ಲಿಮಿಟ್ ಸ್ವಿಚ್ ಅಟ್ ದ ಸ್ಟಾರ್ಟ್ ಅಟ್ ದ ಈ ಶಿಫ್ಟ್. ಪ್ರತಿ ಶಿಫ್ಟ್ ನಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಗೊತ್ತು ಫ್ಯಾಕ್ಟ್ರಿ ನಲ್ಲಿ 3 shifts 4 shifts ಓಡಾಡೋದು ಓಡುತ್ತೆ, ಜನರಲ್ ಶಿಫ್ಟ್ ಕೂಡ ಇರುತ್ತೆ. ಪ್ರೀ ಆಪರೇಷನಲ್ ಇನ್ಸ್ಪೆಕ್ಷನ್ ಮಾಡಬೇಕು ಕ್ರೇನ್ ಅನ್ನ ಕಮೆಂಟ್ಸ್ ಮದ್ದು ಮತ್ತೆ ಕೆಲಸ ಆದ್ಮೇಲೆ ಪ್ರತಿ ಶಿಫ್ಟ್ ಅಲ್ಲೂ ಕೂಡ ಅವನು ಚೆಕ್ ಮಾಡಬೇಕು. ಚೇಂಜ್ ಆದಾಗ ನೆಕ್ಸ್ಟ್ ಆಪರೇಟರ್ ಬಂದವ್ರಿಗೆ ಏನ್ ಮಾಡ್ಬೇಕು ಅವನು ರಿಪೋರ್ಟ್ ಅನ್ನ ಮಾಡಬೇಕು. ಬಿ ಅಲರ್ಟ್, ಮೇಕ್ ಶೂರ್ ಅದರ್ ವರ್ಕರ್ಸ್ ಆರ್ ಅಟ್ ಎ ಸೇಫ್ ಡಿಸ್ಟೆನ್ಸ್ ಫ್ರಮ್ ದ ಕ್ರೇನ್ ಅಂಡ್ ಮೆಟೀರಿಯಲ್ಸ್ ಯು ಆರ್ ಮೂವಿಂಗ್. ಡು ನಾಟ್ ಆಪರೇಟ್ ಎ ಕ್ರೇನ್ ಇಫ್ ಯು ಆರ್ ನಾಟ್ ಫೀಲಿಂಗ್ ವೆಲ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಗೆ ಹುಷಾರಿಲ್ಲ, ನಮಗೆ ಕ್ರೇನ್ ಮಾಡ್ಸೋಕ್ಕಾಗಲ್ಲ, ನನಗೆ ಬೇರೆ ಏನೋ ಸಮಸ್ಯೆ ಇದೆ, ಕ್ರೇನ್ ಆಪರೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಬೇರೆಯವ್ರ ಜೊತೆ ಬೇರೆಯವ್ರ ಜೀವನದ ಮೇಲೆ ಆಟವನ್ನು ಆಡೋದು ನಮಗೆ ತರವಲ್ಲ. ಬಿ ಅಲರ್ಟ್, ಕೆಳಗಡೆ ವರ್ಕರ್ಸ್ ಇದ್ದಾರೆ, ನೀವು ಮೇಲ್ ಕೂತ್ಕೊಂಡು ಆಪರೇಟ್ ಮಾಡ್ತಾ ಇರ್ತೀರಿ, ಅಕ್ಕಪಕ್ಕ ಕೆಲಸ ಮಾಡ್ತಾ ಇರ್ತಾರೆ ಆಪರೇಟರ್ಸ್, ಅಕ್ಕಪಕ್ಕ ಮೆಟೀರಿಯಲ್ಸ್ ಇರುತ್ತೆ, ಮೂವ್ ಮಾಡುವಾಗ ಎಚ್ಚರಿಕೆಯಿಂದ ಮೂವ್ ಮಾಡಿ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆವರ್ ಸ್ಟ್ಯಾಂಡ್ ಅಂಡರ್ ದ ಲೋಡ್, ಲೋಡ್ ಡ್ರಾಪ್ಸ್ ಅಂಡ್ ಲೋಡ್ ಸ್ವಿಂಗ್ಸ್ ಹ್ಯಾಪನ್ ಆಲ್ ದ ಟೈಮ್ ಇಟ್ ಕನ್ಸ್ಟ್ರಕ್ಷನ್ ಅಂಡ್ ಯು ಶುಡ್ ಆಲ್ವೇಸ್ ಬಿ ಕೇರ್ಫುಲ್. ಎನಿ ಟೈಮ್ ಯು ಕೆನಾಟ್ ಸ್ಟ್ಯಾಂಡ್ ಅಂಡರ್ ದ ಲೋಡ್. ನಾ ಕೇಳಿದ ಲೋಡ್ ಅನ್ನ ಕೆಳಗಡೆನೇ ತಗೊಂಡು ಹೋಗ್ಬೇಕು ಅಂತ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್.
Never operate crane that has malfunctions. As silly as it may look, a minimal failure may result in a catastrophe ಅಂತ ಕರಿತೀನಿ. ದಟ್ ಮೀನ್ಸ್ ಏನೋ ಒಂದು ಸಿಲ್ ಸಿಲಿಯಾಗಿ ಆಪರೇಟ್ ಮಾಡೋದು, ಏನೋ ಮಿನಿಮಲ್ ಫೇಲ್ಯೂರ್ ಇತ್ತು, ಏನೋ ಟ್ರಾಜಿಡಿ, ದಟ್ ಈಸ್ ಕ್ಯಾಸ್ಟ್ರೋಪಿ ಅಂತಂದ್ರೆ ಟ್ರಾಜಿಡಿ ಆರ್ ಡಿಸಾಸ್ಟರ್ ಅಂತ ಕರಿತೀವಿ ನಾವು. ನೆವರ್ ಆಪರೇಟ್ ದಟ್ ಕಂಡೀಷನ್ಸ್, ದಟ್ ಮ್ಯಾಲ್ ಫಂಕ್ಷನ್ಸ್ ಆಫ್ ದ ಕ್ರೇನ್. ಇಟ್ ಹ್ಯಾವ್ ಎ ಸೀರಿಯಸ್ ಡೇಂಜರಸ್. ನೀವು ಆ ರೀತಿ ಏನಾರು ಆಪರೇಟ್ ಮಾಡ್ಬೇಕು ಅಂದ್ರೆ ಆ ತೊಂದರೆಗಳು ಕಟ್ಟಿಟ್ಟು ಬುತ್ತಿ, ಅನ್ಸೇಫ್ ಕಂಡೀಷನ್ಸ್ ಆಗುತ್ತೆ. ಅದರಿಂದ ನೆವರ್ ಆಪರೇಟ್ ಕ್ರೇನ್ ದಟ್ ಆಸ್ ಮ್ಯಾಲ್ ಫಂಕ್ಷನ್ಸ್ ಆಸ್ ಸಿಲ್ಲಿ ಆಸ್ ಇಟ್ ಮೇ ಲುಕ್. Minimal failure may result in a catastrophe. Do not operate crane on difficult climate conditions. So, tumba climate conditions tumba high winds athwa icy wet conditions iruvanta sandarbhadalli crane anna operate maadbedi. So, finally, all crane operators or responsible operators, worker and surrounding working people. So that is the top priority. The top priority it is very very important. These are all the important safety precautions observed while operating cranes or operating with cranes. Bari crane operator alla, ಕ್ರೇನ್ ಆಪರೇಟರ್ ಜೊತೆ ಅನೇಕ ನಾವು ವರ್ಕರ್ಸ್ ಕೂಡ ಇಂಡಸ್ಟ್ರೀಸ್ ನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಇವೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಅನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ. ಸೊ ಇಷ್ಟು ಟುಡೇ ವಿ ಡಿಸ್ಕಸ್ಡ್ ಅಬೌಟ್ ದಿ ಮೆಟೀರಿಯಲ್ ಹ್ಯಾಂಡ್ಲಿಂಗ್. ವಾಟ್ ಈಸ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್, ವಾಟ್ ಆರ್ ಆಲ್ ದ ಎಕ್ವಿಪ್ಮೆಂಟ್ ಯೂಸ್ಡ್ ಇನ್ ಲಿಫ್ಟಿಂಗ್ ಅಂಡ್ ಮೂವಿಂಗ್ ದ ಲೋಡ್ಸ್ ಇನ್ ಇಂಡಸ್ಟ್ರೀಸ್. ಆಯಿಸ್ಟ್ ಇರ್ಬೋದು, ಕ್ರೇನ್ಸ್ ಇರ್ಬೋದು, ಫೋರ್ಕ್ ಲಿಫ್ಟ್ ಇರ್ಬೋದು, ಆ್ಯಂಡ್ ಪ್ಯಾಲೆಟ್ಸ್ ಇರ್ಬೋದು, ಸ್ಟೇಕರ್ಸ್ ಇರ್ಬೋದು, ಮತ್ತು ಪ್ರತಿಯೊಂದಕ್ಕೂ ಸೇಫ್ಟೀಸ್, ಇವೆಲ್ಲವನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ಈಗ ಡಿಸ್ಕಸ್ ಮಾಡಿರೋದು ಪಾಯಿಂಟ್ ಆಫ್ ವ್ಯೂ, ನೀವೆಷ್ಟೇ ಅರ್ಥ ಮಾಡ್ಕೊಂಡಿದ್ದೀರಿ ಅಥವಾ ಪರೀಕ್ಷಾ ದೃಷ್ಟಿಯಿಂದ ನಿಮ್ಗೆ ಏನೇನು ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ಒಂದಷ್ಟು ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದಾಗೆ ಇಲ್ಲೊಂದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಗ್ರಾಫಿಕ್ಸ್ ಚಿತ್ರ ಕೊಟ್ಟಿದ್ದಾರೆ, ಕ್ರೇನ್ಸು ಆ ಗ್ರಾಫಿಕ್ಸ್ದು ನೇಮ್ಸ್ ಇದೆ ಮತ್ತು ಯೂಸಸ್ ಇದೆ. ಈಗ ನಂಬರ್ 1 10 ಒಂದು 5 ಚಿತ್ರಗಳಿದೆ ಮತ್ತು ಅದಕ್ಕೆಲ್ಲ ಯೂಸಸ್. ಮೊದಲನೇದಲ್ಲಿ ಡಿಫ್ರೆನ್ಸಿಯಲ್ ಆಯಿಸ್ಟ್ ಅಂತ ಇದೆ. ಯಾವುದು ಡಿಫ್ರೆನ್ಸಿಯಲ್ ಆಯಿಸ್ಟು? ನಂಬರ್ 1 ವಿಚ್ ಒನ್ ಇಸ್ ಕರೆಕ್ಟ್ ಟೆಲ್ ಮೀ. ಸೊ ನಂಬರ್ 1 ದಟ್ ಈಸ್ ಬಿ. ನೋಡಿ ಇಲ್ಲಿದೆ ನೋಡಿ ಡಿಫ್ರೆನ್ಸಿಯಲ್ ಆಯಿಸ್ಟ್, ಎಂಡ್ಲೆಸ್ ಚೈನ್ ಇದೆ ನೋಡಿ, ದಿಸ್ ಇಸ್ ದ ಡಿಫ್ರೆನ್ಸಿಯಲ್ ಆಯಿಸ್ಟ್. ನಂಬರ್ 2 ಸ್ಕ್ರೂ ಗೇರ್ಡ್ ಆಯಿಸ್ಟ್ ಅಂತ ಇದೆ. ವಿಚ್ ಇಸ್ ಸ್ಕ್ರೂ ಗೇರ್ಡ್ ಆಯಿಸ್ಟ್? ಸೊ ನಂಬರ್ 1 ಇಸ್ ಸ್ಕ್ರೂ ಗೇರ್ಡ್. ಎ ಅಂತ ಏನ್ ಚಿತ್ರ ಇದೆ ಇದನ್ನ ಸ್ಕ್ರೂ ಗೇರ್ಡ್ ಆಯಿಸ್ಟ್ ಅಂತ ನಾವು ಕರಿತೀವಿ. ಸ್ಪರ್ ಗೇರ್ಡ್ ಆಯಿಸ್ಟ್, ಸ್ಪರ್ ಗೇರ್ಡ್ ಚೈನ್ ಆಯಿಸ್ಟ್, ದಿಸ್ ಇಸ್ 3C. ದಿಸ್ ಇಸ್ ಕಾಲ್ಡ್ ಸ್ಪರ್ ಗೇರ್ಡ್. ಪಿಲ್ಲರ್ ಜಿಪ್ ಕ್ರೇನ್, ಯಾವುದು ಪಿಲ್ಲರ್ ಜಿಪ್ ಕ್ರೇನ್? ಸೊ ಈ ಚಿತ್ರ ಏನಿದೆ ಇದು ಪಿಲ್ಲರ್ ಜಿಪ್ ಕ್ರೇನ್. ಸೊ ನಂಬರ್ 5 ಇಸ್ ಟ್ರಾವೆಲಿಂಗ್ ವಾಲ್ ಕೇನ್. ವಿಚ್ ಇಸ್ ಟ್ರಾವೆಲಿಂಗ್ ವಾಲ್ ಕೇನ್? ಸೊ ನಂಬರ್ ಡಿ ಆಲ್ಫಬೆಟ್ ಡಿ ಗ್ರಾಫಿಕ್ಸ್ ಡಿ ಇಸ್ ಕಾಲ್ಡ್ ಟ್ರಾವೆಲಿಂಗ್ ವಾಲ್ ಕ್ರೇನ್. ಸೊ ಇಲ್ಲಿ ಯೂಸರ್ಸ್ ಹೇಳಬೇಕು, ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯೂಸ್ ಆನ್ ಎಂಡ್ಲೆಸ್ ಚೈನ್, ಯಾವುದರಲ್ಲಿ ಎಂಡ್ಲೆಸ್ ಚೈನ್ ಅನ್ನ ಯೂಸ್ ಮಾಡ್ತಾರೆ? ನಾನು ಹೇಳಿದ್ದೀನಿ ಪಾಠ ಮಾಡುವಾಗ ಹಿಂದೆ ಯಾವ್ದ್ರಲ್ಲಿ ಯೂಸ್ ಮಾಡ್ತಕ್ಕಂಥದ್ದು, ದಟ್ ಇಸ್ ಕಾಲ್ಡ್ ಡಿಫರೆನ್ಸಿಯಲ್ ಚೈನ್. ಯಾವ್ದ್ರಲ್ಲಿ ಯೂಸ್ ಮಾಡ್ತೀವಿ? ಯೂಸ್ 7th ಯೂಸ್ 2 ಸಪರೇಟ್ ಚೈನ್ಸ್. ಸಪರೇಟ್ ಚೈನ್ಸ್ ಅನ್ನ ಒಂದು ಎಂಡ್ಲೆಸ್, ಒಂದು ಎಂಡ್ ಇರೋದು, ಯಾವ್ದ್ರಲ್ಲಿ ಯೂಸ್ ಮಾಡ್ತೀವಿ ನಾವು? ದಟ್ ಇಸ್ ಕಾಲ್ಡ್ ಸ್ಕ್ರೂ ಗೇರ್ ಚೈನ್ ಆಯಿಸ್ನಲ್ಲಿ ಯೂಸ್ ಮಾಡ್ತೀವಿ. ಪಾಕೆಟೆಡ್ ಸೀವ್ಸ್ ಡ್ರೈವ್ಸ್ ಎ ಗೇರ್ ಆಯಿಸ್ಟ್ ರಿಡಕ್ಷನ್ ಯೂನಿಟ್. ಗೇರ್ ಆಯಿಸ್ಟ್ ರಿಡಕ್ಷನ್ಸ್ ಯೂನಿಟ್ ಯಾವುದ್ರಲ್ಲಿದೆ? ದಟ್ ಈಸ್ ಸಿ, ಸ್ಪರ್ ಗೇರ್ಡ್ ಚೈನ್ ಆಯಿಸ್ಟ್ ನಲ್ಲಿ ಇದೆ. 9th ಅಲೋಸ್ ದ ಲೋಡ್ ಟು ಮೂವ್ ಹಾರಿಜೆಂಟಲಿ ಆರ್
to or from the box horizontally athwa box inda yavdo that is called e yavdo that is pillar jib crane allows the load to move in three direction 10th one yavdo three directions alli move aagtakkantaddo that is traveling wall like that you can identify and use the crane uses of crane can be matching another one matching is there here two columns one is 1 2 3 4 5 another is a b c d e you can match one use to lock the position of the CR legs ಲೆಗ್ಸ್ ಅನ್ನ ಲಾಕ್ ಮಾಡಲಿಕ್ಕೆ ನಾನು ಡೈರೆಕ್ಷನ್ ಅಲ್ಲಿ ನಿಮ್ಗೆ ಹೇಳಿದೆ ಯಾವ್ದನ್ನ ಯೂಸ್ ಮಾಡ್ತಾರೆ ದಟ್ ಈಸ್ ಕಾಲ್ಡ್ ರಿಟೈನಿಂಗ್ ಚೈನ್ಸ್ ಏನನ್ನ ಯೂಸ್ ಮಾಡ್ತಾರೆ ಅಲ್ಲಿ ರಿಟೈನಿಂಗ್ ಚೈನ್ಸ್ ಅನ್ನ ಯೂಸ್ ಮಾಡ್ತಾರೆ ಇಟ್ ಈಸ್ ಎ ಪೋರ್ಟಬಲ್ ಲಿಫ್ಟಿಂಗ್ ಇಕ್ವಿಪ್ಮೆಂಟ್ ಈ ಕೆಳಗಡೆ ಇರತಕ್ಕಂಥ ಎ ಬಿ ಸಿ ಡಿ ಅಲ್ಲಿ ಪೋರ್ಟಬಲ್ ಲಿಫ್ಟಿಂಗ್ ಇಕ್ವಿಪ್ಮೆಂಟ್ ಯಾವುದು ದಟ್ ಒನ್ ಇಸ್ ಚೈನ್ ಪುಲಿ ಆಯ್ಸ್ ಚೈನ್ ಆಯಿಸ್ಟ್ ಅಂತ ಹೇಳಿದ್ನಲ್ಲ ದಟ್ ಈಸ್ ಕಾಲ್ಡ್ ಪೋರ್ಟಬಲ್ ಲಿಫ್ಟಿಂಗ್ ಇಕ್ವಿಪ್ಮೆಂಟ್ It is a four wheeled vehicle used for material handling. Yavdo four lift industrial four. This is the correct answer. Consist of three legs. Yavdakke three legs tripod. It is used to locate the hooks, blacks and slings. Hooks, blacks, slings anna locate madod yavdu shackle. ನಾನು ಡೆರಿಕ್ಸ್ ಹೇಳುವಾಗ ಹೇಳಿದೆ ಡೆರಿಕ್ಸ್ ಸಂಬಂಧಪಟ್ಟಂತ ಪ್ರಶ್ನೆ ಈ ರೀತಿ ಮ್ಯಾಚ್ ಅನ್ನ ಮಾಡಬೇಕಾಗುತ್ತೆ ಸೊ ಅನದರ್ ಒನ್ ಇಂಪಾರ್ಟೆಂಟ್ ಥಿಂಗ್ಸ್ ಮ್ಯಾಚ್ ದಿ ಫಾಲೋಯಿಂಗ್ ಇಲ್ಲಿ ಚಿತ್ರ ಇದೆ ಇದು ಒಂದು ಡಿಫ್ರೆನ್ಸಿಯಲ್ ಚೈನ್ ಆಯಿಸ್ಟ್ ಪಾರ್ಟ್ ಅನ್ನ ಮ್ಯಾಚ್ ಮಾಡಬೇಕು ಏನೇನು ಪಾರ್ಟ್ಗಳು ಅಂತೇಳಿ ಈಗ ಇಲ್ಲಿ ಉದಾಹರಣೆಗೆ ಸ್ಕ್ರೂ ಗೇರ್ ಕೇಸಿಂಗ್ ಇದೆ ಯಾವುದು ಸ್ಕ್ರೂ ಗೇರ್ ಕೇಸಿಂಗ್ ಇಲ್ಲಿದೆ ನೋಡಿ ದಟ್ ಒನ್ ಇಸ್ ಕಾಲ್ಡ್ ಸಿ ಮೂರನೇದು ಹುಕ್ ಅಂತ ಇದೆ ಇಲ್ಲಿ ಎರಡು ಹುಕ್ ಇದೆ ಮೇಲೆ ಒಂದು ಹುಕ್ ಇದೆ ಕೆಳಗಡೆ ಒಂದು ಹುಕ್ ಇದೆ ಬಟ್ ಮೇಲ್ಗಡೆ ಇರೋ ಹುಕ್ಗೆ ಏನು ಕೊಟ್ಟಿಲ್ಲ ಕೆಳಗಡೆ ಹುಕ್ ಸೊ ಹುಕ್ ಅಂದ್ರೆ ಪಿ ಹ್ಯಾಂಡ್ ಸೈನ್ ಎರಡು ಸೈನ್ ಬರುತ್ತೆ ಒಂದು ಲೋಡ್ ಸೈನ್ ಒಂದು ಹ್ಯಾಂಡ್ ಸೈನ್ ಸೊ ಇಲ್ಲಿ ಹ್ಯಾಂಡ್ ಸೈನ್ ಯಾವುದು ದಟ್ ಇಸ್ ಕಾಲ್ಡ್ ಹ್ಯಾಂಡ್ ಸೈನ್ ಇಲ್ಲಿದೆ ಎಲ್ಲ ಇದು ಹ್ಯಾಂಡ್ ಸೈನ್ ಹ್ಯಾಂಡ್ ವೀಲ್ ಯಾವುದು ಹ್ಯಾಂಡ್ ವೀಲ್ ಬಂದು ದಿಸ್ ಇಸ್ ಕಾಲ್ಡ್ ಹ್ಯಾಂಡ್ ವೀಲ್ ಈ ಹ್ಯಾಂಡ್ ಚೈನ್ ಕನೆಕ್ಟ್ ಆಗಿರುತ್ತೆ ಹ್ಯಾಂಡ್ ವೀಲ್ ಅನದರ್ ಒನ್ ಲೋಡ್ ಚೈನ್ ಈ ಹುಕ್ಕೆಲ್ ಕನೆಕ್ಟ್ ಆಗಿರುತ್ತೆ ಅದನ್ನ ನಾವೇನಂತ ಕರಿತೀವಿ ಲೋಡ್ ಚೈನ್ ಅಂತ ನಾವು ಕರಿತೀವಿ ಸೊ ಗಾಟ್ ಇಟ್ ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ದ ಆಯಿಸ್ ಚೈನ್ ಆಯಿಸ್ ಡಿಫ್ರೆನ್ಸಿಯಲ್ ಲೈಕ್ ಡಿಫ್ರೆನ್ಸಿಯಲ್ ಚೈನ್ ಇಲ್ಲ ನಾ ಸ್ಪಿಲ್ ಅಪ್ ದ ಬ್ಲ್ಯಾಂಕ್ಸ್ ಇದೆ ನೋಡೋಣ ಯಾವ ರೀತಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ ನಂಬರ್ ಒನ್ ಎ ಟ್ರೈಪಾಯ್ಡ್ ಆರ್ ಎ ಎರೆಕ್ಟೆಡ್ ಅರೌಂಡ್ ದ ಲೋಡ್ ಬೈ ಕೀಪಿಂಗ್ ದ ತ್ರೀ ಲೆಗ್ಸ್ ಆಫ್ ದ ಟ್ರೈಪಾಯ್ಡ್ ಅಟ್ ಡ್ಯಾಶ್ ಡಿಸ್ಟೆನ್ಸ್ ಲೆಗ್ ಟ್ರೈಪಾಯ್ಡ್ ಲೆಗ್ ಅನ್ನ ಅಲ್ಲೊಂದ್ ಇಲ್ಲೊಂದ್ ಇಲ್ಲೊಂದ್ ಅಲ್ಲೊಂದ್ ಇಡಕ್ಕಾಗುತ್ತ ನೋ ಯಾವ ರೀತಿ ಇಡಬೇಕು ಈಕ್ವಲ್ ಡಿಸ್ಟೆನ್ಸ್ ನಲ್ಲಿ ಇಡಬೇಕು ನಂಬರ್ ಟೂ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಸ್ ಡಬ್ಲ್ಯೂ ಎಲ್ ಎಲ್ಲ ಮೇಲ್ ಬರೆದಿರುತ್ತೆ ಕ್ರೇನ್ ಮೇಲೆ ಅಂತ ಹೇಳಿದೆ ಏನೋ ಸೇಫ್ ವರ್ಕಿಂಗ್ ಲೋಡ್ ನಂಬರ್ ತ್ರೀ ತ್ರೀ ಲೆಗ್ಸ್ ಆಫ್ ಎ ಟ್ರೈಪಾಯ್ಡ್ ಆರ್ ಕನೆಕ್ಟೆಡ್ ಅಟ್ ದ ಬಾಟಮ್ ಯೂಸಿಂಗ್ ಮೇಲ್ಗಡೆ ಅಲ್ಲ ಬಾಟಮ್ ಅಲ್ಲಿ ಯಾವ್ದ್ರಲ್ಲಿ ಕನೆಕ್ಟ್ ಮಾಡಿರ್ತಾರೆ ರಿಟೈನಿಂಗ್ ಚೈನ್ ಹಿಂದೆ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲೂ ಕೂಡ ಇತ್ತು ರಿಟೈನಿಂಗ್ ಚೈನ್ ದ ರಿಲೆವೆಂಟ್ ಸೈಡ್ ಆಫ್ ದ ಆಪರೇಟಿಂಗ್ ಚೈನ್ ಇಸ್ ಫುಲ್ ಟು ದಿ ಡ್ಯಾಶ್ ಲೋಡ್ ಆಪರೇಟಿಂಗ್ ಚೈನ್ ಅದನ್ನ ಫುಲ್ ಮಾಡಿದಾಗ ಯಾವ ಲೋಡ್ ಮೂವ್ ಆಗುತ್ತೆ ದಟ್ ಈಸ್ ಫುಲ್ ಟು ದ ಲಿಫ್ಟ್ ದ ಲೋಡ್ ಲೋಡ್ ಅನ್ನ ಮೇಲಕ್ಕೆ ಲಿಫ್ಟ್ ಮಾಡುತ್ತೆ ದ ರೇರ್ ಸೈಡ್ ಆಫ್ ಇಂಡಸ್ಟ್ರಿಯಲ್ ಫೋರ್ಕ್ ಲಿಫ್ಟ್ ಈಸ್ ಪ್ರೊವೈಡೆಡ್ ವಿತ್ ಈ ರೀತಿ ಇದೆ ಇಂಡಸ್ಟ್ರಿಯಲ್ ಇಲ್ಲಿ ಫೋರ್ಕ್ ಇದೆ ಅದರಿಂದ ಏನನ್ನ ಕನೆಕ್ಟ್ ಮಾಡಿರ್ತಾರೆ ಕೌಂಟರ್ ವೈಟ್ ಅಥವಾ ಬ್ಯಾಲೆನ್ಸಿಂಗ್ ವೈಟ್ ಅಂತ ನಾನು ಹೇಳಿದ್ದೀನಿ ಪಾಠ ಮಾಡುವಾಗ ಸೊ ದಟ್ ಈಸ್ ಕಾಲ್ಡ್ ಕೌಂಟರ್ ವೈಟ್ ಸೊ ಅನದರ್ ಒನ್ ಕ್ವಶನ್ ಎ ಟ್ರೈಪಾಯ್ಡ್ ಇಸ್ ಎ ಡಿವೈಸ್ ಯೂಸ್ಡ್ ಫಾರ್ ಮೂವಿಂಗ್ ದ ಮೆಷಿನ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಎ ಟ್ರೈಪಾಯ್ಡ್ ಇಸ್ ಎ ಡಿವೈಸ್ ಫಾರ್ ಮೂವಿಂಗ್ ಮೆಷಿನ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಇದು ಇದು ಇದೆ ಟ್ರೂ ಆರ್ ಫಾಲ್ಸ್ ಇದು ಇಟ್ ಇಸ್ ನಾಟ್ ಎ ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ಎಲ್ಲಿ ನೋಡಿ ಸ್ಟೇಟ್ ಟ್ರೂ ಆರ್ ಫಾಲ್ಸ್ ಎ ಟ್ರೈಪಾಯ್ಡ್ ಇಸ್ ಎ ಡಿವೈಸ್ ಮೂವಿಂಗ್ ಮೆಷಿನ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಇಸ್ ಕರೆಕ್ಟ್ ನೋ ಇಟ್ಸ್ ಎ ಫಾಲ್ಸ್
ಟ್ರೈಪಾಯ್ಡ್ ಒಂದ್ ಕಡೆ ಮಾತ್ರ ನಿಂತಿರುತ್ತೆ, ಬರೀ ಲಿಫ್ಟ್ ಮಾಡ್ಲಿಕ್ಕೆ ರಿಗ್ ಮಾಡ್ಲಿಕ್ಕೆ ಮಾತ್ರ ಯೂಸ್ ಮಾಡೋದು, ಆಯ್ತಾ, ಅದು ಮೂವಿಂಗ್ ಮಾಡ್ಲಿಕ್ಕೆ ಆಗಲ್ಲ. ಎರಡನೇ ಕ್ವಶನ್ ನೋಡೋಣ. ಅಂಡ್ ಓವರ್ ಡೆಡ್ ಕ್ರೇನ್ ಯೂಸ್ ಯೂಸ್ಡ್ ಫಾರ್ ಲಿಫ್ಟಿಂಗ್ ಲೋಡ್ಸ್ ಅಂಡ್ ಟ್ರಾನ್ಸ್ಪೋರ್ಟ್ ದೆಮ್ ಟು ಲೊಕೇಶನ್. ಓವರ್ ಹೆಡ್ ಕ್ರೇನ್ ಲೋಡ್ ಅನ್ನ ಲಿಫ್ಟ್ ಮಾಡುತ್ತೆ, ಎಲ್ಲಿಗೆ ಬೇಕಾದ್ರೆ ಅಲ್ಲಿಗೆ ತಗೊಂಡೋಗಿ ಇಡುತ್ತೆ. ಸರಿಯೋ ತಪ್ಪೋ? ಸರಿಯಾದ ಉತ್ತರ, ಸರಿ, ಟ್ರೂ, ಸರಿಯಾದ ಸ್ಟೇಟ್ಮೆಂಟ್. ನಂಬರ್ 3, ಎ ಗ್ಯಾಂಟ್ರಿ ಕ್ರೇನ್ ಪರ್ಮಿಟ್ಸ್ ದ ಲೋಡ್ ಟು ಬಿ ಲಿಫ್ಟೆಡ್ ಇನ್ ಅ 3 ಡೈರೆಕ್ಷನ್. 3 ಡೈರೆಕ್ಷನ್ಸ್ ಗೆ ಗ್ಯಾಂಟ್ರಿ ಕ್ರೇನ್ ಅಲ್ಲಿ ಲೋಡ್ ಅನ್ನ ಲಿಫ್ಟ್ ಮಾಡಬಹುದಂತೆ. ಕರೆಕ್ಟಾ? ಫಾಲ್ಸ್. ಗ್ಯಾಂಟ್ರಿ ಕ್ರೇನ್ ಅಲ್ಲಿ 3 ಡೈರೆಕ್ಷನ್ಸ್ ಗೆ ಲೋಡ್ ಅನ್ನ ಲಿಫ್ಟ್ ಮಾಡ್ಲಿಕ್ಕೆ ಅಲ್ಲ. ಎ ಡಿಫರೆನ್ಸಿಯಲ್ ಆಯಿಸ್ಟ್ ಇಸ್ ಮೇಡ್ ವಿತ್ ಎ 2 ಸೀವ್ಸ್ ಆನ್ ದ ಅಪ್ಪರ್ ಬ್ಲ್ಯಾಕ್ ಅಂಡ್ 1 ಆನ್ ದ ಲೋವರ್ ಬ್ಲ್ಯಾಕ್. ಡಿಫರೆನ್ಸಿಯಲ್ ಆಯಿಸ್ಟ್ ಅಲ್ಲಿ ಮೇಲ್ಗಡೆ 2 ಸೀವ್ ಇದೆ ಅಂತೆ, ಕೆಳಗಡೆ 1 ಸೀವ್ ಇದೆ ಅಂತ. ಇಟ್ ಇಸ್ ಕರೆಕ್ಟ್. ಕರೆಕ್ಟ್, ಟ್ರೂ ಸ್ಟೇಟ್ಮೆಂಟ್. ನಂಬರ್ 5, ಒನ್ ಎಂಡ್ಲೆಸ್ ಚೈನ್ ಇಸ್ ಫಿಟ್ಟೆಡ್ ಇನ್ ದ ಚೈನ್ ಫುಲ್ಲಿ ಬ್ಲ್ಯಾಕ್. ಚೈನ್ ಫುಲ್ಲಿ ಬ್ಲ್ಯಾಕ್ ನಲ್ಲಿ ಒಂದು ಎಂಡ್ಲೆಸ್ ಚೈನ್ ಇರುತ್ತಾ? ಇದು ಒಂದೇ ಇರುತ್ತಾ? ಇಲ್ಲ, ಒಂದು ಎಂಡ್ಲೆಸ್ ಚೈನ್ ಇರುತ್ತೆ, ಇನ್ನೊಂದು ಎಂಡ್ ಇರತಕ್ಕಂಥ ಚೈನ್ ಕೂಡ ಇರುತ್ತೆ. ಹಾಗಾಗಿ ಇದು ಫಾಲ್ಸ್ ಸ್ಟೇಟ್ಮೆಂಟ್. ನೌ ಕಮ್ ಟು ಯುವರ್ ಎಕ್ಸಾಮಿನೇಷನ್ ಪ್ಯಾಟರ್ನ್, ದಟ್ ಈಸ್ ಚೂಸ್ ದ ಕರೆಕ್ಟ್ ಆನ್ಸರ್. ಚೂಸ್ ದ ಕರೆಕ್ಟ್ ಆನ್ಸರ್. ಯಾರ್ ದೇರ್ ಆರ್ ಸೋ ಮೆನಿ ಕ್ವಶನ್ಸ್ ಐ ಕ್ಯಾನ್ ಡಿಸ್ಕಸ್ ವಿತ್ ಯು ಟುಡೇ. ಆಲ್ ದೀಸ್ ಕ್ವಶನ್ಸ್ ಆರ್ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್. ನಾನೀಗ ಇಲ್ಲಿ ಏನು ಕ್ವಶನ್ಸ್ ಹೇಳ್ತೀನಿ ಇವೆಲ್ಲ ಕ್ವಶನ್ಸ್ ನಿಮಗೆ ಎಕ್ಸಾಮ್ ನಲ್ಲಿ ಬಂದಿದೆ. ಹಾಗಾಗಿ ಪ್ರತಿಯೊಂದನ್ನು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಕ್ರೇನ್ಗೆ ಸಂಬಂಧಪಟ್ಟಂತ ಬಂದಿರತಕ್ಕಂಥ ಎಲ್ಲ ಕ್ವಶನ್ಸ್ ಇನ್ ಮುಂದೆ ಬರ್ತಕ್ಕಂಥದ್ದು. ಸೊ ನಂಬರ್ 1, ವಾಟ್ ಇಸ್ ದ ನೇಮ್ ಆಫ್ ದ ಚೈನಾ ಐಸ್ಟ್? ಇದು ಚೈನಾ ಐಸ್ಟ್, ನಮ್ಗೆ ಚಿತ್ರ ಕೊಟ್ಟಿದ್ದಾರೆ ಎಕ್ಸಾಮ್ ನಲ್ಲಿ, ಇದೇನು ಹೇಳಿ ಅಂತ ಹೇಳಿದರೆ ಇನ್ ಆಲ್ ಕಾನ್ಸರ್ ಇದೆ. ಫೋರ್ ಕ್ಲಿಫ್ಟ್ ಅಂತ ಇದೆ, ಡಿಫರೆನ್ಸಿಯಲ್ ಚೈನಾ ಐಸ್ಟ್ ಇದೆ, ಸ್ಪರ್ ಗೇರ್ಡ್ ಐಸ್ ಇದೆ ಸ್ಕ್ರೂಗೆ, ವಿಚ್ ಇಸ್ ಕರೆಕ್ಟ್ ಆನ್ಸರ್. ನಿಬಿಡಿ, ಸೊ ದಿಸ್ ಇಸ್ ಕಾಲ್ಡ್ ಡಿಫರೆನ್ಸಿಯಲ್ ಚೈನ್ ಐಸ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೆಕೆಂಡ್ ಕ್ವಶನ್ ಹೋಗೋಣ, ಚೂಸಿ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ನೇಮ್ ಆಫ್ ದಿ ಕ್ರೇನ್? ಸೊ ಇಲ್ಲಿ ಪಿಲ್ಲರ್ ಜಿಪ್ ಕ್ರೇನ್ ಅಂತ ಇದೆ, ಗ್ಯಾಂಟ್ರಿ ಕ್ರೇನ್ ಅಂತ ಇದೆ, ಸಿ ಟ್ರಾವೆಲಿಂಗ್ ಕ್ರೇನ್ ಅಂತ ಇದೆ, ಬ್ರೋಚೆಕ್ ಜಿಪ್ ಕ್ರೇನ್, ವಿಚ್ ಇಸ್ ದಿಸ್? ಇದು ಕೂಡ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಸೊ ದಿಸ್ ಕ್ರೇನ್ ಇಸ್ ಕಾಲ್ಡ್ ಪಿಲ್ಲರ್ ಜಿಪ್ ಕ್ರೇನ್. ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನಂಬರ್ ಕ್ವಶನ್ ನಂಬರ್ 3, ವಿಚ್ ಚೈನ್ ಆಯಿಸ್ಟ್ ಇಸ್ ಫಿಟ್ಟೆಡ್ ವಿತ್ ಗೇರ್ ರಿಡಕ್ಷನ್ ಯೂನಿಟ್? ಡಿಫರೆನ್ಸಿಯಲ್ ಆಯಿಸ್ತಾ, ಸ್ಪರ್ ಗೇರ್ಡ್ ಆಯಿಸ್ತಾ, ಸ್ಕ್ರೂ ಗೇರ್ಡ್ ಆಯಿಸ್ತಾ, ಅಥವಾ ಕಮ್ ಅಲಾಂಗ್ ಚೈನ್ ಆಯಿಸ್ತಾ? ವಿಚ್ ಚೈನ್ ಇಸ್ ಫಿಟ್ಟೆಡ್ ವಿತ್ ಗೇರ್ ರಿಡಕ್ಷನ್ ಯೂನಿಟ್? ಗೇರ್ ರಿಡಕ್ಷನ್ಸ್ ಯೂನಿಟ್ ಹಾಕಿರ್ತಾರಲ್ಲ ಯಾವ್ದ್ರಲ್ಲಿ? ಸ್ಪರ್ ಗೇರ್ಡ್ ಆಯಿಸ್ಟ್ ನಲ್ಲಿ ಗೇರ್ ರಿಡಕ್ಷನ್ಸ್ ಯೂನಿಟ್ ಅನ್ನ ಹಾಕಿರ್ತಾರೆ. ಇಟ್ ಇಸ್ ಇಂಪಾರ್ಟೆಂಟ್. ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫೋರ್ತ್ ಕ್ವಶನ್, ಸೊ ಈ ಕ್ರೇನ್ ನಾವು ನೋಡಿದೀವಿ ಹಿಂದೆ ಪಾಠ ಮಾಡುವಾಗ. ವಾಟ್ ಇಸ್ ದ ನೇಮ್ ಆಫ್ ದಿ ಕ್ರೇನ್? ಆನ್ಸರ್ ಕೂಡ ಅವನೇ ಕೊಟ್ಟಿರ್ತಾನೆ, ಗ್ಯಾಂಟ್ರಿ ಕ್ರೇನ್, ಪಿಲ್ಲರ್ ಜಿಪ್ ಕ್ರೇನ್, ಟ್ರಾವೆಲಿಂಗ್ ಕ್ರೇನ್ ಅಂಡ್ ಬ್ರಾಕೆಟ್ ಜಿಪ್ ಕ್ರೇನ್. ವಿಚ್ ಇಸ್ ದಿಸ್ ಒನ್? ಎನಿಬಡಿ? ಸೊ ದಿಸ್ ಒನ್ ಇಸ್ ಕಾಲ್ಡ್ ಗ್ಯಾಂಟ್ರಿ ಕ್ರೇನ್. ಏನ್ ಕ್ರೇನ್ ಅಂತ ಕರಿತೀವಿ ಇದನ್ನ? ಗ್ಯಾಂಟ್ರಿ ಕ್ರೇನ್ ಅಂತ ನಾವು ಕರಿತೀವಿ. ಎ ಇಸ್ ದ ಕರೆಕ್ಟ್ ಆನ್ಸರ್. ಅನದರ್ ಒನ್ ಕ್ವಶನ್, ಚೈನಾ ಐಸ್ಟ್ ಇಸ್ ದಿ, ವಾಟ್ ಇಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್ ಇನ್ ದ ಸ್ಕ್ರೂ ಗೇರ್? ಇದು ಸ್ಕ್ರೂ ಗೇರ್ ಚೈನಾ ಐಸ್ಟ್, ಅದ್ರಲ್ಲಿ ಎಕ್ಸ್ ಅಂತ ಮಾರ್ಕ್ ಮಾಡಿದಾನಲ್ಲ ಇಲ್ಲಿ, ಇದನ್ನ ಏನಂತ ಕರಿತೀವಿ? ನಾಲ್ಕು ಆನ್ಸರ್ ಕೊಟ್ಟಿದ್ದಾನೆ. ಒಂದು ಉಕ್ ಅಂತಾನೆ, ಆ್ಯಂಡ್ ಚೈನ್ ಅಂತ ಹೇಳ್ತಾರೆ, ಆ್ಯಂಡ್ ವೀಲ್ ಕಾಲ್ಡ್ ಇಟ್ ಆಸ್ ಸ್ಕ್ರೂ ಗೇರ್ ಕೇಸಿಂಗ್. ವಾಟ್ ಇಸ್ ದಿಸ್? ದಿಸ್ ಇಸ್ ಕಾಲ್ಡ್ ಸ್ಕ್ರೂ ಗೇರ್ ಕೇಸಿಂಗ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ನೇಮ್ ದ ಆಯಿಸ್ಟ್, ನೇಮ್ ದ ಟೈಪ್ ಆಫ್ ಆಯಿಸ್ಟ್. ಸ್ಪರ್ ಗೇರ್ ಆಯಿಸ್, ಡಿಫ್ರೆನ್ಸಿಯಲ್ ಆಯಿಸ್, ಸ್ಕ್ರೂ ಗೇರ್ ಆಯಿಸ್, ಕಮ್ ಅಲಾಂಗ್ ಚೈನ್. ಇದು ಯಾವ ಆಯಿಸ್ಟ್? ಸೊ ದಿಸ್ ಒನ್ ಇಸ್ ಕಾಲ್ಡ್ ಸ್ಕ್ರೂ ಗೇರ್ ಆಯಿಸ್. ಏನ್ ಆಯಿಸ್ಟ್ ಇದು? ಸ್ಕ್ರೂ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಲೈಕ್ ದಟ್ ಯು ಕ್ಯಾನ್ ಆಸ್ಕ್ ದ ಕ್ವಶನ್ಸ್ ಇನ್ ದ ಎಕ್ಸಾಮಿನೇಷನ್. ಚೂಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 7th ಒನ್, ವಿಚ್ ಇಸ್ ದ ಲೀಸ್ಟ್ ಎಫಿಷಿಯಂಟ್ ಬಟ್ ಮೋಸ್ಟ್ ಕಾಮನ್ ಟೈಪ್ ಆಫ್ ಚೈನಾ ಐಸ್ಟ್ ಅವೈಲಬಲ್? ಲೀಸ್ಟ್ ಎಫಿಷಿಯಂಟ್ ಅಂತೆ, ಕಾಮನ್ ಆಗಿ ಯೂಸ್ ಮಾಡ್ತಾರೆ. ಯಾವ ಚೈನಾನ ಹೇಳಿದೀನಿ?
ನಾಲ್ಕು ಆನ್ಸರ್ ಇದೆ. ನಂಬರ್ ಒನ್ ಇಸ್ ಡಿಫ್ರೆನ್ಸಿಯಲ್, ನಂಬರ್ ಟೂ ಇಸ್ ಪರ್ ಗೇರ್, ನಂಬರ್ ತ್ರೀ ಇಸ್ ಸ್ಕ್ರೂ ಗೇರ್ ಡೈಸ್, ನಂಬರ್ ಡಿ ಫೋರ್ ಒನ್ ಇಸ್ ಕಮ್ ಅಲಾನ್. ಇದರಲ್ಲಿ ಲೀಸ್ಟ್ ಎಫಿಷಿಯಂಟ್ ಮೋಸ್ಟ್ ಕಮ್ ಯಾವ್ದಪ್ಪ ಅಂತಂದ್ರೆ ದಟ್ ಒನ್ ಇಸ್ ಕಾಲ್ಡ್ ಡಿಫರೆನ್ಸಿಯಲ್ ಚೈನ್ ಆಯ್ಸ್. ಯಾವ ಆಯ್ಸ್ಟು? ಡಿಫರೆನ್ಸಿಯಲ್ ಚೈನ್ ಆಯ್ಸ್. ಏತ್ ಒನ್, ಸೊ ವಾಟ್ ಇಸ್ ದ ನೇಮ್ ಆಫ್ ದ ಕ್ರೇನ್? ಇಟ್ ಇಸ್ ಇಂಪಾರ್ಟೆಂಟ್, ರಿಮೋಟ್ ಪ್ಲೇಸ್ ನಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ವಿ ಈ ಕ್ರೇನ್ ಅನ್ನ. ಸೊ ಗ್ಯಾಂಟ್ರಿ ಕ್ರೇನ್, ಪಿಲ್ಲರ್ ಜಿಪ್ ಕ್ರೇನ್, ಟ್ರಾವೆಲಿಂಗ್ ವಾಲ್ ಕ್ರೇನ್, ಟ್ರಕ್ ಮೌಂಟೆಡ್ ಕ್ರೇನ್ ಅಂತ ಇದೆ. ವಿಚ್ ಇಸ್ ದಟ್? ಸೊ ದಿಸ್ ಇಸ್ ಟ್ರಕ್ ಮೌಂಟೆಡ್ ಕ್ರೇನ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. Which crane is used in remote place and off site? Earlier I told. So gantry crane, pillar jib crane, traveling wall crane, truck mounted crane. Which is correct? Hey, computer is a computer. So that is D is the correct answer. Truck mounted crane. In crane or truck mounted crane. All the explanations are done in last hours. So last another one question. So what is the purpose of triangular frame base resting on ground in the frame of the derrick lifting equipment? So yake athara kotirtare, resting prevent the vibration, avoid slipping of the load, prevent imbalance of the load, prevent base from moving under load. So prevent base from moving under the load. D is the correct answer. That's why base resting ground nalli en madirtare correct age adna. Rest one. Next question, 12th one. How jib crane is used to move the load? Jib crane na load maale kote radially, vertically, horizontally or inclined. Yavadappa correct? Computer ji, that is called horizontally. Jib crane alli navu yav load move maartivi horizontally. So next questions, which type of rope is used for heavy duty hoisting? ಸೊ ರೋಪ್ ಆಯಿಸ್ಟ್ ಅಂತ ಬಂತು ಅದರಲ್ಲಿ. ಆ ರೋಪ್ ನಲ್ಲಿ ಹಗ್ಗ ಬಳಸಿರ್ತಾರಲ್ಲ, ಹಗ್ಗ ಯಾವುದು ಅಂತ ಕೇಳ್ತಾ ಇದಾರೆ. ವೈರ್ ರೋಪ್ಸಾ, ಐರನ್ ರೋಪ್ಸಾ, ಕಾಟನ್ ರೋಪ್ಸಾ, ಮನಿಲಾ ರೋಪ್ಸಾ? ಆಯಿಸ್ಟ್ ನಲ್ಲಿ ಯೂಸ್ ಮಾಡತಕ್ಕಂಥದ್ದು ದಟ್ ಇಸ್ ಕಾಲ್ಡ್ ವೈರ್ ರೋಪ್ಸ್. ಮೆಟಲ್ ವೈರ್ ರೋಪ್ಸ್ ಅನ್ನ ಯೂಸ್ ಮಾಡ್ತಾರೆ. ಸೊ ಲಾಸ್ಟ್ ಕ್ವಶನ್ಸ್, ಹೌ ಜಿಪ್ ಕ್ರೇನ್ ಯೂಸ್ ಟು ಮೂವ್ ದ ಲೋಡ್? ಜಿಪ್ ಕ್ರೇನ್ ಯಾವ ರೀತಿ ಯೂಸ್ ಮಾಡ್ತಾರೆ? ಹಾರಿಜಾಂಟಲಿ, ವರ್ಟಿಕಲಿ, ಇನ್ಕ್ಲೈನ್ಡ್ ಆರ್ ರೇಡಿಯಲಿ? ಸೊ ಜಿಪ್ ಕ್ರೇನ್ಸ್ ಆರ್ ಯೂಸ್ಡ್ ಹಾರಿಜಾಂಟಲಿ. ಸೊ ಐ ಥಿಂಕ್ ಇಟ್ ಇಸ್ ಅ ರಿಪೀಟೆಡ್ ಕ್ವಶನ್ಸ್, ಹಾರಿಜಾಂಟಲಿ. ಸೊ ಇಲ್ಲಿವರೆಗೆ ಸ್ನೇಹಿತರೆ, ಸ್ಟೂಡೆಂಟ್ಸ್, ಕ್ರೇನ್ಸು, ಫೋರ್ಕ್ಲಿಫ್ಟ್ಸು, ಪ್ಯಾಲೆಟ್ಸು, ಆಯಿಸ್ಟ್ಸು, ಮತ್ತೆ ಸೇಫ್ಟಿ ಪ್ರಿಕಾಷನ್ಸ್, ಮತ್ತೆ ಆಲ್ ರಿಲೇಟೆಡ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ನಿಮ್ಗೆ ಯಾವ್ದಾರ ಡೌಟ್ಸ್ ಇದ್ರೆ ಕಾಮೆಂಟ್ಸ್ ಅಲ್ಲಿ ಹಾಕಿ ಅದಕ್ಕೆ ನಾನು ಆನ್ಸರ್ಸ್ ಅನ್ನ ಮಾಡ್ತೀನಿ, ಅಥವಾ ಫೋನ್ ಮಾಡಿ ನಮ್ಮ ಸ್ಟೂಡೆಂಟ್ಸ್ ನನಗೆ ಕೇಳ್ಕೊಳ್ಬಹುದು. ಸೊ ಹೆಚ್ಚಿನ ಮಾಹಿತಿ ಫೋರ್ಥ್ ಸೆಮ್ ನಿಮಿ ಬುಕ್ ಅನ್ನ ನೀವು ಅಬ್ಸರ್ವ್ ಮಾಡಬಹುದು, ನಿಮ್ಮಿನಲ್ಲಿದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಬರ್ಸ್ಕಿಲ್ .com ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಎಕ್ಸಸೈಸಸ್, ಅಸೈನ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಅಸೈನ್ಮೆಂಟ್ಸ್ ಅನ್ನ ಚಾಚು ತಪ್ಪದೇ ಪಾಲನೆ ಮಾಡಿ. ಮತ್ತೆ ಕ್ವಶನ್ ಪೇಪರ್ ರಿಲೇಟೆಡ್ ಕ್ವಶನ್ಸ್ ಹಾಕಿದ್ದೀನಿ, ಇನ್ನೊಂದ್ಸಲ ನೀವು ಕ್ವಶನ್ಸ್ ಪೇಪರ್ ಅನ್ನ ನೋಡಿ, ಟೈಮ್ ಅನ್ನ ವೇಸ್ಟ್ ಮಾಡಬೇಡಿ. ಮನೇಲಿ ಕುತ್ಕೊಂಡು ಸ್ಟಡಿ ಮಾಡಿ, ರೆಫರ್ ಮಾಡಿ, ಏನೇ ಡೌಟ್ಸ್ ಇದ್ರು ಕ್ಲಾರಿಫೈ ಮಾಡ್ಕೊಳ್ಳಿ ನನ್ನ ಹತ್ರ, ಅಥವಾ ಬೇರೆ ಬುಕ್ಸ್ ನಲ್ಲಿ ರೆಫರೆನ್ಸ್ ಅನ್ನ, ಬುಕ್ಸ್ ನಿಮಿ ಬುಕ್ಸ್ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನೋಡಿ. ಅಥವಾ ಇಂಟರ್ನೆಟ್ ನಲ್ಲಿ ಬರಸ್ಕಿಲ್ಸ್ .com ನಲ್ಲಿ ಅನೇಕ ರೀತಿ ಮಾಹಿತಿ ನಿಮಗೆ ಸಿಗುತ್ತೆ, ಅಥವಾ ನಿಮಿನಲ್ಲಿ ನೀವು ನೋಡ್ಬೋದು. ಸೊ ಇಷ್ಟೊತ್ತವರೆಗೆ ಈ ಪಾಠ ಮಾಡಿದ್ದೀನಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.